ಶ್ರೀಪ್ರದಾಂ ಮುಕ್ತಹಸ್ತಾಂ ವಾಂ ತೇಜೋಮಂಡಲವಾಸಿನಿ ವಂದೇ ಸಕಲಲೋಕೇಶ ಪ್ರಾಭವಾಂ ನಿತ್ಯಪೂಜಿತಾಂ. ಅಪರಾಧಿ ಪರಶುರಾಮ್ ಕಳ್ಳಸಾಗಾಣಿಕೆ ಮುಂತಾದ ರಾಷ್ಟ್ರದ್ರೋಹದ ಚಟುವಟಿಕೆಗಳಲ್ಲಿ ತೊಡಗಿದ್ದು ಸರ್ಕಾರಿ ಅಧಿಕಾರಿಗಳು ಕೈದು ಮಾಡಲು ಪ್ರಯತ್ನಿಸಿದಾಗ ಅವರನ್ನೇ ಕೊಂದು ಕಾನೂನಿಗೆ ಮಣ್ಣರಿಚಿದ್ದಾನೆ. ಇವನ ಕೃತ್ಯಗಳು ಸಾಕ್ಷ್ಯಾಧಾರಗಳಿಂದ ರುಜುವಾತು ಆಗಿರುವ ಕಾರಣ ಈ ನ್ಯಾಯಾಲಯವು ಸದರಿ ಅಪರಾಧಿಯನ್ನು ತಪ್ಪಿತಸ್ಥನೆಂದು ಗ್ರಹಿಸಿ ಇಂಡಿಯನ್ ಪೀನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಮರಣದಂಡನೆಗೆ ಗುರಿಪಡಿಸಿದೆ. ಇದನ್ನಿಟ್ಕೊಂಡು ಎಲ್ಲಾದ್ರೂ ಒಂದು ತರಕಾರಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಕೊ. ನನಗ್ ದುಡ್ಡು ಬೇಡ ರೀ, ಈ ಮಗುನ್ ತಂದೆನಿಸ್ಕೊಂಡು ಇದಕ್ಕೊಂದು ದಾರಿ ಮಾಡಿ. ಓ, ನಾನು ಮಗು ದಾರಿ ಮಾಡ್ಕೊಡ್ಬೇಕಾ? ಏ, ಇನ್ನೊಂದ್ ಸರಿ ನನ್ನ ಏನಾದ್ರೂ ಭೇಟಿ ಮಾಡಕ್ ಬಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ, ಇಲ್ಲ ನಾನೇ ಕಾರತ್ಸಿ ಇಲ್ಲ ಅನ್ಸ್ಬೇಕಾಗತ್ತೆ. ಉಷಾ, ನಿಮ್ದಮ್ಮಯ್ಯ ಅಂತೀನಿ, ನನ್ನ ಮಗು ಖಾಲಿ ಕಾಲ್ ಕೊಟ್ಟು ಬೀಳಿಸ್ಬಿಟ್ಟು ಸಾರಿ ಅಂತೀರಾ? ನೀವು ದಾರಿ ತಪ್ಪು ಹೋಗ್ತಿದ್ರಲ್ಲ ಅದಕ್ಕೆ. ಏ, ಮುಖಾಮುತಿ ಎಲ್ಲ ಹೊಡೆದೋಗ್ತಿದ್ದಲ್ರಿ. ರೀ, ನಿಮ್ದು ಮುಖಾಮುತಿ ಮಾತ್ರ ಹೊಡಿತಾ ಇತ್ತು, ಆದ್ರೆ ನೀವು ತಳ್ಳಿದ ರಪ್ಸಕ್ಕೆ ಆಕೆದು ಮಗುದು ಪ್ರಾಣನೇ ಹೋಗ್ತಾ ಇತ್ತಲ್ರಿ. ಓ, ನೀನ್ ಅವಳ ಕಡೆವನ? ಎಷ್ಟನೇ ಅವನ? ನಾ ನಿನ್ನ ಗ್ರೋಫರ್ ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡು. ಕೈನಾ, ಸಮಾಜದ ಗಣ್ಯ ವ್ಯಕ್ತಿಗಳಿಗೆಲ್ಲ ಅವಮಾನ ಮಾಡಬಾರ್ದು. ಓಹೋ, ಗಣ್ಯ ವ್ಯಕ್ತಿನ ನೀನು? ನಿನ್ನ ಯೋಗ್ಯತೆನು ಅಂತ ಇಷ್ಟೊತ್ತವರೆಗೂ ನಿನ್ನ ಬಾಯಲ್ಲೇ ಕೇಳ್ತಾ ಇದ್ದಲ್ಲ. ನೋಡು, ಮರ್ಯಾದೆ ಹೇಳ್ತಾ ಇದ್ದೀನಿ, ಆಕೆಗೂ ಮಗುಗೂ ಒಂದು ಒಳ್ಳೆ ದಾರಿ ತೋರಿಸು. ನಾನು ಯಾಕೆ ಅವಳಿಗೆ ದಾರಿ ಮಾಡಬೇಕು? ನಿನ್ನ ಮಗು ಕೊಟ್ಟಿದೆಯಲ್ಲ ಅದಕ್ಕೆ. ಸಾಕ್ಷಿ ಏನಿದೆ? ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ವರೆಗೂ ಹೋದ್ರೂ ಅದನ್ನ ಅವಳು ಪ್ರೂವ್ ಮಾಡಕ್ ಆಗೋದಿಲ್ಲ. ಈ ವಿಷಯಕ್ಕೆಲ್ಲ ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ, ಲೋಕಲ್ ಕೋರ್ಟೇ ಸಾಕು. ಯಾಕೆ, ಈ ಕ್ಷಣದಲ್ಲಿ ಇಲ್ಲೇ ನಾನಾದ್ರೂ ಪರಿಣಾಮ ಏನು ಅಂತ ತೋರಿಸ್ತಾ ಇದ್ದೆ. ಬಟ್ ಏನ್ ಮಾಡ್ಲಿ, ನನ್ನ ಪ್ರೊಫೆಷನ್ ಅಲ್ಲಿ ಗಡ್ಡಿ ಬರ್ತಾ ಇದೆ. ನನ್ನ ಪ್ರೊಫೆಷನ್ ನಾನೇನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದ್ ನನಗೆ ಬೇಕಾಗಿಲ್ಲ. ಈ ವಿಷಯದಲ್ಲಿ ತಲೆ ಹಾಕಿದ್ರೆ
ನಿನಗೆ ಡೇಂಜರ್. ಇಂಥ ಡೇಂಜರ್ ನ ಪ್ರತಿ ದಿವಸ ನಾನು ನೋಡ್ತಾ ಇದ್ದೀನಿ. ಹೌದಾ? ಹಾ. ಈ ಬಸಂತ್ ಕುಮಾರ್ ಮೇಲೆ ಚಾಲೆಂಜ್? ನ್ಯಾಯಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಓಕೆ, ನೋಡೋಣ ನೋಡೋಣ. ಓಕೆ ನೋಡಮ್ಮ, ನಾನು ನಿನ್ ಮಾತು ನಂಬ್ತೀನಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಆತ ನಿನ್ ಮದುವೆ ಆಗಿದ್ದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಇಲ್ಲ. ನಿನ್ ಮದುವೆ ಫೋಟೋ ಏನಾದ್ರೂ ಇದೆಯಾ? ಇಲ್ಲ. ಈ ಮಗು ಜೊತೆ ಆತನ ಫೋಟೋ ಏನಾದ್ರೂ ಇದೆಯಾ? ಇಲ್ಲ. ಯಾರಾದ್ರೂ ಮುಂದೆ ನಿಂತು ಮದುವೆ ಮಾಡಿಸಿದ್ರ? ಇಲ್ಲ. ಹಾಗಾದ್ರೆ ನಿನ್ ಮದುವೆ ಆಗಿದ್ದಿಲ್ಲಿ? ಮನೇಲೆ ದೇವ್ರ ಫೋಟೋದ ಮುಂದೆ ತಾಳಿ ಕಟ್ಟಿದ್ರು. ಆತನ ಜೊತೆ ನೀವು ಸಂಸಾರ ಮಾಡಿದ್ದಕ್ಕೆ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ಸಾಕ್ಷಿ ಹೇಳ್ತಾರ? ಅವ್ರು ಎಸ್ಟೇಟ್ ಮನೇಲೆ ಇಟ್ಟಿದ್ರು ನನ್ನ. ಈ ಮಗು ಹುಟ್ಟಿದ ಯಾವ ಆಸ್ಪತ್ರೆನಲ್ಲಿ? ಎಸ್ಟೇಟ್ ಅಲ್ಲಿ ಡೆಲಿವರಿ ಮಾಡಿಸಿದ್ರು. ಸಾ, ಇದು ಹಾಗಂದ್ರೆ ಕೈ ತೋರಿಸಿ ಅವಲಕ್ಷಣ ಆಗುವಂತಹ ಕೇಸು. ನೀವೇನಾದ್ರೂ ಇವಳು ಮಾತು ಕಟ್ಟಿಕೊಂಡು ಕೋರ್ಟ್ ಮೆಟ್ಲು ಹತ್ತಿದ್ರೆ ಆ ಬಸಂತ್ ಕುಮಾರ್ ಲಾಯರು ಸೈರನ್ ಶಂಕರ್ ರಾಯರು ಆ ಸೈರನ್ ಗಂಟ್ಲಲ್ಲಿ ಇವಳ ಚಾರಿತ್ರನ ವಧೆ ಮಾಡಿ ಇವಳ ನಡವಳಿಕೆನ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಚಿತ್ರ ಚಿತ್ರ ಮಾಡಿ ಟೆಗರಿಗೆ ಟೆಗರು ಡಿಕ್ಕಿ ಹೊಡೆಯೋ ಹಾಗೆ ನಿಮಗೆ ಟೀ ಕೊಟ್ಟು ಗಬ್ಬೆ ಬಿಸಿಬಿಡ್ತಾನೆ. ನಾರಾಯಣ್, ಈ ಕೇಸ್ ನಮ್ಗೆ ಅನುಕೂಲವಾಗಿದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ಅನ್ಯಾಯ ಆಗಿರೋರ್ಗೆ ನ್ಯಾಯ ಸಿಗಬೇಕು, ಅದೇ ನನ್ನ ಗುರಿ. ಮಿಸ್ಟರ್ ಜಸ್ಟಿಸ್, ಈ ಕಾವೇರಿ ನಾಲ್ಕು ಜನರ ಜೊತೆಯಲ್ಲಿ ಅಕ್ರಮವಾದ ಸಂಬಂಧ ಇಟ್ಕೊಂಡಿದ್ದು, ಈ ಮಗು ಹುಟ್ಟಿದ ಮೇಲೆ ಶ್ರೀಮಂತನಾದ ನನ್ನ ಕಕ್ಷಿಗಾರನ್ನ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕೈ ತುಂಬಾ ಹಣ ಸಂಪಾದನೆ ಮಾಡಬಹುದು ಅನ್ನೋ ದುರುದ್ದೇಶದಿಂದ ಇವತ್ತು ಈ ನ್ಯಾಯಾಲಯದ ಮೆಟ್ಲು ಹತ್ತಿದ್ದಾಳೆ. ಈ ಮಗುಗೆ ನನ್ನ ಕಕ್ಷಿಗಾರನೇ ತಂದೆ ಅನ್ನೋದಕ್ಕೆ ಏನ್ ಆಧಾರ ಇದೆ? ತಂದೆಯಂತೆ ಮಗು, ಗುರುವಂತೆ ಶಿಷ್ಯ ಅಂತಾರೆ. ಆ ರೀತಿಯಲ್ಲಾದರೂ ನೋಡೋಣ ಅಂದ್ರೆ ಈ ಮಗುಗೂ ನನ್ನ ಕಕ್ಷಿಗಾರಿಗೂ ಯಾವೊಂದು ವಿಧವಾದ ಹೋಲಿಕೆಯನ್ನು ಇಲ್ವಲ್ಲ. ಮಿಸ್ಟರ್ ಜಸ್ಟಿಸ್, ಈಕೆ ನಡತೆಗೆಟ್ಟ ಜೀವನಾನ ಆಕ್ಷೇಪಣೆ ಮಾಡೋದಾಗ್ಲಿ ಈಕೆನ ಅವಮಾನ ಮಾಡೋ ಉದ್ದೇಶವಾಗ್ಲಿ ನನಗಿಲ್ಲ. ನಾನು ಹೇಳೋದಿಷ್ಟೇ, ನನ್ನ ಕಕ್ಷಿಗಾರ ಯಾರು? ಸಮಾಜದಲ್ಲೇ ಗಣ್ಯ ವ್ಯಕ್ತಿಗಳು, ಮರ್ಯಾದಸ್ಥರು, ಗೌರವಸ್ಥರು, ಗುಣಾಢ್ಯರು. ಇಂಥವರ ಚಾರಿತ್ರ ವಧೆ ಮಾಡೋದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತಾ ಇದ್ದೀನಿ. ದಟ್ಸ್ ಆಲ್ ಮಿಸ್ಟರ್ ಜಸ್ಟ್. ಮಿಸ್ಟರ್ ಜಸ್ಟಿಸ್, ಅಪಹರಿತ ಬಸಂತ್ ಕುಮಾರ್ನ ವಿಚಾರಣೆ ಮಾಡೋಕೆ ನನಗೆ ಅನುಮತಿ ಕೊಡಬೇಕು. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ನಿಮ್ಮ ಹೆಸರು? ಬಸಂತ್ ಕುಮಾರ್. ಮಿಸ್ಟರ್ ಬಸಂತ್ ಕುಮಾರ್, ನೀವು ಬ್ರಹ್ಮಚಾರಿನಾ? ಅಲ್ಲ. ಮತ್ತೆ? ವೇಡವಯರ್. ಅಂದ್ರೆ ವಿದುರ? ಮದುವೆಯಾಗಿ ಹೆಂಡತಿನ ಕಳ್ಕೊಂಡಿರೋರು. ನಿಮ್ಮ ಹೆಂಡತಿ ಸತ್ತ ಆದ್ಮೇಲೆ ನೀವು ಎರಡನೇ ಮದುವೆ ಯಾಕೆ ಮಾಡ್ಕೊಳ್ಳಿಲ್ಲ? ನನಗೆ ಇಷ್ಟ ಇರಲಿಲ್ಲ. ನಿಮಗೆ ಮದುವೆ ಮಾಡ್ಕೊಳಕ್ ಇಷ್ಟನೇ ಇಲ್ವೋ ಅಥವಾ ಹೆಂಗಸರು ಕಂಡ್ರೆ ಇಷ್ಟ ಇಲ್ವೋ? ನನಗೆ ಗೊತ್ತಿಲ್ಲ. ಹಾ, ಹೋಗ್ಲಿ. ನಿಮ್ಮ ಮೇಲೆ ಆಪಾದನ ಹೊರಿಸಿರೋ ಕಾವೇರಿ ಆದ್ರೂ ನಿಮ್ಗೆ ಗೊತ್ತಾ? ಗೊತ್ತು. ಹೇಗೆ ಗೊತ್ತು? ಆಸ್ ಎ ಕಾಲ್ ಗರ್ಲ್. ಕಾಲ್ ಗರ್ಲ್? ಕಾವೇರಿ ಅಂತ ಹೆಂಗೆ ನಿಮ್ಮನ್ನು ತೋರ್ಕೊಟ್ರೋ ಬಿರ್ದ? ಕಾಲ್ ಗರ್ಲ್ ಅಂದ್ರೆ ಅದೇ ನೀವು ಫೋನ್ ಮಾಡಿದಾಗ ನೀವು ಹೇಳಿದ ಜಾಗಕ್ಕೆ ಬಂದು ನಿಮ್ಮ ಸಹವಾಸದಲ್ಲಿರೋ ಹೆಣ್ಣು ಅಂತ ಅರ್ಥ. ಹೌದಾನೆ? ಹೌದು. ಹಾಗಾದ್ರೆ ಅಂಥ ಕಾಲ್ ಗರ್ಲ್ಸ್ನ ನೀವು ಬೇಕಾದಾಗ ಕರೆಸ್ಕೊಂಡು ಸುಖ ಜೀವನ ನಡೆಸೋ ನಿಮ್ಮಂಥವ್ರನ್ನ ಇಂಗ್ಲಿಷ್ನಲ್ಲಿ ವುಮನೈಸರ್ ಅಂತ ಕರೀತಾರೆ. ಅದ್ ನಿಮ್ಗೆ ಗೊತ್ತಾನೆ? ಮೌನ ಸಮ್ಮತಿ ಸೂಚನೆ ಅಂತಾರೆ. ನನ್ನ ಮಿತ್ರರು ಈಗ ತಾನೆ ಹೇಳಿದ್ರು, ನನ್ನ ಕಕ್ಷಿಗಾರರು ಏನೂ ತಿಳಿದೇ ಇರೋರು, ಗೌರವಸ್ಥರು, ಮರ್ಯಾದಸ್ಥರು, ಗುಣಾಢ್ಯರು ಅಂತ. ಅವರ ಚಾರಿತ್ರ ವಧೆ ಮಾಡೋದು ಅಕ್ಷಮ್ಯ ಅಪರಾಧ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇವರು ವಂಚಕರು, ಮೋಸಗಾರರು, ಲಂಪಟರು ಅಂತ. ಮಿಸ್ಟರ್ ಜಸ್ಟಿಸ್, ವಿಚಾರಣೆ ಮಾಡುವ ನೆಪದಲ್ಲಿ ನನ್ನ ಕಕ್ಷಿಗಾರನ್ನ ಅವಮಾನ ಮಾಡ್ತಿದ್ದಾರೆ ಈ ಎದೆ ವಕೀಲರು. ಅಬ್ಜೆಕ್ಷನ್ ಓವರ್ ರೂಲ್, ಕಂಟಿನ್ಯೂ. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಹಾ ಮಿಸ್ಟರ್ ಬಸಂತ್ ಕುಮಾರ್ ಅವರೇ,
ಈ ಕಾಲ್ ಗರ್ಲ್ ಕಾವೇರಿನ ತಾವ್ ಮೊದಲನೇ ಸಲ ಯಾವಾಗ ನೋಡಿದ್ರಿ? ಮೂರು ವರ್ಷದ ಕೆಳಗೆ. ಹೋಟ್ಲಲ್ಲ ಮನೆಯಲ್ಲ? ಹೋಟ್ಲಿಗೆಲ್ಲ ಹೋಗುವಂತ ಲೋ ಕ್ಲಾಸ್ ಅಲ್ರಿ ನಾನು. ಓ ಐ ಆಮ್ ಸಾರಿ ಮಿಸ್ಟರ್ ಹೈ ಕ್ಲಾಸ್ ಬಸಂತ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ತಾವಿಕೇನು ಹೆಲ್ಮೆಟ್ ಮಾಡಿದ್ರಿ ಅಂತ. ಜ್ಞಾಪಕ ಇಲ್ಲ. ಜ್ಞಾಪಕ ಇಲ್ಲ? ನಾನು ಹೇಳ್ತೀನಿ, ನೀವು ಕಾವೇರಿನ ಮೊದಲನೇ ಸಲ ನಿಮ್ಮ ಎಸ್ಟೇಟಲ್ಲಿ ನೋಡಿದ್ರಿ, ಆಕೆ ನಿಮ್ಮನ್ನು ನೋಡಿದ್ಲು, ನೀವು ಆಕೆ ನೋಡಿದ್ರಿ, ನಿಮ್ಗಳ ಮೇಲೆ ಪ್ರೇಮ ಹುಟ್ಟಿತು, ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಗೋಗರದ್ರಿ. ಆಕೆ ಎಷ್ಟೇ ಬೇಡ ಅಂದ್ರು ಕೇಳದೆ ಬಲವಂತವಾಗಿ ದೇವರ ಫೋಟೋ ಮುಂದೆ ಅವಳಿಗೆ ತಾಳಿ ಕಟ್ಟಿದ್ರಿ. ಗಂಡ ಹೆಂಡ್ತಿರ್ತಾರ ಅನ್ಯೋನ್ಯವಾಗಿ ಬಾಳದ್ರಿ. ಮಿಸ್ಟರ್ ಜಸ್ಟಿಸ್, ನಮ್ಮ ಎದುರು ಕಕ್ಷಿ ವಕೀಲರು ನನ್ನ ಕಕ್ಷಿಗಾರನ ಮೇಲೆ ಇಲ್ಲದ ಕಥೆ ಕಟ್ಟಿದ್ದಾರೆ. ಇವ್ರನ್ನ ಹೀಗೆ ಬಿಟ್ರೆ ನಾಳೆ ನಾನೇ ನಿಂತ್ಕೊಂಡು ದಲ್ಲಾಳಿತನ ಮಾಡಿ ಮದುವೆನೂ ಮಾಡಿದೆ ಅಂತ ಹೇಳ್ಬಿಡ್ತಾರೆ. ಇಂಥ ಅನಾಹುತಕ್ಕೆ ಅವಕಾಶ ಕೊಡದೆ ನನ್ನ ನಿರಪರಾಧಿಯಾದ ಕಕ್ಷಿಗಾರನಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಮ್ರ ಕೇಳ್ಕೊತಾ ಇದ್ದೀನಿ. ಶ್ರೀಕಾಂತ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಮಿಸ್ಟರ್ ಜಸ್ಟಿಸ್, ಆಪಾದಿತನಿಗೂ ಕಾವೇರಿಗೂ ನಿಕಟವಾದ ಸಂಬಂಧ ಇದೆ. ಜೀವನದಲ್ಲಿ ಗಂಡಿನ ವಂಚನೆಯಿಂದ ನೊಂದಿದ್ದ ಹೆಣ್ಣು ಈತ ತನ್ನ ಬಾಳನ ಬೆಳಗಬಹುದು ಅಂತ ನಂಬದ್ಲು. ಕಡೆ ತನಕ ಈತ ತನಗೆ ಆಧಾರವಾಗಿರ್ತಾನೆ ಅಂತ ನಿರೀಕ್ಷೆ ಮಾಡಿದ್ಲು. ಆದ್ರೆ ಈತ ಆಕೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಆಕೆನ ಸಂಪೂರ್ಣವಾಗಿ ಮರೆತು ನಂಬಿಕೆ ದ್ರೋಹ ಮಾಡಿದ್ದಾನೆ. ಸುಳ್ಳು ಸುಳ್ಳು, ಅವಳು ಗರ್ಭಿಣಿ ಅಂತ ನನಗೆ ಗೊತ್ತಿರಲಿಲ್ಲ, ಅವಳಿಗೆ ಯಾವ ಭರವಸೆ ನಾನು ಕೊಟ್ಟಿರಲಿಲ್ಲ, ಆ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲ? ಇಲ್ಲ. ನಿಮ್ಮ ಮನಸ್ಸಾಕ್ಷಿಯಾಗ್ಲು ಹೇಳಿ. ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನಗೂ ಆಕೆಗೂ ಯಾವ ಸಂಬಂಧನೂ ಇಲ್ಲ. ಮಿಸ್ಟರ್ ಜಸ್ಟಿಸ್, ಈ ಆಪಾದಿತಾನೆ ಮಗುವಿನ ತಂದೆ ಅಂತ ರುಜುವಾತು ಮಾಡೋಕೆ ಒಂದು ಮುಖ್ಯವಾದ ಆಧಾರ ಸಾಕ್ಷಿನ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ತೋರಿಸೋಕೆ ನನಗೆ ಅವಕಾಶ ಕೊಡಬೇಕು. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಹಾಗಾದ್ರೆ ಆ ಮಗು ಕೊಡಮ್ಮ. ಮಿಸ್ಟರ್ ಜಸ್ಟಿಸ್, ನನ್ನ ಎದುರು ಕಕ್ಷಿ ಲಾಯರ್ ಹೇಳಿದ್ರು ತಂದೆ ಅಂತ ಮಗುನ ಗಾದೆ ಇದೆ, ಆದ್ರೆ ಈ ಮಗುಗೂ ಆಪಾದಿತನಿಗೂ ಯಾವ ರೀತಿಯಾದ ಹೋಲಿಕೆಯನ್ನು ಕಾಣಿಸ್ತಾ ಇಲ್ಲ ಅಂತ. ಮಿಸ್ಟರ್ ಜಸ್ಟಿಸ್, ತಾವು ಆಪಾದಿತನ ಸ್ವಲ್ಪ ಚೆನ್ನಾಗಿ ಗಮನಿಸಬೇಕು. ಆತ ಮಾತು ಮಾತುಗೂ ತನ್ನ ನಾಲ್ಗೆಯಿಂದ ಕೆಳತುಟಿನ ಸವರ್ಕೋತಾ ಇದ್ದಾನೆ. ಮಿಸ್ಟರ್ ಜಸ್ಟಿಸ್, ಈಗ ಈ ಮಗುನೂ ನೋಡಿ, ಆಪಾದಿತನಾಗೆ ಇದು ಕೂಡ ತನ್ನ ನಾಲ್ಗೆಯಿಂದ ಕೆಳತುಟಿನ ಸವರ್ಕೋತಾ ಇದೆ. ಇದನ್ನ ಹೆರಿಡಿಟಿ ಅನ್ನೋದು, ರಕ್ತ ಸಂಬಂಧ ಅನ್ನೋದು, ಜನ್ಮ ಸಂಬಂಧ ಅನ್ನೋದು. ದೇವರು ಕೊಟ್ಟರು ಈ ಒಂದು ಪ್ರತ್ಯಕ್ಷ ಸಾಕ್ಷಿನ ಬಿಟ್ಟು ಬೇರೆ ಯಾವ ಆಧಾರನೂ ಈ ಬಡ ಸ್ತ್ರೀ ಹತ್ರ ಇಲ್ಲ. ಮಿಸ್ಟರ್ ಜಸ್ಟಿಸ್, ನನ್ನ ಕಕ್ಷಿಗಾರಳು ಸಮಾಜದಲ್ಲಿ ನೊಂದಿರೋ ಒಂದು ಹೆಣ್ಣು, ಒಂದು ಮಗುವಿನ ತಾಯಿ. ಮಗುನ ಸಾಕ್ಬೇಕಾದ್ದು ತಂದೆ ತಾಯಿಗಳ ಹೊಣೆ. ಆ ಹೊಣೆಯಿಂದ ನುಡಿಚಿಕೊಳ್ಳೋ ಪ್ರಯತ್ನ ಮಾಡಿರೋ ಈ ಆಪಾದಿತನಿಗೆ ನ್ಯಾಯಾಲಯ ಸರಿಯಾದ ದಂಡನೆ ವಿಧಿಸಿ ನಾಳಿನ ಪ್ರಜೆಯಾಗುವ ಈ ಮಗುವಿನ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಈ ವಾದನ ಮುಗಿಸ್ತಾ ಇದ್ದೀನಿ. ದಟ್ಸ್ ಆಲ್ ಮಿಸ್ಟರ್ ಜಸ್ಟಿಸ್. ಆಪಾದಿತನಾದ ಬಸಂತ್ ಕುಮಾರ್ ಮಗುವಿನ ತಂದೆ ಎಂದು ತೀರ್ಮಾನಿಸಿ ಆ ಮಗುವು ಪ್ರಾಪ್ತ ವಯಸ್ಕನಾಗುವ ತನಕ ಪೋಷಣೆ, ಶಿಕ್ಷಣ ಮೊದಲಾದ ವೆಚ್ಚಕ್ಕಾಗಿ ಆಪಾದಿತನು ಮಗುವಿನ ತಾಯಿಗೆ 3 ಲಕ್ಷ ರೂಪಾಯಿ ಕೊಡಬೇಕೆಂದು ನ್ಯಾಯಾಲಯ ಆಜ್ಞೆ ಮಾಡಿದೆ. ನನಗೂ ನನ್ನ ಮಗುಗೂ ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಚೇಚೆ, ಹಾಗೆಲ್ಲ ಹೇಳ್ಬೇಡಮ್ಮ, ದೇವ್ರು ದೊಡ್ಡವನು, ಕೊನೆಗೂ ನಿಮ್ಗೆ ನ್ಯಾಯ ಸಿಗ್ತಲ್ಲ ಅದೇ ನಂಗೆ ಸಂತೋಷ. ನೋಡಮ್ಮ, ಬರುವಣ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟು ಅವ್ರು ಕೊಡೋ ಬಡ್ಡಿನಲ್ಲಿ ಜೀವನ ನಡೆಸು. ಶ್ರೀಕಾಂತ್ ಅವ್ರೆ, ಸರ್ ಶ್ರೀಕಾಂತ್ ಅವ್ರೆ, ಒಂದ್ ನಿಮಿಷ. ವರ್ಷದ ಮಗು ತಂದೆ ಹಾಗೆ ತುಟಿ ಕಚ್ಚೋದು ಯಾಕೆ ಸಾಧ್ಯ? ಅದ್ ಸಾಧ್ಯ ಅಂತ ತೋರ್ಸದ್ನಲ್ಲ, ಕೋರ್ಟ್ ಒಪ್ಪತ್ತಲ್ಲ. ಅದ್ ನಮಗ್ ಗೊತ್ತಾಗ್ಲಿಲ್ವೇ? ಅದಕ್ಕೆಲ್ಲ ತಲೆ ಬೇಕು, ಎಂಟಾಣಿ ಜೇನುತುಪ್ಪನ ತುಟಿಗೆ ಸವರ್ದೆ ಅಷ್ಟೇ. ಇದು ಅನ್ಯಾಯ ಅಲ್ವಾ? ಹೆಣ್ಣಿಗೆ ಅನ್ಯಾಯ ಆಗ್ಲಿಲ್ಲ, ನ್ಯಾಯ ಸಿಕ್ತಲ್ಲ. ನಡ್ಸೋ
ಲಾಯರ್ ಅಂದ್ರೆ ಹೀಗಿರ್ಬೇಕು. ಏನು ಶ್ರೀಕಾಂತ್, ಯಾಕೋ ಇಷ್ಟೊತ್ತು ಕ್ಲಬ್ ಹೋಗಿದೆ ಅಮ್ಮ, ಗಡಿ ಬಂದ್ಬಿಟ್ರ? ಅವ್ರ ಆಗ್ಲೇ ಬಂದಾಯ್ತು. ಆ ಅದಕ್ಕೆ ಮನೆ ಇಷ್ಟು ಕ್ವೈಟ್ ಆಗಿದೆ. ಯುದ್ಧ ಅಮ್ಮ, ಯುದ್ಧ. ಯುದ್ಧ ಯಾರ ಜೊತೆನೋ? ಯಾರೋ ರೌಡಿಗಳು ನನ್ ರಸ್ತೆಲಿ ಬರ್ತಾ ಇದ್ದಾಗ ನನ್ ಕಾರ್ನ ಅಡ್ಡ ಹಾಕಿ ನನ್ ಮುಗ್ಸ ಪ್ರಯತ್ನ ಪಟ್ರು. ಅಯ್ಯೋ, ಒದ್ದು ಕಳಿಸ್ತೆ. ಸದ್ಯ ದೇವ್ರ ನಿನ್ನ ಕಾಪಾಡಿದ್ನಲ್ಲ, ಯಾರು ಅದು? ಯಾರು ಅಂತ ನನ್ಗೆ ಗೊತ್ತಿಲ್ಲಮ್ಮ. ನನಗ್ ಗೊತ್ತು, ಬಸಂತ್ ಕುಮಾರನ್ ಕಡೆ ರೌಡಿಗಳು ಅಂತ ಕಾಣುತ್ತೆ. ಕಾವೇರಿ ಕೇಸನ್ನ ಗೆದ್ದು ಅವನ ಕೈನಲ್ಲಿ 3 ಲಕ್ಷ ರೂಪಾಯಿ ಕಗ್ಸಿದೆಯಲ್ಲ, ಅದರ ಫಲ. ಅವನೇ ಅಂತ ಹೇಗೆ ಹೇಳ್ತೀರಾ ಡ್ಯಾಡಿ? ಅನುಭವ ಕಣಯ್ಯ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಎಷ್ಟು ಜನ ಕ್ರಿಮಿನಲ್ಗಳನ್ನ ಒಳಗಡೆ ಕಳ್ಸಿದ್ದೀನಿ ಗೊತ್ತಾ? ಎಷ್ಟು ಜನ ನನ್ನ ಪ್ರಾಣ ತೆಗಿತೀನಿ ಅಂತ ಪಣ ತೊಟ್ಟಿದ್ರು? ನಿಮ್ಮ ಅಮ್ಮನ ಕೇಳಿ ಹೇಳ್ತಾಳೆ. ಹೌದಪ್ಪ. ಇವತ್ತು ಅಷ್ಟೇ ಒಬ್ಬ ನನ್ನ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದಾನೆ. ಪ್ರೊಫೆಷನ್ ಅಂದ್ಮೇಲೆ ಇವೆಲ್ಲ ಕಾಮನ್. ಅದ್ಯಾರ ಬಸಂತ್ ಅಂದ್ರಲ್ಲ, ಅವನು ಇಷ್ಟಕ್ಕೆ ಸುಮ್ಮನೆ ಆದ್ರೆ ಪರವಾಗಿಲ್ಲ, ಇನ್ನೇನಾದ್ರೂ ಮಾಡಿಸಿದ್ರೆ. ಸಾವಿತ್ರಿ, ನನ್ನ ಮಗನ ತೋಳಿನಲ್ಲಿ ಬಲ ಇದೆ, ಅದಕ್ಕೆ ಅವನು ಓದೋದ್ರ ಜೊತೆಗೆ ಮಾರ್ಷಲ್ ಆರ್ಟ್ಸ್ ಸಹ ಕಲಿಸಿದ್ದೀನಿ. ಒಂದ್ ಕಾಲದಲ್ಲಿ ಬದುಕೋದು ಸುಲಭ ಆಗಿತ್ತು, ಆದ್ರೆ ಇವತ್ತು ಪ್ರತಿಯೊಬ್ಬರು ಶಿಸ್ತಿನ ಸಿಪಾಯಿ ಆಗಿರ್ಬೇಕು, ಆಗಲೇ ಬದುಕೋದು ಸುಲಭ. ಊಟಕ್ಕೆ ಟೈಮ್, ಕಮ್ ಆನ್ ಲೆಟ್ಸ್ ಗೋ. ವಯಸ್ಸಾಯ್ತು ಬುದ್ಧಿ, ವಯಸ್ಸಾಯ್ತು ಅನ್ನೋ ಅಭಿಪ್ರಾಯ ತಲೆಗೆ ಬರಬಾರದ್ರಿ. ಟೈಮ್ ಎಷ್ಟ್ರಿ? ಯಾಕೆ ಬೆಳಿಗ್ಗೆ ಬೇಗ ಎದ್ದು ಓಡಬಾರ್ದ? ಓ, ಏನ್ ಮೇಡಮ್ ನೋರು, ತುಂಬಾ ವಯಸ್ಸಾ ಇದ್ದೀರಲ್ಲ. ಹೌದು, ಸಿಟಿ ಮನೆಗೆ ನೀವ್ ಯಜಮಾನರು, ಎಷ್ಟೆಡ್ ಮನೆಗೆ ನಾನ್ ಯಜಮಾನಿ. ಓಕೆ, ಇಟ್ಸ್ ಆಲ್ ರೈಟ್. ಕಾಫಿ ನನ್ ಸೈಡ್ ಎಲ್ಲ ರೆಡಿ, ನೀವೇ ಲೇಟ್. ವಿ ಆರ್ ಆಲ್ಸೋ ರೆಡಿ, ಗೆಟ್ ಇನ್ ಚಿಲ್ಡ್ರನ್. ಏ ಶ್ರೀಕಾಂತ್, ಮಮ್ಮಿನ ನಾಳೆ ಜಾಗಿಂಗ್. ಒಂದ್ ಐಡಿಯಾ, ನೀವ್ ಅಡಿಗೆ ಮಾಡಿ, ನಾವ್ ಒಮ್ಮೆ ಜಾಗಿಂಗ್. ಸಜೆಷನ್ ಶಮಣರೇ. ಹಂಗೆ ಮಾಡಿ ಚೆನ್ನಾಗಿ ಜಮಾಯಿಸ್ಬೋಣ. ಶ್ರೀಕಾಂತ್, ಇದೆಲ್ಲ ನನಗೆ ಇಡಿಸೋದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಡ್ಯಾಡಿ, ಇದು ಫ್ಯಾಮಿಲಿ ಫಂಕ್ಷನ್, ನಮ್ಮೆಲ್ಲರ ಆಸೆ. ಏನಿದೊಂದೇ ಕ್ಯಾಂಡಿಡೇಟ್ ಇದೆಯಲ್ಲ, ನಿಮ್ಮ ಅಪ್ಪನಿಗೆ ಇನ್ನು ಒಂದೇ ವರ್ಷ ಅಂತ ಕೊಟ್ಟಿದ್ಯಾ? ಹಾಗಲ್ಲ ಡ್ಯಾಡಿ, ಅಪ್ಪ ಅಮ್ಮಂದ್ರ ವಯಸ್ಸನ ಮಕ್ಕಳು ಲೆಕ್ಕ ಹಾಕ್ಬಾರ್ದು. ಯಾಕೆ? ಅವ್ರಿಗೆ ವಯಸ್ಸಾಗೋಯ್ತು, ಅವ್ರು ಮುದುಕರಾಗೋದ್ರ ಕಲ್ಪನೆ ನಾವು ಮಾಡ್ಕೊಂಡ್ರೆ ನಮ್ಮ ಮನಸ್ಸು ತುಂಬಾ ನೋವಾಗುತ್ತೆ. ಡ್ಯಾಡಿ, ಮುಹೂರ್ತ ಟೈಮ್ ಆಯ್ತು, ಪ್ಲೀಸ್. ಮುಹೂರ್ತ ಅದನ್ನು ಹುಟ್ಟಿದ ಗಳಿಗೆ. ಓ, ಅದನ್ನು ತಿಳ್ಕೊಂಡ್ಬಿಟ್ಟಿದ್ಯಾ? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡ್ಯಾಡಿ, ಹ್ಯಾಪಿ ಬರ್ತ್ಡೇ ಟು ಯು. ಡ್ಯಾಡಿ, ನಿಮ್ಮ ಮಗನ್ ಸ್ಮಾಲ್ ಪ್ರೆಸೆಂಟೇಷನ್. ಏನೇ ಆಯ್ತು, ನಿಮ್ಮ ಅಪ್ಪನ ವಯಸ್ಸಾಗೋಯ್ತು ಅಂತ ನಾಪಿಸ್ತಾ ಇದೀಯಾ? ಸಾವಿತ್ರಿ, ಯಾಕೆ ಕಣ್ಣಲ್ಲಿರು? ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ ಅದಕ್ಕೆ ಆನಂದ ಬಾಷ್ಪ. ಇನ್ಮೇಲೆ ಯಾವಾಗ್ಲೂ ಹೀಗೇನೆ, ನಿತ್ಯ ನಿನ್ ಜೊತೆನಲ್ಲಿ ಮನೆಯ ಸಂತೋಷವಾಗಿ ಕಾಲ ಕಳೀತಾ ಇರ್ತೀನಿ. ನಿಮ್ಮ ಅಣ್ಣನಿಗೆ ನನಗ್ ಮನೆ. ಏನ್ ಹೇಳ್ತಾ ಇದ್ರೆ ನೀವು? ಸಾವಿತ್ರಿ, ನಿಮ್ಗೆ ಗುಡ್ ನ್ಯೂಸ್, ನಾನು ನೆನೆ ರಿಟೈರ್ ಆಗ್ಬಿಟ್ಟೆ. ಡ್ಯಾಡಿ, ನೀವು ರಿಟೈರ್ ಆಗೋಯ್ತಾ? ಯಾಕೆ, ನಿಮ್ ಮನಸ್ಸಿಗೆ ಕಷ್ಟ ಆಗ್ತಿದ್ಯಾ? ನೋ ನೋ, ಯು ಮಸ್ಟ್ ಫೀಲ್ ಹ್ಯಾಪಿ. ಎಸ್ ತುಂಬಾ ಜೀವನ ನಡೆಸಿದ್ದಾನೆ ಕಣೆ ನಿನ್ ತಂದೆ. ಚಿನ್ನದಂತ ಮಕ್ಕಳು, ಮುತ್ತಿನಂತ ಹೆಂಡತಿ, ಇಂತ ಆನಂದ ಎಲ್ರಿಗೂ ಸಿಗುತ್ತಾ? ಇಂಥ ಸಂತೋಷದ ಸಮಯದಲ್ಲಿ ಯಾರಾದ್ರೂ ಒಂದು ಹಾಡು ಹಾಡ್ಲೇಬೇಕು. ಸಾವಿತ್ರಿ, ಒಂದು ಹಾಡು ಹೇಳು. ನಾನಾ? ಅಯ್ಯೋ ಅಣ್ಣ, ಅಮ್ಮ ನಾಚ್ಕೊತಿದ್ದಾಳೆ. ಇವತ್ತು ಅವಳು ಮದುವೆ ಹೆಣ್ಣು ಆಗ್ಬಿಡ್ದಲ್ಲಮ್ಮ. ನಾನಾ? ಒಂದು ಹಾಡು ಹೇಳು. ನೀನೇನಪ್ಪ ಮಾಡ್ತೀಯಾ? ಶ್ರೀಕಾಂತ್, ಕಮಾನ್. ಆ
ಯಾರಿಗು ಕಾಣದೆ ಮರೆಯಲ್ಲಿ ಎಲ್ಲೋ ದೇವರು ಹಡಗಿಲ್ಲ, ಬೆಟ್ಟದ ಮೇಲಿನ ಗುಡಿಯಲ್ಲಿ ಅವನು ಕಂಡಾಗೂ ಇಲ್ಲ. ಕಣ್ಣೆದುರೇ ನಿಲ್ಲುತ್ತಿದ್ದರು ಹೆತ್ತವರೇ ನನ್ನ ದೇವರು. ಯಾರಿಗೂ ಕಾಣದೆ ಮರೆಯಲ್ಲಿ ಎಲ್ಲೋ ದೇವರು ಹಡಗಿಲ್ಲ, ಬೆಟ್ಟದ ಮೇಲಿನ ಗುಡಿಯಲ್ಲಿ ಅವನು ಕಂಡಾಗೂ ಇಲ್ಲ. ಕಣ್ಣೆದುರೇ ನಿಲ್ಲುತ್ತಿದ್ದರು ಹೆತ್ತವರೇ ನನ್ನ ದೇವರು. ಜನ್ಮವನಗೆ ನೀಡಿದರು ಪ್ರೇಮದಿ ನನ್ನ ಬೆಳೆಸಿದರು, ವಿದ್ಯೆಯ ಬುದ್ಧಿಯ ಕಲಿಸಿದರು, ಬದುಕಿನ ಅರ್ಥವ ತಿಳಿಸಿದರು, ಬಾಳುವ ರೀತಿಯ ತೋರಿದರು, ನನ್ನ ಬಾಳಿಗೆ ಬೆಳಕನು ನೀಡಿದರು. ಯಾರಿಗೂ ಕಾಣದೆ ಮರೆಯಲ್ಲಿ ಎಲ್ಲೋ ದೇವರು ಅಡಗಿಲ್ಲ, ಬೆಟ್ಟದ ಮೇಲಿನ ಗುಡಿಯಲ್ಲಿ ಅವನು ಕಲ್ಲಾಗೂ ಇಲ್ಲ. ಕಣ್ಣೆದುರೇ ನಿಲ್ಲುತ್ತಿದ್ದರು ಹೆತ್ತವರೇ ನನ್ನ ದೇವರು. ಈ ಮನೆಗವರು ಕಣ್ಣಂತೆ ಮಕ್ಕಳ ಪಾಲಿಗೆ ಉಸಿರಂತೆ, ಎಂದಿಗೂ ಅವರು ನಗುತ್ತಿರಲು ಈ ಮನೆಯಾಗ ಸ್ವರ್ಗಗಳು. ಸಾವಿರ ವರುಷ ಬದುಕಿರಲಿ ತಮ್ಮ ಮಕ್ಕಳಿಗೆ ನರಳಾಗಿರಲಿ. ಯಾರಿಗೂ ಕಾಣದೆ ಮರೆಯಲ್ಲಿ ಎಲ್ಲೋ ದೇವರು ಅಡಗಿಲ್ಲ, ಬೆಟ್ಟದ ಮೇಲಿನ ಗುಡಿಯಲ್ಲಿ ಅವನು ಕಂಡಾಗೂ ಇಲ್ಲ. ಕಣ್ಣೆದುರೇ ನಿಲ್ಲುತ್ತಿದ್ದರು ಹೆತ್ತವರೇ ನನ್ನ ದೇವರು. ಕಣ್ಣೆದುರೇ ನಿಲ್ಲುತ್ತಿದ್ದರು ಹೆತ್ತವರೇ ನನ್ನ ದೇವರು. ಕಾರ್ಯಕ್ರಮ ಸಂಜೆ 6:30ಕ್ಕೆ ಗುರುತ್ವಾಕರ್ಷಣದ ಬಗ್ಗೆ ತಜ್ಞರಿಂದ ಚರ್ಚೆ, 7:30ಕ್ಕೆ ವಾರ್ತಾ ಪ್ರಸಾರ, 7:45ಕ್ಕೆ ಭಾವಗೀತೆಗಳು. ಕಾರ್ಯಕ್ರಮ 8:45ಕ್ಕೆ ನಾಟಕದ ಭಾಗ. ಇದು ನಂಜಾಗ, ನಾನು ಯಾರಿಗೂ ಬಿಡಲ್ಲಪ್ಪ. ನೀನೇನ್ ಮಹಾ ಕಮ್ಮಿನ, ಕೂತ್ಕೊಂಡು ಕಪ್ಪಿ ಚರ್ಚೆ ಮಾಡ್ತೀನಿ. ಏನು ಅದ್ ಗಲಾಟೆ? ಓದೋದ್ ಬಿಟ್ಟು ಟಿವಿ ನೋಡ್ತಿದ್ದೀರಾ? ಏನಣ್ಣ ನೀನು ಅಪ್ಪನ ತರ ಹೇಳ್ತೀಯಲ್ಲ, ಹುಡುಗರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಡ್ವಾ? 9:45ಕ್ಕೆ ನೃತ್ಯ ಪ್ರದರ್ಶನ ಕುಮಾರಿ ರಾಧಾ ಅವರಿಂದ. ಅಣ್ಣ 9:45ಕ್ಕೆ ಡ್ಯಾನ್ಸ್ ಕುಮಾರಿ ರಾಧಾ. ಆ
ಯಾಕೋ ಟಿವಿ ಆಫ್ ಮಾಡಿದೆ ನೋಡ್ತಾರ ಫ್ಯಾನ್ಸ್ ಇದಿಲ್ಲ ನಾ ಸ್ಟುಪಿಡ್ ಫೆಲೋ ಹೇಳ್ತಿ ನೀನ್ ಏನ್ ಮಾಡಮ್ಮ ಶ್ಯಾಮನವ್ರೆ ಅಪ್ಪ ಅವರು ಅಪ್ಪ ಗೋಪಿ ಹೋಮ್ವರ್ಕ್ ಎಲ್ಲ ಮಾಡಿದೇನಪ್ಪ ಹೇಳ್ತಿ ನೀ ಮಾಡಿದೇನಮ್ಮ ಅದೇನೋ ಲೆಕ್ಕದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹಾಗೇನಾದ್ರೂ ಅಂದ್ರೆ ಹೇಳು ನಾನ್ ಬೇಕಾದ ಡ್ಯಾಡಿ ಡ್ಯಾಡಿ ಯಾವಾಗ ಬಂದ್ರಿ ನೀನು ಟಿವಿ ಆನ್ ಮಾಡು ಅಂತ ಹೇಳಿದ್ಯಲ್ಲ ಅವಾಗ ಬಂದೆ ಓದೋದ್ ಬಿಟ್ಟು ಟಿವಿ ನೋಡ್ತಾ ಇದ್ರು ಆಫ್ ಮಾಡು ಅಂತ ನಾನ್ ನೋಡ್ದೆ ಪಿಕ್ಚರ್ ಪ್ರೋಗ್ರಾಮು ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಯ್ಯ ಟಿವಿ ನೋಡ್ಬೇಕು ಅಂತಂದ್ರೆ ಬೈ ಒನ್ ಅಂಡ್ ಕೀಪ್ ಇಟ್ ಇನ್ ಯೋರ್ ರೂಮ್ ಡೋಂಟ್ ಡಿಸ್ಟರ್ಬ್ ದಿ ಕಿಡ್ಸ್ ಓಕೆ ಓಕೆ ಡ್ಯಾಡಿ ಹೋಗ್ಬರ್ತೀನಿ ಡ್ಯಾಡಿ ಹೋಗ್ಬರ್ತೀನಿ ಡ್ಯಾಡಿ ದಿ ಕೇಸ್ ಇಸ್ ಡಿಸ್ಮಿಸ್ಡ್ ಯು ಕ್ಯಾನ್ ಡಿಸ್ಪರ್ಸ್ ಅಯ್ಯೋ ನಾನು ನಿಮ್ಮ ಮಗಳು ರಾಧಾ ಓಹ್ ನೀನಾ ನನ್ನ ಫೈನ್ ಟೈಮ್ ಮಿಸ್ ಆಗ್ಬಿಟ್ಟಿತ್ತಮ್ಮ ಅದಕ್ಕೆ ಡಿಸ್ಪರ್ಸ್ ಅಂದ್ಬಿಟ್ಟೆ ಓಕೆ ಆಲ್ ದಿ ಬೆಸ್ಟ್ ಹೋಗ್ ಬಾ ರಾಧಾ ಎಲ್ಲಿ ನಿನ್ ಟಿವಿ ಎಸ್ ಎಲ್ ಎಲ್ಬೋರ್ಡ್ ಕಾಣಿಸ್ತಾ ಇಲ್ಲ ಏನಾಯ್ತು ಎಲ್ಬೋರ್ಡಾ ಇನ್ಯಾಕೆ ಫಸ್ಟ್ ಕ್ಲಾಸ್ ಆಗಿ ಡ್ರೈವ್ ಮಾಡ್ತೀನಿ ಗೊತ್ತಾ ಫಸ್ಟ್ ಕ್ಲಾಸ್ ಆಗಿ ಡ್ರೈವ್ ಮಾಡ್ತೀನಿ ಅಂತ ಸ್ಪೀಡ್ ಆಗಿ ಹೋಗಿ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡ್ಗಿಡಿಯಾ ಆಗ್ಲಿ ಬಿಡು ಸ್ಟೇಷನ್ ಬಂದ್ರೆ ನೀನಿದ್ಯಾ ಕೋರ್ಟ್ ಹೋದ್ರೆ ಡ್ಯಾಡಿ ಇದ್ದಾರೆ ಕೈ ಕಾಲು ಮುರ್ಕೊಂಡ್ರೆ ಆಸ್ಪತ್ರೆ ಇದ್ದೇ ನೋಡಿ ಡ್ಯಾಡಿ ನೋಡಮ್ಮ ಕೋರ್ಟ್ ಕೋರ್ಟ್ ಸ್ಟೇಷನ್ ಸ್ಟೇಷನ್ ಹಾಸ್ಪಿಟಲ್ ಹಾಸ್ಪಿಟ್ಲೆ ಮನೆ ಮನೆನೆ ಒಂದಕ್ಕೊಂದ್ ಸೇರಿಸ್ಬಾರ್ದಮ್ಮ ಹುಷಾರಾಗಿರೋ ಡ್ಯಾಡಿ ನಾನು ಡಾಕ್ಟರ್ ಲೈಫ್ ಅಲ್ಲಿ ಏನಂತ ನನ್ ಗೊತ್ತು ಸುಮ್ಮನೆ ಜೋಕ್ ಮಾಡಿದಷ್ಟೇ ಜೋಕು ಜೋಕ್ ಆಗೇ ಇರ್ಲಿ ಫ್ಯಾಕ್ಟ್ ಆಗೋದ್ ಬೇಡ ಡ್ಯಾಡಿ ಬನ್ನಿ ನಿಮ್ಮನ್ನ ಕೋರ್ಟ್ ನಲ್ಲಿ ಡ್ರಾಪ್ ಮಾಡ್ತೀನಿ ಬೇಡಮ್ಮ ಪ್ಲೀಸ್ ಡ್ರಾಪ್ ದಿ ಐಡಿಯಾ ಆಫ್ ಡ್ರಾಪಿಂಗ್ ಮಿ ನಾನು ಕ್ಷೇಮವಾಗಿ ಕೋರ್ಟ್ ಹೋಗ್ಬೇಕು ಸಾರಿ ಹೋಗಿ ಅಣ್ಣ ನಿನ್ನೆ ಡ್ರಾಪ್ ಮಾಡ್ಲ ಸರ್ಕಾರದವ್ರು ಜೀಪ್ ಕೊಟ್ಟಿದ್ದಾರೆ ನನಗೆ ಅದು ಬರುತ್ತೆ ನಾ ಅದ್ರಲ್ಲಿ ಹೋಗ್ತೀನಿ ನಿನ್ ಪಾಡಿಗೆ ನೀನು ಹೋಗು ಬೇಡ ಬಿಡಿ ನಾನು ಟಿವಿಎಸ್ ನಲ್ಲಿ ಕೂತ್ಕೊಳ್ಳೋ ಯೋಗ ನಿಮ್ಗಿಲ್ಲ ಆ ಯೋಗ ನನಗೆ ಬರೋದು ಬೇಡ ತಾಯಿ ನೀನು ಹೋಗು ಹೋಗಿ ಬರ್ತೀನ ಅಣ್ಣ ಹೋಗಿ ಬಾ ನನ್ನ ಸಹೋದರಿ ರಮೇಶ ಏನ್ ರೆಡಿ ಬಾಯ್ಲಿ ರಾಧಾ ಹೊಟ್ಟೋದ್ಲು ತಾನೆ ಹೋದ್ಲು ಏಕೆ ನಿನ್ನ ಜೀಪ್ ಬರುತ್ತೆ ತಾನೆ ಹೋಗೋವಾಗ ಹಾಗೆ ಕೋರ್ಟ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗು ಸಾರಿ ರೆಡಿ ಸರ್ಕಾರದ ವಾಹನ ಸಂತಕ್ಕೆ ಉಪಯೋಗಿಸಬಾರ್ದು ಬರ್ತೀನಿ ಐ ಅಪ್ರಿಷಿಯೇಟ್ ಯು ಐಸೆ ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ ನನಗಿದ್ದೇ ಇದೆಯಲ್ಲ 600,000 ರೂಪಾಯಿ ವಾಹನ ಸಿಟಿ ಬಸ್ ಅಲ್ಲೋಡು ಏ ನಿನ್ನೆ ಟಿವಿನಲ್ಲಿ ನೋಡಿದ್ವಲ್ಲ ಹೌದಲ್ಲ ಮಾವನಲ್ಲೇನ ಏ ಇವಳೇನು ಕಣೋ ಏನ್ ಸ್ಮಾರ್ಟ್ ಕಾಣಿಸ್ತಾಳೋ ಬೈದ್ರು ಚೆನ್ನಾಗಿ ಕಾಣಿಸ್ತಾಳೆ ವಾಕಿಂಗ್ ಸ್ಟೈಲ್ ನೋಡಮ್ಮ ಒಂದು ಸ್ಟ್ರಾಂಗ್ ಕಾಫಿ ಪ್ಲೀಸ್ ಸರ್ ನನ್ನ ಟಿವಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಲಲ್ಲ ಅವಳೇ ಇರಬೇಕು ಮಾತಾಡ್ತೀಯ ಆಯ್ತಮ್ಮ Thank you.
ಠಾಣ ಅಂತ ಬಂದ್ಬಿಡೋ ಸಾಹೇಬರು ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಗುಡ್ ಮಾರ್ನಿಂಗ್ ನಾರಾಯಣ್. ಗುಡ್ ಮಾರ್ನಿಂಗ್ ಸರ್. ರೆಡಿ ಸರ್? ಇವತ್ತು ನೀವು 5 ಕೇಸಿಗೆ ಅಟೆಂಡ್ ಮಾಡ್ಬೇಕು ಸರ್. ಸಿಟಿ ಸಿವಿಲ್ ಕೋರ್ಟ್ ಸರ್. ಅದೇ ಅಣ್ಣತಮ್ಮರ ಜಗಳ. ಏನಾಯ್ತು ಡಾಕ್ಟರ್, ನಗ್ತಿದ್ದೀರಾ? ನೀವ್ ಯಾವ ಡಾಕ್ಟರ್ ಅದ್ರ ಸರ್? ಡಾಕ್ಟರ್ ನಾ ಲಾಯರ್ ರೀ. ಯಾಕೆ ತಲೆ ಕೆಟ್ಟವ್ರಾಗ ಮಾತಾಡ್ತಿದ್ರಲ್ಲ? ಮತ್ತೆ ಡಾಕ್ಟರ್ ಕೋರ್ಟ್ ಹಾಕೊಂಡ್ ಬಂದಿದ್ರಲ್ಲ ಸರ್. ಡಾಕ್ಟರ್ ಕೋರ್ಟ್ ಯಾಕೆ ನಗ್ತಾ ಇದ್ರ? ನೀವ್ ಯಾವಾಗ ಲಾಯರ್ ಆದ್ರಿ? ಲಾಯರ್? What do you mean? I'm a doctor. ನಿಮ್ ಕೋರ್ಟ್ ನೋಡ್ಕೊಳ್ಳಿ. ಕೋರ್ಟ್? ನನ್ ಕೋಟ್ ಯಾಕೆ ತಗೊಂಡ್ ಹೋದೆ? ನನ್ ಕೋಟ್ ನೀವ್ ತಗೊಂಡೋದ್ರಿ? ಹೌದು. ನಿನ್ಗೆ ಕಲರ್ ಬ್ಲೈಂಡಾ? ಬ್ಲಾಕ್ ಕೋಟ್ಗೂ ವೈಟ್ ಕೋಟ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ನನಗೆ ಗೊತ್ತಾಗಿಲ್ಲ. ನಿನ್ಗೆ ಕಣ್ಣಿಲ್ಲ, ನೀನಾಗ ತಗೊಂಡೋದೆ? ಹಾ, ಹೆಣ್ಣು ಅನ್ನೋ ಮರ್ಯಾದೆ ಇಲ್ದೆ ಕೋರ್ಟ್ ನಲ್ಲಿ ಮಾತಾಡೋ ಹಾಗೆ ಮಾತಾಡ್ತೀಯಾ? ಮರ್ಯಾದೆ ನೋಡು ನೋಡು ನೋಡು, ಮರ್ಯಾದೆ ಕೊಡುವವರು ಮರ್ಯಾದೆ ಕೊಡೋದನ್ನ ಕಲಿಬೇಕು. ಗೌರವ ಕೊಟ್ರೆ ಗೌರವ ಸಿಕ್ಕೋದು, ಪ್ರೀತಿ ಕೊಟ್ರೆ ಪ್ರೀತಿ ಸಿಕ್ಕೋದು. ದಟ್ಸ್ ಆಲ್. ನಿಮ್ ಪ್ರೀತಿ ಯಾವಳಿಗೆ ಬೇಕು? ಬೇಡದಿದ್ರು ಬಿಡ್ರಿ. ಕತ್ತೆ ಬಾಲ ಕುದುರೆ ಜುಟ್ಟು ಡಾಕ್ಟರ್ಗಳಂತೆ ಡಾಕ್ಟರ್ಗಳು, ಹೃದಯನೇ ಇಲ್ಲ ಇವರೆಲ್ಲ ಡಾಕ್ಟರ್ಗಳು. ಡಯಾಗ್ನೋಸ್ ಮಾಡಕ್ ಬರಲ್ಲ, ಅದಕ್ಕೆ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೈಡ್. ಯು ಆರ್ ಎಕ್ಸ್ಪರ್ಟ್ ಇನ್ ದಿ ಪೀಪಲ್. ಯೋ ಯೋ, ನೀವೇನ್ರಿ ಲಾಯರ್ಸ್ ಮಹಾ? ಸುಳ್ಳು ಹೇಳ್ತೀರಾ? ಆ ಕೋರ್ಟ್ ಅಂತೀರಾ, ಈ ಕೋರ್ಟ್ ಅಂತೀರಾ, ಆ ಪಾಯಿಂಟ್ ಅಂತೀರಾ, ಈ ಪಾಯಿಂಟ್ ಅಂತ ಹೇಳಿ ದುಡ್ಡು ಸುಳಿಗೆ ಮಾತ್ರ. ಆಕ್ಚುಲಿ ಇಟ್ಸ್ ಯು ಲಾಯರ್ಸ್ ಹೂ ಆರ್ ಎಕ್ಸ್ಪ್ಲಾಯ್ಟಿಂಗ್ ಪೀಪಲ್. ಸಿಸಿ, ಐ ಡೋಂಟ್ ಲೈಕ್ ಯು ಟಾಕಿಂಗ್ ಅಬೌಟ್ ಮೈ ಪ್ರೊಫೆಷನ್. ಸಿ, ಐ ಡೋಂಟ್ ಲೈಕ್ ಯು ಟಾಕಿಂಗ್ ಅಬೌಟ್ ಮೈ ಪ್ರೊಫೆಷನ್. I hate your white. I hate your black. I hate your black. I hate your white. Black. White. Black. White. Black. White. Black. White. Black. I say white. Black. Black. ಏನ ಇದೆ ಗಲ? White. Black. White. ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರತೆ ಜಗಳ ಆಡಿದ್ರೆ ಇಬ್ರು ಪೊಲೀಸ್ ಸ್ಟೇಷನ್ ಬರಬೇಕಾಗುತ್ತೆ. ನನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಯೋಷ್ಟು ಧೈರ್ಯ ಇಲ್ಲ ನಿಮಗೆ? ಏನು ಮಿಸ್, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನ ಏಕವಚನದಲ್ಲಿ ಮಾತಾಡ್ತೀರಿ? ಆಫ್ ಕೋರ್ಸ್ ಮಿಸ್ಟರ್, ಹೇಗ್ ಬೇಕಾದ್ರೂ ಮಾತಾಡ್ತೀನಿ, ಬೇಕಾದ್ರೆ ಇಡಿಯಟ್ ಫೂಲ್ ಅಂತ ಬೈತೀನಿ. ಇಟ್ ಇಸ್ ಟೂ ಮಚ್, ಟೂ ಮಚ್. ನೋಡಿ ಏನ್ ತಿಳ್ಕೊಂಡಿದ್ರಾ ನೀವು? ಇವನ್ ಪರವಾಗಿ ನಿಮ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿಸಿ ಹೋಟೆಲ್ ನಿಲ್ಲಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಇಟ್ಸ್ ಇಂಪಾಸಿಬಲ್ ಮೈ ಡಿಯರ್ ಲಾಯರ್. ವೈ 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 ಇಂಪಾಸಿಬಲ್? ವೈ? ಅವಳು ನನ್ನ ತಂಗಿ ಕಣಯ್ಯ. ತಂಗಿ ಅಂದ್ರೆ ಇವಳೆ? ಐ ಆಮ್ ಸಾರಿ, ಇವರೇ ನಾನು ನಿನ್ ತಂಗಿ ಡಾಕ್ಟರ್ ರಾಧಾ. ಎಸ್ ಅಣ್ಣ. ಇವರು ನಾನು ಹೇಳ್ತಿರ್ಲಿಲ್ವ ನಮ್ಮ ಫ್ರೆಂಡ್ ಶ್ರೀಕಾಂತ್ ಇದ್ದಾನೆ ಅಂತ? ಅವನೇ ಮಿಸ್ಟರ್ ಶ್ರೀಕಾಂತ್. ಹೌದು. ಇಲ್ಲೇ ನಿಮ್ ಇವ್ರದ್ದು ಕೇಸು? ಕೇಸ್? ಅದು ಕೋರ್ಟ್. ಎಕ್ಸ್ಚೇಂಜ್ ಆಗೋಬಿಡಿ. ಎಕ್ಸ್ಚೇಂಜ್ ಕೇಸಾ? ನನಗೆ ಟೈಮ್ ಆಯ್ತು, ಬರ್ತೀನಿ. ಇವನ್ ಐ ಲೈಕ್ ವೈಟ್. ಸರ್, ಸರ್, ಬುಕ್. ಹಾ, ಲಾ ಬುಕ್, ಲಾ ಬುಕ್. 83 ಬುಕ್. ಹಾ, 83. ರಾಧಾ. ರಾಧಾ. ಡಾಕ್ಟರ್, 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 ಡಾಕ್ಟರ್. Special ward patient is serious. I'm sorry. ನಾನು ಆರ್ಡರ್ ಮಾಡಿಲ್ವೆ? ಅವ್ರು ಆರ್ಡರ್ ಮಾಡಿದ್ದಾರೆ. ಓ, ಥ್ಯಾಂಕ್ಸ್. ಸರ್,
ನಿಜವಾಗಿ? ಗೊತ್ತಿಲ್ಲ, ಬಹಳ ಸಲೀಸ ಹೇಳ್ಬಿಟ್ರು ಗೊತ್ತಿಲ್ಲ ಅಂತ. ಎಲ್ಲಿಗೆ ಹೋಗಿದ್ದಾಳೆ ಇವಳು? ರಾಧಾ? ನಾನು ರಾಧಾ ಅಲ್ಲ. ಡಾಕ್ಟರ್ ರಾಧಾ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಈ ಆಸ್ಪತ್ರೆಯಲ್ಲಿ ಯಾರನ್ನ ಏನ್ ಕೇಳಿದ್ರು ಗೊತ್ತಿಲ್ಲ. ಏನಾಯ್ತು ಶ್ರೀಕಾಂತ್? ರಾಧಾ ಏನಾಯ್ತು? ಜ್ವರ. ಓ ಗಾಡ್. ಅಲ್ಲಲ್ಲ, ಇಲ್ಲಿ ಪ್ರೇಮ ಜ್ವರ. ಬಿಡಿ, ಯಾರಾದ್ರೂ ನೋಡಿದ್ರೆ? ನೋಡು, ಮೊದ್ಲು ನೀ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದನ್ನ ಬಿಡು. ಯಾಕೆ? ಇಲ್ಲದ್ರೆ ಆಸ್ಪತ್ರೆ ಹೆಸರನ್ನ ಬದಲಾಯಿಸು. ಯಾಕ್ರಿ? ಇದನ್ ಗೊತ್ತಿಲ್ಲ ಆಸ್ಪತ್ರೆನ? ಯಾರು ಕೇಳಿದ್ರು ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ, ರಾಧಾ ಎಲ್ಲಿ ಗೊತ್ತಿಲ್ಲ. ನಾನ್ ಬಂದು ಒಂದು ಗಂಟೆ ಆಯ್ತು. ಸಾರಿ, ಪೇಷಂಟ್ ಟ್ರೀಟ್ ಮಾಡ್ತಿದ್ದೆ. ಈಗ ಈ ಪೇಷಂಟ್ ಟ್ರೀಟ್ ಮಾಡ್ಬೇಕು, ನಡಿ. ಒಳಗಡೆ ಅರ್ಜೆಂಟ್ ಕೆಲಸ ಇದ್ರಿ? ಹೊರಗಡೆ ಅರ್ಜೆಂಟ್ ಕೆಲಸ ಇದ್ರಿ? ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯ. ಎಷ್ಟು ದಿವಸ ಅಂತ ನಾನು ಈ ತರ ಕದ್ದು ಪ್ರೀತಿಸೋದು? ಓಯ್, ಯಾರು ಕದ್ದು ಪ್ರೀತಿಸ್ತಿದ್ದಾರೆ? ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀವಿ, ಅದು ಪಬ್ಲಿಕ್ ನಲ್ಲಿ. ಹಾ, ನಿಮ್ ತಮಾಷೆ ಸಾಕು, ನೋಡಿದ್ರೆ ಏನ್ ಅನ್ಕೋತಾರೆ? ಏನಂತಾರೆ? ಆಹಾ, ಜೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಹೌದಾ? ಇದೇ ಕೊನೆ, ನಿಮ್ಮನ್ನ ನೋಡೋದು, ನಿಮ್ಮ ಹತ್ರ ಮಾತಾಡೋದು. ಯಾಕಂತ ದೊಡ್ಡ ಶಿಕ್ಷೆ? ಏನಾಯ್ತು? ಮದ್ವೆಗೆ ಮುಂಚೆ ಈಗೆಲ್ಲ ಓಡಾಡ್ಬಾರ್ದು. ರಾಧಾ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡ್ಕೊಂಡ್ರೆ? ಮದುವೆ ಮಾಡ್ಕೊಂಡ್ರೆ? ಮದುವೆ ಮಾಡ್ಕೊಂಡ್ರೆ ಅದೊಂಥರ ಜೈಲಿದ್ದಾಗೆ. ಇಟ್ಸ್ ಲೈಕ್ ಪ್ರಿಸನ್. ನಿನ್ಗೂ ಜೈಲಿದ್ದಾಗೆ, ನನ್ಗೂ ಜೈಲಿದ್ದಾಗೆ. ಅದಕ್ಕೊಂದು ಕೆಲಸ ಮಾಡೋಣ, ಎಲ್ಲಾರ್ದು ಮದುವೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನೋ ನಾವ್ ಇಬ್ರು ಮದುವೆ ಮಾಡ್ಕೊಳೋಣ. ಅಲ್ಲಿವರೆಗೂ ಹೀಗೆ ಸುತ್ತಾಡೋಣ. ನೋಡಿ, ಇದೆಲ್ಲ ನಾನು ಗೊತ್ತಿಲ್ಲ. ನೀವ್ ಇವತ್ತ ನಿಮ್ ಮನೆಗೆ ಹೋಗಿ. ಮನೆಗೆ ಹೋಗಿ? ನಮ್ ಮದುವೆ ವಿಷಯನ? ಮದುವೆ ವಿಷಯನ? ನಿಮ್ ತಂದೆ ಹತ್ರ ಮಾತಾಡಿ. ಓಕೆ. ಏನಂತೀರಾ? ಅರೆ, ಯಾಕ್ರಿ ಅಲ್ಲಿ ಹೋಗ್ಬಿಟ್ರಿ? ಹೌದು, ನಾನೇ ಇಲ್ಲಿಗೆ ಬಂದೆ. ಹಾ, ನಮ್ ಮದುವೆ ವಿಷಯನ ನಮ್ ತಂದೆ ಹತ್ರ ಮಾತಾಡೋ ಅಂತ ಹೇಳಿದೆ ನೋಡು, ನನಗೆ ಗೊತ್ತಿಲ್ಲೇನ ಇಲ್ಲಿ ಬಂದ್ಬಿಟ್ಟೆ. ನಿಮ್ ತಂದೆ ಅಂದ್ರೆ ಭಯನಾ? ಭಯ ಅಲ್ಲ, ಭಕ್ತಿ, ಭಕ್ತಿ. ಒಂದ್ ಕೆಲಸ ಮಾಡು, ನಮ್ಮ ಮದುವೆ ವಿಷಯನ ನಿಮ್ ತಂದೆ ಹತ್ರ ನೀವು ಮಾತಾಡು. ಅರೆ, ನೀನೇ ಕಲ್ಲೋದೆ? ಓಹೋ, ನಿನ್ಗೂ ನಿಮ್ ತಂದೆ ಕಂಡ್ರೆ ಭಕ್ತಿನಾ? ಭಕ್ತಿ ಅಲ್ಲ ರೀ, ಭಯ. ಅದೇ ನಮ್ ಕೇಸು. ನಮ್ಮಪ್ಪ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಯ್ಯಯ್ಯೋ, ನಾನು ಅವ್ರ ಹತ್ರ ಮಾತಾಡಲ್ಲ. ಓಯ್, ನಿಮ್ ತಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ್ರೆ ನಮ್ಮಪ್ಪ ಜಡ್ಜು. ಕೋರ್ಟ್ ಅಲ್ಲಿ ನಿಮ್ ತಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮ್ಮಪ್ಪ ಕೂತ್ಕೊಂಡು ಕೇಳ್ತಾರೆ, ಗೊತ್ತಾ? ನೀವು ಕೋರ್ಟ್ ನಲ್ಲಿ ವಾದ ಮಾಡ್ತಿರಲ್ಲ, ಹಾಗೆ ಮನೆಯಲ್ಲಿ ವಾದ ಮಾಡಿ ಅಷ್ಟೇ. ಕೋರ್ಟ್ ಅಲ್ಲಿ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ, ಅದೇ ಮನೆಗೆ ಹೋಗಿ ಕೋರ್ಟ್ ಬಿಚ್ಚಿದ ಮೇಲೆ ಅಷ್ಟೇ. ನೀನ್ ಡಾಕ್ಟರ್ ತಾನೆ, ಎಷ್ಟೊಂದು ಕೇಸ್ ನ ಆಪರೇಟ್ ಮಾಡಿದ್ಯಾ, ಏನಾದ್ರೂ ಐಡಿಯಾ ಕೊಡು. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡ್ತೀನಿ, ಆದ್ರೆ ಈ ವಿಷಯದಲ್ಲಿ ಝೀರೋ. ರೀ, ನೀವು ಕ್ರಿಮಿನಲ್ ಲಾಯರ್ ತಾನೆ, ನೀವೇ ಒಂದು ಐಡಿಯಾ ಕೊಡಿ ನೋಡೋಣ.
ನಾನು ಕ್ರಿಮಿನಲ್ ಆಗಿರೋನು ನಿಜ, ಆದ್ರೆ ಮ್ಯಾಟ್ರಿಮೋನಿಯಲ್ ಆಗಿರಲ್ವೇ, ಲವ್ ರೊಮ್ಯಾನ್ಸು ಅಷ್ಟರಲ್ಲೇ ಇದ್ರೆ ಚಂದ. ಮದುವೆ ನಮ್ಮಪ್ಪ ಇದೆಲ್ಲ ಬಹಳ ಕಷ್ಟ. ಹಾ, ಡೈವೋರ್ಸ್ ಕೇಸ್ ಬೇಕಾದ್ರೆ ಈಸಿಯಾಗಿ ಅಟೆಂಡ್ ಮಾಡ್ತೀನಿ. ಡೈವೋರ್ಸ್ ಕೇಸ್ ಅಟೆಂಡ್ ಮಾಡ್ತೀರಾ? ಹಾ, ಈಗ ನನಗೊಂದು ಐಡಿಯಾ ಬಂತು. ಏನು? ನಾವು ಲವ್ ಮಾಡೋದು ಬಿಟ್ಟು ಈಗ್ಲೇ ಸೆಪರೇಟ್ ಆಗೋಣ. ಏನ್ ಹೇಳ್ತಾ ಇದ್ದೀನಿ, ಬುದ್ಧಿ ಇದೆಯಾ ನಿನ್ಗೆ? ಹಾಕ್ತೀನಿ ನೋಡು, ನಾನು ಎಷ್ಟೊಂದು ಕಷ್ಟಪಟ್ಟಿನಿ ಲವ್ ಮಾಡಿದ್ದೀನಿ, ಏನೋ ಕನಸುಗಳೆಲ್ಲ ನೋಡಿದ್ದೀನಿ, ಅದನ್ನ ಬಿಟ್ಟು ಸಪರೇಟ್ ಆಗ್ಬಿಡದ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡು. ಇಂಥ ತರಲ ಐಡಿಯಾ ಎಲ್ಲ ಕೊಡ್ಬೇಡ. ನನಗೆ ಯಾವ ಐಡಿಯಾನು ಬರ್ತಾ ಇಲ್ಲ ರೀ. ಯೋಚನೆ ಮಾಡಿದ್ರೆ ತಾನಾಗ ಬರುತ್ತೆ. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಕೂತ್ಕೊಂಡು ಯೋಚನೆ ಮಾಡ್ಬೇಡ, ಓಡಾಡ್ಕೊಂಡು ಯೋಚನೆ ಮಾಡು. ಸಿಕ್ತ ಯಾರು? ಆಪತ್ ಬಾಂಧವ. ಆಪತ್ ಬಾಂಧವ? ನನ್ ಭಾಮ ಇದ, ನಿಮ್ಮ ಅಣ್ಣ. ಅವನ್ ಹಿಡಿದ್ರೆ ಅವನ್ ನಮ್ಮಿಬ್ರಿಗೂ ಬೇಗ ಬೇಡಿ ಹಾಕಿಸ್ಬಿಡ್ತಾನೆ. ಬೇಡಿನ ಮದ್ವೆ ಬೇಡಿ ಡಾಲಿ, ಮದ್ವೆ ಬೇಡಿ. ಯಾರ್ಗಪ್ಪ ಮದ್ವೆ ಬೇಡಿ? ಅರೆ ಮೂರ್ತಿ ಅಣ್ಣ, ಇವ್ ಯಾವಾಗ ಬಂದ್ರಿ? ಇಕ್ತಾನೆ. ಅದೇನೋ ಮದ್ವೆ ಬೇಡಿ ಅಂತಿದ್ಯಲ್ಲ. ಮದ್ವೆ ಬೇಡಿ? ಹಾ, ಮದ್ವೆ ಬೇಡಿ. ಅದೇ ಮದ್ವೆ ಬೇಡಿ, ಬಿಡುಗಡೆ ಬೇಡಿ. ಯಾವ ಕೇಸು? ಡಿಸ್ಕಷನ್. ಇವರು ಲಾಯರ್ ರಾಧ, ಡಾಕ್ಟರ್. ಓ ಐ ಆಮ್ ಸಾರಿ, ಡಾಕ್ಟರ್ ಲಾಯರ್ ರಾಧ. ಓ ಐ ಆಮ್ ಸಾರಿ, ಲಾಯರು ಡಾಕ್ಟರ್. ಯಾವುದೋ ಒಂದು ಕೇಸು ಡಿಸ್ಕಷನ್. ಅದು ಚೇಂಬರ್ ಮಾಡ್ಬೋದಾಗಿತ್ತಲ್ಲ. ಹಾ, ಚೇಂಬರ್. ಅದೇ ಇವರು ಡಾಕ್ಟರ್ ನೋಡಿ, ಅದು ಔಟ್ಡೋರು, ನೇಚರ್, ಪ್ರಕೃತಿ. ಪ್ರಕೃತಿ. ಸೊ ಮೂರ್ತಿ ಅಣ್ಣ, ನಾ ಬರಲಾ? ಅದೇ ಕೋರ್ಟ್ಗೆ. ಕೋರ್ಟು? ಕೋರ್ಟ್ ಮುಗಿದೋಯ್ತಲ್ಲ. ಹಾ, ಅದೇ ಕೋರ್ಟ್ ಮುಗಿದೋಯ್ತಲ್ಲ. ಮನೆ ಮನೆ ಅಲ್ದಿದ್ರೆ ಕೋರ್ಟು, ಕೋರ್ಟ್ ಅಲ್ದಿದ್ರೆ ಮನೆ. ನಾಳೆ ಈ ಕೇಸ್ನ ಡಿಸ್ಕಸ್ ಮಾಡೋಣ, ಆದ್ರೆ ಈ ಲೊಕೇಶನ್ ಬೇಡ, ಬೇರೆ ಲೊಕೇಶನ್. ಬರ್ತೀನಿ ಮೂರ್ತಿ ಅಣ್ಣ. ಬಾಯ್ ಬಾಯ್. ಬಾಯ್ ಬಾಯ್. ಚಿಕ್ಕಪ್ಪ, ಚಿಕ್ಕಪ್ಪ, ಶಮಣ. ಅಯ್ಯಪ್ಪ ನಾಯಿ, ಶಮಣ. ಶಮಣ, ಶಮಣ. ಬಗೆ ಬಗೆ ಬಗೆ. ನಾಯಿ, ನಾಯಿ, ಬನ್ನಿ ಬಗ್ಗೆ. ಶಮಣ, ಇದು ಬೊಗಳನಾಯ ಕಚ್ಚು ನಾಯ. ಏನ್ ಮಾಡಲ್ಲ, ಕೂತ್ಕೊ. ಸಾಧ್ಯ? ಸರಿ, ಚಿಕ್ಕಪ್ಪ ಮನೇಲಿದ್ದಾರ? ಇದ್ದಾರೆ. ನಾ ಬಂದಿ ಅಂತ ಹೇಳು. ಕರೀತೇನೆ, ಕೂತ್ಕೊ. ಒಳ್ಳೆ ನಾಯಕಾಟ. ಗೋಪಿ, ನೀನಾ? ಮತ್ತೆ ನೋಡು, ನನಗೆ ಹುಲಿ ಕಂಡ್ರೆ ಹೆದರಿಕೆ ಇಲ್ಲ, ನಾಯಿ ಕಂಡ್ರೆ ಬಹಳ ಅಲರ್ಜಿ. ಏನ್ ಸಾಹೇಬ್ರು, ಊರಲ್ಲೇ ಇದ್ದೀರೋ? ಇದ್ದೀವಿ, ಇದ್ದೀವಿ. ಮತ್ತೆ ಮನೆ ಕಡೆ ಪತ್ತೆನೆ ಇಲ್ಲ? ಏನ್ ಮಾಡದಮ್ಮ ರೇವತಿ, ಕೆಲಸ, ಕೈ ತುಂಬಾ ಕೆಲಸ. ಹಾಗಾದ್ರೆ ಇವತ್ ಕೆಲ್ಸಕ್ ರಜಾನಾ? ಆ ಕೆಲ್ಸಕ್ಕಿಂತ ಮುಖ್ಯವಾದ ಕೆಲಸ ಇದೆ ಅಂತಾನೆ ಆ ಕೆಲ್ಸಕ್ಕೆ ರಜಾ ಹಾಕ್ ಬಂದಿ. ಓ, ಏನಪ್ಪ ಮೂರ್ತಿ. ಓ ಚಿಕ್ಕಮ್ಮ, ನಮಸ್ಕಾರ. ಚಿಕ್ಕಮ್ಮ ನಮಸ್ಕಾರ, ಹೇಗಿದ್ಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ನಿಮ್ ವ್ಯಾಪಾರ ಹೇಗ್ ನಡೀತಾ ಇದೆ? ಫಸ್ಟ್ ಕ್ಲಾಸ್. ಮುಂದಿನ ತಿಂಗಳು ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀನಿ. ಹೌದಾ? ಅದನ್ ಚಿಕ್ಕಪ್ಪನ ಕೈ ಓಪನ್ ಮಾಡಿಸ್ಬೇಕು ಅಂತ ಇದ್ದೀನಿ. ತುಂಬಾ ಸಂತೋಷ. ಏನಯ್ಯ ಮೂರ್ತಿ, ಯಾವಾಗ ಬಂದೆ? ಈಗ ತಾನೇ ಬಂದೆ ಚಿಕ್ಕಪ್ಪ. ಹಾ, ಇರ್ಲಿರಿ, ಕೂತ್ಕೊ. ನೀವು ಕೂತ್ಕೊಳ್ಳಿ ಚಿಕ್ಕಪ್ಪ. ಸಾವಿತ್ರಿ, ಅಡಿಗೆ ಆಗಿದೆಯಾ? ಆಗಿದೆ. ಊಟ ಮಾಡ್ತೇನೆಯಾ? ಇದೇನ್ ಚಿಕ್ಕಪ್ಪ ಹೀಗೆ ಹೇಳ್ತಿದ್ದೀರಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಅದು ಅಲ್ದೆ ಚಿಕ್ಕಮ್ಮನ ಕೈಯಿಂದ ಊಟ ಬಿಟ್ಟವರುಂಟ. ಮೂರ್ತಿ, ನೀನ್ ಬೇಗ ಮದ್ವೆ ಮಾಡ್ಕೋ, ಹೆಂಡತಿ ಕೈ ನಡಿಗೆ ಇನ್ನೂ ರುಚಿಯಾಗಿರುತ್ತೆ. ಇರುತ್ತೆ, ಇರುತ್ತೆ. ಮೊದಲು ಶ್ರೀಕಾಂತನ ಮದುವೆ ಆಗ್ಲಿ, ಆಮೇಲೆ ನಂದು. ಏ, ಅವನ್ ನಿನಗಿಂತ ಚಿಕ್ಕನು ಕಣಯ್ಯ. ವಯಸ್ಸಿನಲ್ಲಿ ಚಿಕ್ಕವನೇ, ಆದ್ರೆ ನನ್ ಮದುವೆ ಆಗ ತನಕ ಅವನ್ ಕಾಯಿಸ್ತಿದ್ದಿಲ್ವೇ. ಮೂರ್ತಿ, ನನ್ ಮಗನ್ ಏನು ಅನ್ಕೊಂಡೆ? ತಪ್ಪು ತಿಳ್ಕೊಬೇಡಿ ಚಿಕ್ಕಪ್ಪ, ನಾನು ಹೇಳಬಾರ್ದು ಅಂತಾನೆ ಇದ್ದೆ. ಆದ್ರೆ ಮನತನದ ಗೌರವ ಘನತೆ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ತಾನೆ. ಏನಯ್ಯ ಅದು? ಅದೇನ್ ಹೇಳಪ್ಪ. ಏನಿಲ್ಲ ಬಿಡಿ. ಮೂರ್ತಿ, ಮನಸ್ಸಿನಲ್ಲಿರೋದನ್ನ ಸ್ಪಷ್ಟವಾಗಿ ಹೇಳಬೇಕು. ಪರವಾಗಿಲ್ಲ ಹೇಳಪ್ಪ. ಏನಿಲ್ಲ ಚಿಕ್ಕಮ್ಮ, ಶ್ರೀಕಾಂತ್ ತಾನು ಒಂದ್ ಹುಡುಗಿನೂ ಪಾರ್ಕ್ ಅಲ್ಲಿ ಓಡಾಡ್ತಿದ್ದ ನಾನು ನೋಡಿದೆ. ಅವರಿಬ್ರು ಲವರ್ಸ್ ಅಂತೆ. ಆ ಹುಡುಗಿನೂ ಮೆಡಿಕಲ್ ಓದ್ತಿದ್ದಾಳೆ. ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಚಿಕ್ಕಪ್ಪ. ಮೂರ್ತಿ, ಹೌದು ಚಿಕ್ಕಮ್ಮ, ಶ್ರೀಕಾಂತಾನೆ ಹೇಳ್ದ. ಮನಸ್ಸಿನ ನೋವಾಗಿದ್ರೆ ನನ್ನ ಕ್ಷಮಿಸಿ ಚಿಕ್ಕಮ್ಮ.
ನಾ ಬರ್ತೀನಿ. ಯಾಕಪ್ಪ ಊಟ ಮಾಡಲ್ವಾ? ಇಲ್ಲ ಚಿಕ್ಕಮ್ಮ, ಸಂತೋಷವಾಗಿದ್ದೆ, ಮನ್ನ ಬೇಸರ ಪಡಿಸ್ಬಿಟ್ಟೆ. ಅದು ಅಲ್ಲದೆ ನಂಗೊಂದು ಡಿನ್ನರ್ ಪಾರ್ಟಿ ಇದೆ, ನಾನು ಬರ್ತೇ ಹೋಗಿತ್ತು. ಹೇಗಿದ್ರು ಮುಂದಿನ ವಾರ ಬರ್ತೀನಲ್ಲ ಮೂರ್ತಿ. ಈ ವಿಷಯನ ಮತ್ತೆಲ್ಲೂ ಮಾತಾಡ್ಬೇಡ. ಎಲ್ಲಾದರೂ ಉಂಟೆ ಚಿಕ್ಕಪ್ಪ, ನಾ ಬರ್ತೀನಿ. ಸಾವಿತ್ರಿ, ನೀನು ಅವನ ಮಾತನ್ನು ನಂಬ್ತೀಯ? ನಿಜ ಅಂತೀಯ? ಸುಮ್ಮನೆ ಹೇಳೋಕೆ, ಇಲ್ಲಿವರೆಗೂ ಬರಬೇಕಾಗಿ. ನನ್ನ ರಾಧಾ ಬೇರೆ ಯಾರನ್ನೂ ನೋವು ಮಾಡ್ತಾ ಇದ್ದಾಳ, ನಂಬೋಕೆ ಆಗ್ತಾ ಇಲ್ವಲ್ಲ. ಏನು ಹೇಳ್ತಾ ಇದ್ದೀರಾ ಡಾಕ್ಟರ್? ನಿಜವಾಗ್ಲೂ ಹೇಳ್ತಿದ್ದೀನಿ. ಅವ್ರು ಆಗಾಗ್ಗೆ ಬಂದು ಕರ್ಕೊಂಡು ಹೋಗ್ತಿರ್ತಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಸರಿ, ನೀವು ಹೋಗಿ. ಇಲ್ಲಿ ನೋಡಿ, ಈ ವಿಷಯ ಎಲ್ಲೂ ಮಾತಾಡಬೇಡಿ, ಇಲ್ಲೇ ಬರ್ತ್ಬಿಡಿ. ಆಯ್ತು, ಥ್ಯಾಂಕ್ ಯು. ಏನೇ ಆಯ್ತು, ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಯಾವುದೋ ಒಂದು ಡೆಲಿಕೇಟ್ ಕೇಸು, ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಕೇಸ ಯಾವುದು? ಕೇಸು ಓಹ್, ಜಸ್ಟಿಸ್ ಜಗನ್ನಾಥರಾಯರು ಬರಬೇಕು ಬರಬೇಕು. ಇದೆಲ್ಲ ಕೋರ್ಟ್ನಲ್ಲಿ. ಅದ್ ಸರಿ, ಇದೇನು ಇಷ್ಟು ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿಯಲ್ಲ? ಜೀವನನೇ ಹಾಕಣೆಯ, ಒಂದಾದ ಮೇಲೆ ಒಂದು ಅನಿರೀಕ್ಷಿತಗಳು ಬರ್ತಾನೇ ಇರುತ್ತೆ. ಏನಯ್ಯ ಒಂಥರ ಮಾತಾಡ್ತಾ ಇದೀಯಾ? ನನ್ನ ಮಗ ಶ್ರೀಕಾಂತ್ ಇದಾನಲ್ಲ, ಇದಾನಲ್ಲ, ಅವನಿಗೇನು ಫಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾ ಇದಾನಲ್ಲ. ಪ್ರಾಕ್ಟೀಸ್ ಇಷ್ಟು ಬೆಂಕಿ ಬಿತ್ತು, ಯಾವಳ ಹುಡುಗನ ಲವ್ ಮಾಡ್ತಂತೆ, ಲವ್ ರ್ಯಾಸ್ಕಲ್. ಇದು ನನ್ನ ಕೇಸೆ? ಏ, ನಿನಗೆ ಯಾಕೆ ಬಂತಯ್ಯ ಈ ವಯಸ್ಸಿನಲ್ಲಿ ಈ ದುರ್ಬುದ್ಧಿ? ಲೇ 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 ಲೇ, ನಂದಲ್ಲಯ್ಯ, ಇದು ನನ್ನ ಮಗಳ ಕೇಸು. ಅವಳು ಅವನ ಯಾವನೋ ಅಯೋಗ್ಯ ಅನಾಮಧುರಿಯನ್ನ ಪ್ರೀತಿಸ್ತಾ ಇದ್ದಾಳಂತೆ. ಇಬ್ಬರದು ಒಂದೇ ಕೇಸು. ಏನು ಬಂತಯ್ಯ ಈಗಿನ ಕಾಲದ ಹುಡುಗರಿಗೆ, ಮನೆತನದ ಮರ್ಯಾದೆ ಗೌರವ ಅಂತ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಅಲ್ಲ, ಪ್ರೀತಿ ಪ್ರೇಮ ಅಂತ ಕುಣಿದಾಡ್ತಾರಲ್ಲ, ಅವ್ರಿಗೆ ಅಷ್ಟ ಅವಸರ ಆಗಿದ್ರೆ ದೊಡ್ಡವ್ರು ನಾವಿರ್ಲಿಲ್ವಾ? ನಮ್ಗೆ ಹೇಳಬೇಕಾಗಿತ್ತು, ನಾವು ಮದುವೆ ಮಾಡ್ತಿದ್ವಿ. ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಹೇಗೆ ಹೇಳಿ, ಐ ಪಿ ಸಿ ಪ್ರಕಾರ ಮೆಜಾರಿಟಿಗೆ ಬಂದಿದ್ದಾಳೆ, ಎದುರು ವಾಸಿಸ್ತಾರೆ. ಅದಿರಲಿ, ನಿನ್ನ ಮಗನಿಗೆ ನೀನು ಬುದ್ಧಿ ಹೇಳ್ದ್ಯಾ? ಹೇಗೆಯ ಹೇಳೋದು, ವಯಸ್ಸಿಗೆ ಬಂದ ಮಗ ನಾಳೆ ಜಡ್ಜ್ ಆಗೋನು. ಅಲ್ಲ, ಅವನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಬುದ್ಧಿವಂತ ಇರ್ಬೋದು, ವಿದ್ಯಾವಂತ ಇರ್ಬೋದು. ಅವಳ ಮನೆತನ ಏನು, ವಂಶ ಏನು ವಿಚಾರ ಮಾಡೋದು ಬೇಡ? ಅವರಪ್ಪ ಏನು ಸ್ಮಗ್ಲರ್ರ ಕ್ರಿಮಿನಲ್ಲ? ದಟ್ಸ್ ಮೈ ಪಾಯಿಂಟ್. ಇವಳು ಮದುವೆ ಮಾಡ್ಕೊಳ್ಳೋ ಹುಡುಗ ಚೆನ್ನಾಗಿರಬಹುದು, ಅವ್ರ ಮನೆತನ ಎಂತದ್ದು? ಅವರಪ್ಪ ಕೊಲಗಡುಕನೋ ಇಲ್ಲ ಕುಡುಕನೋ ಜೂಜುಗಾರನೋ ಆಗಿದ್ರೆ ಇಟ್ಸ್ ಎ ವೆರಿ ಡೆಲಿಕೇಟ್ ಪ್ರಾಬ್ಲಮ್ ಐಸೆ. ಅದಕ್ಕೆ ಅಲ್ವಿನಯ್ಯ, ನಾನು ನಿನ್ನನ್ನು ಹುಡ್ಕೊಂಡು ಬಂದಿರೋದು. ನೀನೇನೋ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿಯ, ನಾನು ಯಾರನ್ನು ಹುಡ್ಕೊಂಡು ಹೋಗ್ಲಿ? ಏ, ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ನಾನಿಲ್ವಾ, ನಾನು ನಿನ್ನ ಮಗಳನ್ನ ಕನ್ವಿನ್ಸ್ ಮಾಡ್ತೀನಿ. ಕೊಡು ಕೈ, ನಾನು ನಿನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ. ಎಲ್ಲಿ ಎಲ್ಲೇನು ಬಂತು, ಫಸ್ಟ್ ಕ್ಲಾಸ್ ಆಗಿದೆಲ್ಲ ನಿನ್ನ ಎಸ್ಟೇಟು, ಅಲ್ಲೇ ರೈಟ್. ಭಾನುವಾರ ನನ್ನ ಮಗನ ಕರ್ಕೊಂಡು ನಾನು ಅಲ್ಲಿರ್ತೀನಿ. ನಾನು ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಬರ್ತೀನಿ. ಓಹೋ, ಬಾರಯ್ಯ ಪರಮೇಶ್, ಬಾ. ಏನಯ್ಯ ಆಗ್ಲ ಪಾರ್ಟಿ ಪ್ರೆಸೆಂಟ್ ಮಾಡ್ಬಿಟ್ಟಿದ್ಯಾ? ಬೈ ದಿ ಬೈ, ನನ್ನ ಮಗ ಇನ್ಸ್ಪೆಕ್ಟರ್ ರಮೇಶ್. ನಮಸ್ಕಾರಪ್ಪ. ನನ್ನ ಮಗಳು ಡಾಕ್ಟರ್ ರಾಧಾ. ಓ, ನಮಸ್ಕಾರಮ್ಮ. ನನ್ನ ಕುಟುಂಬ ಸಾವಿತ್ರಿ. ಓ, ಗೊತ್ತಲ್ಲ, ಮೊದಲು ನೋಡಿದ್ದೀನಲ್ಲ. ನನ್ನ ಮಗ ಕಣಯ್ಯ, ಕೋರ್ಟಲ್ಲಿ ನೋಡಿರ್ಬೇಕಲ್ಲ. ದಿನ ಬೆಳಗಾದ್ರೆ ಕೋರ್ಟಲ್ಲಿ ನೋಡ್ತಾನೆ ಇರ್ತೀನಲ್ಲಪ್ಪ. ಇವಳು ನನ್ನ ಮಗಳು. ನಮಸ್ಕಾರ. ನನ್ನ ಲಾಸ್ಟ್ ಇಶ್ಯೂ ನಂದಿಷ್ಟಪ್ಪ, ಆರ್ತಿಗೆ ಕೀರ್ತಿಗೆ. ಡಾಕ್ಟ್ರೆ, ಸ್ವಲ್ಪ ಬರ್ತೀರಾ? ಯಾಕೆ ಅಂಕಲ್? ಓ, ಬಿ ಪಿ ಚೆಕ್ ಮಾಡ್ಬೇಕಾ? ಬಿ ಪಿ ಅಲ್ಲಮ್ಮ, ನಿನ್ನಿಂದ ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಓ, ಇಲ್ಲಮ್ಮ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಬಾ. ಹೋಗಮ್ಮ. ಮಿಸ್ಟರ್ ಶ್ರೀಕಾಂತ್, ನಿನ್ನ ಹತ್ರ ಒಂದು ಕೇಸ್ ವಿಷಯ ಮಾತಾಡ್ಬೇಕಾಗಿತ್ತು. ಕೇಸ್ ವಿಷಯನ? ನಮ್ಮ ಡ್ಯಾಡಿ ಹತ್ರ ಮಾತಾಡಿ. ಇದು ಅವ್ರ ಜೂರಿಸ್ಟ್ರಿಕ್ಷನ್ ಅಲ್ಲ, ಇದು ತುಂಬಾ ಡೆಲಿಕೇಟ್ ಕೇಸ್, ನಿನ್ನ ಹತ್ರ ಮಾತಾಡಬೇಕು. ಏನ್ ಹೇಳಿ? ಪ್ರೈವೇಟ್ ಆಗಿ ಮಾತಾಡಬೇಕು. ಬನ್ನಿ ನಡಿಯಪ್ಪ. ಈ ಕಡೆ ಹೋದ್ರು ಅವ್ರ ಆ ಕಡೆ ಹೋದ್ರು ಏನ್ ಮಾತಾಡ್ಬೋದು? ಹಾ ರೇವತಿ, ನಾ ಇವ್ರನ್ನ ಫಾಲೋ ಮಾಡ್ತೀನಿ, ನೀ ಅವ್ರನ್ನ ಫಾಲೋ ಮಾಡು. ಲೇ ಕಳ್ಳ, ದೊಡ್ಡವ್ರ ಮಾತನ್ನ ಹಾಗೆಲ್ಲ ಕಂತು ಕೇಳಬಾರ್ದು, ಕೂತ್ಕೋ. ಆಗ್ಲಿ ಮಮ್ಮಿ. ಅಯ್ಯಯ್ಯೋ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ಮಮ್ಮಿ, ಬನ್ನ ಮೇಲೆ ನಿಂತಿದ್ದೆ ಹೇಳು. ಅಯ್ಯಯ್ಯೋ, ಅನ್ನ ತಿಟ್ಟಿದ್ದೀನಿ. ಏ ಗೋಪಿ, ಬ್ಯಾಟು ಬಾಲ ತಗೊಂಬಾರ ಆಟಾಡಣ. ಅಕ್ಕ, ನೀವು ಆಡ್ತೀರಲ್ಲ? ರಾಧಾ, ನಾನು ಹೀಗೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಮ್ಮ. ಏನ ಅಂಕಲ್? ನೀನ್ ಯಾರನ್ನು ಲವ್ ಮಾಡ್ತಿದೀಯಂತೆ, ಇದನ್ನ ಕೇಳಿ ನಿಮ್ಮಪ್ಪ ತುಂಬಾ ವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ವರಿ ಮಾಡ್ಕೋಬೇಕಂಕಲ್?
ನೀನು ಒಬ್ಬಳು ಡಾಕ್ಟರ್, ನಿನ್ನ ಸ್ಟೇಟಸ್ ಏನು, ನಿಮ್ಮ ಅಪ್ಪನ ಸ್ಟೇಟಸ್ ಏನು? ಸ್ಟೇಟಸ್ಗೂ ಲವ್ಗೂ ಏನಂತ ಸಂಬಂಧ? ಏನಮ್ಮ ಹಾಗಂದ್ರೆ, ನಿನ್ನಂತ ಹೇಳುವ ಒಬ್ಬ ನಾಮದೇನ ಲವ್ ಮಾಡೋದು ಸರಿನಾ? ಅಂಕಲ್, ಲವ್ ಇಸ್ ಬ್ಲೈಂಡ್. ಲವ್ ಬ್ಲೈಂಡ್ ಇರ್ಬೋದು, ಬಟ್ ಯು ಆರ್ ನಾಟ್ ಬ್ಲೈಂಡ್. ಪ್ಲೀಸ್ ಫರ್ಗೆಟ್ ಹಿಮ್. ಐ ಆಮ್ ಸಾರಿ ಅಂಕಲ್. ಅವ್ರನ್ನ ಮರೆಯೋದು ಒಂದೇ, ನಾನು ಸಾಯೋದು ಒಂದೇ. ಹೌದು, ಅವಳನ್ನ ಮರೆಯೋದು ಒಂದೇ, ಪ್ರಾಣ ಬಿಡೋದು ಒಂದೇ. ಎಲ್ಲಾ ಪ್ರೇಮಿಗಳು ಹೀಗೆ ಮಾತಾಡೋದು? ನಾವು ಆ ತರ ಪ್ರೇಮಿಗಳಲ್ಲ ಶ್ರೀಕಾಂತ್. ಅದೆಲ್ಲ ನನ್ನ ಪಾಯಿಂಟ್. ಆ ಹುಡುಗಿ ರೂಪವಂತೆ ಇರಬಹುದು, ವಿದ್ಯಾವಂತೆ ಇರಬಹುದು, ಆದ್ರೆ ಅವರ ಅಪ್ಪ ಕ್ರಿಮಿನಲ್ ಕೊಲೆಗಡಕನೋ ಜೈಲ್ ಬರ್ಡೋ ಆಗಿದ್ರೆ? ನಾನ್ ಪ್ರೀತಿಸೋದು ಹುಡುಗಿನ, ಅವ್ರ ಅಪ್ಪನಲ್ಲ. ಒಪ್ಕೊಂಡೆ, ಆದ್ರೆ ನಿಮ್ಮ ಅಪ್ಪನ ನೆಮ್ಮದಿಗೋಸ್ಕರನಾದ್ರೂ ಅವಳು ಮರೆಯೋಕಾಗಲ್ವಾ? ಮಗನ್ ಸುಖಕ್ಕೋಸ್ಕರನಾದ್ರೂ ನಮ್ಮ ಅಪ್ಪ ಸುಮ್ಮನೆ ಇರಕ್ಕಾಗಲ್ವಾ? ನೀನ್ ಹೀಗ್ ವಾದ ಮಾಡಿದ್ರೆ ನಾನು ಯಾವ ಪಾಯಿಂಟು ಹಾಕೋಕಾಗಲ್ಲ. ಅಂಕಲ್, ನೀವು ಕೇಳಿದ್ದು ತಪ್ಪಲ್ಲ, ಆದ್ರೆ ನೀವು ಕೇಳಬೇಕಾಗಿದ್ದು ನಂಬರ್ ಒನ್ ಆ ಹುಡುಗ ಯಾರು, ನಂಬರ್ ಟೂ ಆ ಹುಡುಗನ ಹೆಸರೇನು, ನಂಬರ್ ತ್ರೀ ಅವರ ತಂದೆ ಯಾರು, ನಂಬರ್ ಫೋರ್ ಅವರ ಕುಲ ಏನು, ನಂಬರ್ ಫೈವ್ ಅವರ ಗೋತ್ರ ಏನು? ಆಸಕ್ತಿ ಇಲ್ಲ ಅಂಕಲ್. ಆ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನ್ನ ಮಾತು ಕೇಳಿ ಅಂಕಲ್. ಐ ಆಮ್ ಸಾರಿ. ಆ ಹುಡುಗನ ಹೆಸರು ಶ್ರೀಕಾಂತ್, ಅವರ ತಂದೆ ಹೆಸರು ಜಸ್ಟಿಸ್ ಜಗನ್ನಾಥ ರಾವ್. ಶ್ರೀಕಾಂತ್ ನಾ ಪ್ರೀತಿಸ್ತಾರ ಹುಡುಗಿ ಅಪ್ಪ ಕ್ರಿಮಿನಲ್ ಕೊಲೆಗಡಕನೋ ಜೈಲ್ ಬರೋ ಅಂತ. ಅವ್ನು ಯಾರು ಅಂತ ಇಷ್ಟೊತ್ತಿಗೆ ನಮ್ಮಪ್ಪನ ಗೊತ್ತಾಗಿರುತ್ತೆ, ಅವ್ರನ್ನೇ ಹೋಗಿ ಕೇಳಿ. ಏನಯ್ಯ ಜಗನ್ನಾಥರಾಯ, ಆ ಹುಡುಗಿ ತಂದೆ ಜೈಲ್ ಬರಡಂತೆ, ಪುನಃ ನನ್ನೇ ವಿಚಾರ ಮಾಡುವಂತ ಕಳಿಸಿದ್ಯಲ್ಲ. ಆ ಜೈಲ್ ಬರಡು ನೀನೆ ಮಿಸ್ಟರ್ ಜಗನ್ನಾಥ ರಾವ್. ಇದೇ ಪಾಯಿಂಟ್ ನ ಹಿಡ್ಕೊಂಡು ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ಐ ಡೋಂಟ್ ಕೇರ್ ವೆದರ್ ಯುವರ್ ಜಡ್ಜ್ ಆರ್ ನಾಟ್. ಆ ಹುಡುಗನ ತಂದೆ ಒಲಗಡಕನೋ ಸ್ಮಗ್ಲರ್ ಒಂದಿಯಲ್ಲ, ಲೋಫರ್ ಅಂದೆ. ಆ ಲೋಫರ್ ನಾನೇ ಕಣಯ್ಯ. ಏನಯ್ಯ ನೀನ್ ಹೇಳ್ತಾ ಇರೋದು? ಅದಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೊ, ನಿನ್ನ ಮಗಳು ನನ್ನ ಮಗನ ಪ್ರೀತಿ ಮಾಡ್ತಾ ಇದ್ದಾಳೆ, ನನ್ನ ಮಗ ನಿನ್ನ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ನಮ್ ಹುಡುಗರು ಪಲ್ಲನ ಮಕ್ಕಳಯ್ಯ. ಅದ್ ಗೊತ್ತಿಲ್ಲದೆ ನೀನ್ ನಾನು ನನ್ನ ನೀನು ಬೈದಾಡ್ಕೊಂಡ್ವಿ ಅಷ್ಟೇ. ಈ ವಿಷಯ ಈಗ ಗೊತ್ತಾಯ್ತಾ ನಿಮ್ಗೆ? ಯಾಕೆ? ನನಗೆ ನಿನ್ನೆನೆ ಗೊತ್ತಾಯ್ತು. ಹಾಗೆ ಇವ್ರ ಮಗ ರಮೇಶ್ ಫೋನ್ ಮಾಡ್ದ. ಮತ್ ನನ್ಗೆ ಹೇಳಿಲ್ಲ? ಜಡ್ಜ್ ಮತ್ತು ಪ್ರಾಸಿಕ್ಯೂಟರ್ ಪಬ್ಲಿಕ್ ಆಗಿ ಕಿತ್ತಾಡ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ನೋಡಿದ್ಯಾನಪ್ಪ, ಬೇರೆಯವ್ರು ಕಿತ್ತಾಡೋದ ನಾವು ಸರ್ ಮಾಡ್ತೀವಿ, ಈಗ ನಮ್ಮನ್ನೇ ಕಿತ್ತಾಡ್ ಹೋಗಿ ಮಾಡ್ಬಿಟ್ರು ನೋಡ್ದ್ಯಾ? ಶತ್ರು ಎಲ್ಲಿದ್ದಾನೆ ಅಂದ್ರೆ ಪಕ್ಕದಲ್ಲೇ ಇದ್ದಾಳೆ. ಸರಿ ಈಗೇನ್ ಮಾಡಪ್ಪ? ಏಯ್ ಪರಮೇಶ್, ನಾನು ಗಂಡಿನ ತಂದೆ. ಯಾರಿಲ್ಲ ಅಂದ್ರು? ನೀನು ಹೆಣ್ಣಿನ ತಂದೆ. ಸ್ವಲ್ಪ ತಗ್ಗಿ ಮಾತಾಡೋದು ಕಲ್ತ್ಕೋ. ಆಯ್ತು, ಇನ್ನೇನ್ ಮಾಡೋಣ ಬಿಗ್ರೆ? ಬಾಳ್ಗ ಊದಿಸ್ಬಿಡೋಣ. ಮಿಸ್ಟರ್ ಪೈ, ನಾಳೆ ಸೋಮವಾರ ಮಂಗಳೂರಿನಲ್ಲಿ ನಿಮ್ ಕೇಸ್ ಫೈನಲ್ ಹಿಯರಿಂಗ್ ಇದೆ, ನಾಳೆನೆ ಹೊರಡಬೇಕು. ಹಾಗೆ ಮಾಡಿ, 5:30 ಫ್ಲೈಟ್ಗೆ ಒಂದು ಟಿಕೆಟ್ ಬುಕ್ ಮಾಡ್ತೀನಿ, ಏರ್ಪೋರ್ಟ್ಗೆ ಕಾರ್ ಬರುತ್ತೆ. ಹಾಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಬಿಡಿ. ಓಕೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೀಕಾಂತ್, ಎಲ್ಲ ರೆಡಿನಾ? ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ ತಾನೇ, ಚೆನ್ನಾಗಿ ಅರ್ಗ ಮಾಡಬೇಕು. ಹಾಂ, ಎಲ್ಲಿ ಡ್ರೈವರ್ ಕಾಣಿಸ್ತಲ್ವಲ್ಲ? ನಾನೇ ತೊಗೊಂಡೋಗ್ತೀನಿ, ವಾಪಸ್ ಎರ್ತಿರ್ತಾರೆ, ನಾನೇ ತೊಗೊಂಡ್ಬರ್ತಾನೆ. ಹ್ಞೂ ಶ್ರೀಕಾಂತ್, ಸಾಯಂಕಾಲ ಬಂದ್ಬಿಡ್ತಿದ್ದಾನೆ. ಬರ್ತೀನಮ್ಮ. ಬಾಗಿ ಅಣ್ಣ, ಗೋಪಿ ನಾಯ್ಬ್ ಸೇರಿ ರೆಡಿ ಮಾಡು, ಜಾಗಿಂಗ್ ಹೋಗೋಣ. ಸಾವಿತ್ರಿ, ನೀನು ಜಾಗಿಂಗ್? ನಾನಾ? ಹೆಂಗ್ಸು ಅಡಿಗೆ ಜಾಬ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಅವಳಿಗೆ ಅದೇ ಜಾಗಿಂಗ್. ಯೆಸ್ ಯು ಆರ್ ರೈಟ್. ಬನ್ನಿ ನಡಿ ಬಾಗಿ. Come children, come on. Hurry up. Come here. Come here. Daddy! Daddy! Daddy!
ಇವರೆಲ್ಲ ಹಾಗೆ ಮಲಗಿ ಬಿಟ್ಟಿದ್ದಾರೆ ನೋಡಿದ್ರ ಅಮ್ಮವರು ವಾರ್ನಲ್ಲಿದ್ದಾರೆ ಶ್ರೀಕಾಂತ್ ಶ್ರೀಕಾಂತ್ ಟೇಕ್ ಇಟ್ ಈಸಿ ರಾಧಾ ಪ್ಲೀಸ್ ಶ್ರೀಕಾಂತ್ ಸಮಾಧಾನ ಮಾಡ್ಕೋಪ್ಪ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮೂರ್ತಿ ಅಂತ ಮಾತು ನಿಂತೋಗಿದೆ ಆಫೀಸರ್ಸ್, ನಮ್ಮ ದೇಶನೇ ಅಲ್ಲೋಲ ಕಲ್ಲೋಲವಾಗಿದೆ. ಜನಗಳು ಭೀತಿಯಿಂದ ಕಂಗಾಲಾಗಿದ್ದಾರೆ. ಒಬ್ಬ ನಿಷ್ಠಾವಂತ ನ್ಯಾಯಮೂರ್ತಿಗಳ ಕುಟುಂಬದ ಕಗ್ಗೊಲೆ ಅಂದ್ರೆ ಪಬ್ಲಿಕ್ ಸೇಫ್ಟಿ ಎಲ್ಲಿ ಬಂತು?
ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅವಮಾನ. ಆಫೀಸರ್ಸ್, ಇದನ್ನೇ ಸವಾಲಾಗಿಟ್ಕೊಂಡು ನಿಮ್ ಪ್ರಾಣಗಳನ್ನಾದ್ರೂ ಹತ್ತೆ ಇಟ್ಟು ಆದಷ್ಟು ಬೇಗ ಆ ಕೊಲೆಗಾರನ ಕಂಡುಹಿಡಿಯಲೇಬೇಕು. ಕೈನಲ್ಲಿ ರಿವಾಲ್ವರ್ ಇತ್ತು, ಯಾರು ಅಂತ ಕೂಗಿದೆ. ಓಡೋದ Prosecutor, you can proceed with the case. Mr. Justice, ಇದು ಇಡೀ ಇತಿಹಾಸದಲ್ಲೇ ನಡೆದಿರುವಂತಹ ಒಂದು ದುರ್ಘಟನೆ. ಕೊಲೆಯಾಗಿರೋದು ಯಾರು? ನ್ಯಾಯಮೂರ್ತಿ ಜಗನ್ನಾಥ ರಾವ್ ಮತ್ತು ಅವರ ಮಕ್ಕಳು. ಇಡೀ ಒಂದು ಕುಟುಂಬನೇ ಒಬ್ಬ ಮನುಷ್ಯನ ಸೇಡಿಗೆ ಆಹುತಿಯಾಗಿದೆ ಅಂದ್ರೆ ನ್ಯಾಯಾಲಯನೇ ಆಶ್ಚರ್ಯ ಪಡೋ ಹಾಗಾಗಿದೆ. ಇಂತಹ ಅಮಾನುಷವಾದಂತಹ ಕೊಲೆನ ಈ ಆಪಾದಿತ ಯಾಕೆ ಮಾಡ್ದ? ಯಾವ ಕಾರಣಕ್ಕೋಸ್ಕರ ಮಾಡ್ದ? ಈ ಕೊಲೆಗಳಿಗೆಲ್ಲ ಮುಖ್ಯ ಕಾರಣ ಜಸ್ಟಿಸ್ ಜಗನ್ನಾಥ ರಾಯರು ಒಂದು ಕೊಲೆ ಕೇಸ್ನಲ್ಲಿ ಆಪಾದಿತನಾಗಿದ್ದ ಸ್ಮಗ್ಲರ್ ಪರಶುರಾಮನಿಗೆ ಮರಣದಂಡನೆ ವಿಧಿಸಿದ್ದು. ಆಕ್ರೋಶಕ್ಕೆ ಆತ ಈ ನರಹರಿನ ಮುಂದೆ ಇಟ್ಕೊಂಡು ತನ್ನ ಸೇಡನ್ನ ತೀರಿಸಿಕೊಂಡಿದ್ದಾನೆ. ದಿಸ್ ಇಸ್ ಎ ಫ್ಯಾಕ್ಟ್. ಇದಕ್ಕೆ ಸಾಕ್ಷಿಯಾಗಿ ಈ ಆಪಾದಿತನ ಪೆಟ್ಟಿಗೆಯಲ್ಲಿ ಪರಶುರಾಮನ ಫೋಟೋ ಇದ್ದದನ್ನ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ಮಿಸ್ಟರ್ ಜಸ್ಟಿಸ್,
ಈ ಮೊಕದ್ದಮೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇಬ್ರು. ಸಾವಿತ್ರಮ್ಮ, ಸಾವಿತ್ರಮ್ಮ, ಸಾವಿತ್ರಮ್ಮ. ಸತ್ಯವನ್ನೇ ಹೇಳುತ್ತೇನೆ, ನಿಮ್ಮ ಹೆಸರು ಸಾವಿತ್ರಮ್ಮ ಅಲ್ಲ? ಕೊಲೆಯಾದ ಜಸ್ಟಿಸ್ ಜಗನ್ನಾಥ ರಾಯರ ಧರ್ಮಪತ್ನಿ. ಆ ಕಟಕಟೆಯಲ್ಲಿ ನಿಂತಿರೋ ಆ ವ್ಯಕ್ತಿನ ನೀವು ಗುರುತಿಸಬಲ್ಲರ? ಮಿಸ್ಟರ್ ಜಸ್ಟಿಸ್, ಮಾತಾಡೋಕ್ಕಾಗದೇ ಇರೋ ಈ ಅಸಹಾಯಕ ಪರಿಸ್ಥಿತಿಯಲ್ಲೂ ಸಹ ಈಕೆ ಅನುಭವಿಸ್ತಾ ಇರೋ ವೇದನೆ, ಸಂಕಟ, ರೋಷ ಈಕೆ ಕಣ್ಣುಗಳೇ ಹೇಳ್ತಾ ಇದೆ. ಶ್ಯಾಮಣ್ಣ, ಶ್ಯಾಮಣ್ಣ, ಶ್ಯಾಮಣ್ಣ. ನಿನ್ನ ಹೆಸರು ಶ್ಯಾಮಣ್ಣ. ಏನ್ ಕೆಲಸ ಮಾಡ್ತಾ ಇದ್ಯಾ? ಜಡ್ ಸಾಹೇಬ್ರ ಮನೇಲಿ ಆಳು. ಈ ವ್ಯಕ್ತಿ ಯಾರು ಅನ್ನೋದು ನಿನಗೆ ಗೊತ್ತಾ? ಈ ಕಟ್ಕಾನೆ ಬುದ್ಧಿ, ನಮ್ಮ ಯಜಮಾನರನ್ನು ಅವ್ರ ಮಕ್ಕಳನ್ನು ಶೂಟ್ ಮಾಡಿ ಓಡ್ ಹೋಗಿ ಮೋಟರ್ ಬೈಕ್ ಹತ್ಕೊಂಡು ಹೊಂಟೋರ ಬುದ್ಧಿ. ನೀ ಶೂಟ್ ಮಾಡಿದ್ದು ಕಣ್ಣಾರ ನೋಡಿದ್ಯಾ? ಹೌದು ಬುದ್ಧಿ. ನೀನ್ ಹೋಗ್ಬೋದು. ದಟ್ಸ್ ಆಲ್ ಮಿಸ್ಟರ್ ಜಸ್ಟಿಸ್. ಮಿಸ್ಟರ್ ಜಸ್ಟಿಸ್, ನಡೆದದ್ದೇನು ಅನ್ನೋದು ಈ ಸಾಕ್ಷಿಗಳು ಕೊಟ್ಟ ವಿವರಣೆಯಿಂದ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿದೆ. ನ್ಯಾಯ ಪರಿಪಾಲನೆ ಮಾಡೋರಿಗೆ, ಕಾನೂನನ್ನ ರಕ್ಷಣೆ ಮಾಡೋರಿಗೆ ಘಾತಕ ಶಕ್ತಿಗಳಿಂದ ಈ ರೀತಿ ಪ್ರಾಣಾಪಾಯ ಉಂಟಾಗೋದೆ ಆದ್ರೆ ತಮ್ಮಂಥವ್ರು ನಮ್ಮಂಥವ್ರು ಉಳಿಯೋದು ಹೇಗೆ? ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಗೆ ನಡೆದ ದೌರ್ಜನ್ಯ ಅಲ್ಲ, ದೇಶದ್ರೋಹಿಗಳು, ದುಷ್ಟ ಶಕ್ತಿಗಳು ಇಡೀ ನ್ಯಾಯಾಲಯಕ್ಕೆ ಹಾಕಿರೋ ಸವಾಲ್. ಮಿಸ್ಟರ್ ಜಸ್ಟಿಸ್, ತಮ್ಮಲ್ಲಿ ನನ್ನ ಪ್ರಾರ್ಥನೆ ಒಂದೇ, ಯಾವ ರೀತಿ ಕರುಣೆಗೂ ಅನರ್ಹನಾಗಿರೋ ಈ ಆಪಾದಿತನಿಗೆ ಮರಣದಂಡನೆ ವಿಧಿಸಬೇಕು. ಇವನು ಮಾಡಿರೋ ಘೋರ ಕೃತ್ಯಗಳಿಗೆ ಇದೇ ತಕ್ಕ ಶಿಕ್ಷೆ. ಇದುವರೆಗೆ ನಿನ್ ಮೇಲೆ ಮಾಡಿದ ಅಪಾದನೆ ಕೇಳಿದೀಯಾ? ನೀನು ಅಪರಾಧಿನ ಒಪ್ಕೋತೀಯಾ? ಇಲ್ಲ, ನಾನು ನಿರಪರಾಧಿ. ನನಗೂ ಈ ಕೊಲೆಗಳಿಗೂ ಯಾವ ಸಂಬಂಧವೂ ಇಲ್ಲ. ಹಾಗಾದ್ರೆ ಪೊಲೀಸರ ಮುಂದೆ ನೀನೇ ಕೊಲೆ ಮಾಡಿತು ಅಂತ ಯಾಕೆ ಒಪ್ಕೊಂಡೆ? ಅವರು ಹೆದರಿಸಿ ಬೆದರಿಸಿ ಚೆನ್ನಾಗಿ ಹೊಡೆದ್ರು, ಏಟು ತಡಿಲಾರದೆ ಒಪ್ಕೊಂಡೆ. ನಿನ್ ಪರವಾಗಿ ವಾದ ಮಾಡ್ಲು, ಯಾರಾದ್ರೂ ವಕೀಲರಿದ್ದಾರ? ಇಲ್ಲ. ಅವನ್ ಪರವಾಗಿ ಯಾವ ಮುಟ್ಟಾಳ ವಾದ ಮಾಡ್ತಾನೆ ಸರ್? ಅವನ್ನ ಜೈಲಿಗೆ ಹಾಕಿ. ಜೈಲಿಗೆ ಹಾಕಿ, ಕಲ್ಗೆ ಹಾಕಿ. ಆರ್ಡರ್, ಆರ್ಡರ್, ಆರ್ಡರ್. ಇದು ನ್ಯಾಯಾಲಯ. ವಾದ ವಿವಾದಗಳಾಗದೆ, ಸಾಕ್ಷಿಗಳ ವಿಚಾರಣೆ ಆಗದೆ ಯಾವ ತೀರ್ಮಾನನೂ ಮಾಡೋ ಹಾಗಿಲ್ಲ. ನಿನ್ನ ಪರವಾಗಿ ವಾದ ಮಾಡಲು ಒಬ್ಬ ವಕೀಲನ ಏರ್ಪಾಡು ಮಾಡುವಂತೆ ನಾನು ಕೋರ್ಟ್ಗೆ ಶಿಫಾರಸು ಮಾಡ್ತೇನೆ. ಮಿಸ್ಟರ್ ಜಸ್ಟಿಸ್, ಈ ಆಪಾದಿತನ ಪರವಾಗಿ ನಾನು ವಾದ ಮಾಡ್ತೇನೆ. ಮಿಸ್ಟರ್ ಶ್ರೀಕಾಂತ್, ಈ ಆಪಾದಿತನ ಪರವಾಗಿ ನೀವು ವಾದ ಮಾಡ್ತೀರಾ? ಮಿಸ್ಟರ್ ಜಸ್ಟಿಸ್, ಇದು ನ್ಯಾಯಾಲಯ, ನೀವು ನ್ಯಾಯಮೂರ್ತಿಗಳು, ನಾನು ನ್ಯಾಯಕ್ಕಾಗಿ ವಾದ ಮಾಡೋ ವಕೀಲ. ಈ ನ್ಯಾಯದೇವತೆ ಮುಂದೆ ನನಗೆ ಅನ್ಯಾಯ ಆಗಿದೆ ಅಂತ ನಾನು ನನ್ನ ಕರ್ತವ್ಯ ದ್ರೋಹ ಮಾಡಲಾರೆ. ನನಗೆ ನ್ಯಾಯ ಮುಖ್ಯ. ಮಿಸ್ಟರ್ ಜಸ್ಟಿಸ್, ಈ ಮೊಕದ್ದಮೆಯಲ್ಲಿ ಮೊದಲನೇ ಸಾಕ್ಷಿಯಾಗಿರೋ ದಿವಂಗತ ನ್ಯಾಯಮೂರ್ತಿ ಜಗನ್ನಾಥ ರಾಯರ ಧರ್ಮಪತ್ನಿ ಅವರ ವಿಚಾರಣೆ ಮಾಡಕ್ಕೆ ನನಗೆ ಅನುಮತಿ ಕೊಡಬೇಕು. ಎಸ್, ಯು ಕ್ಯಾನ್ ಪ್ರೊಸೀಡ್. ಸಾವಿತ್ರಮ್ಮರೇ, ಕೊಲೆಗಾರನ ನೀವು ಕಣ್ಣಾರ ನೋಡಿದ್ರ? ಅವನ್ನ ಗುರುತಿಸ್ತೀರಾ? ಹ್ಮ್.
ನಿಮ್ಮ ಯಜಮಾನರನ್ನ ಮಗಳನ್ನ ಮಗನ್ನ ಗುಂಡಿಟ್ಟುಕೊಂಡ ಕೊಲೆಗಾರ ನಿಮ್ಮನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡಲಿಲ್ವಾ? ನಿಮ್ಮ ಕೈಗೆ ಗುಂಡೆಂಟಿನಿಂದ ಹೊಡೆದವನು ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ನೋಡ್ದೇನೆ ಹಾಗೆ ಹೊಟ್ಟೋದ್ನ? ಮಿಸ್ಟರ್ ಜಸ್ಟಿಸ್, ಈಕೆಗೆ ಮಾತಾಡೋ ಶಕ್ತಿ ಇಲ್ಲ. ಪೊಲೀಸ್ನವರು ಈಕೆನ ಸಾಕ್ಷ್ಯ ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ದಾರೆ. ಸಾವಿತ್ರಮ್ಮರೇ, ನಾನು ಹೇಳ್ತಾ ಇದ್ದೀನಿ, ಈ ತಾಯಿ ಕೊಲೆಗಳನ್ನ ಮಾಡಿಲ್ಲ ಅಂತ. ಸಾವಿತ್ರಮ್ಮರೇ, ನಿಮಗಾಗಿರೋ ದುಃಖದಲ್ಲಿ ಆವೇಶದಿಂದ ಆತುರದಿಂದ ಯಾರನ್ನೂ ಕೊಲೆಗಾರ ಅಂತ ನೀವು ತೋರಿಸ್ತಾ ಇದ್ದೀರಾ. ಘಟನೆ ನಡೆದ ಸಮಯದಲ್ಲಿ ಜೀವಭಯದಿಂದ ತತ್ತರಿಸಿದ್ದ ನೀವು ಕೊಲೆಗಾರ ಹೇಗಿದ್ದಾನೆ ಅಂತ ನೋಡೋ ತಾಳ್ಮೆ ಇತ್ತ, ಸಹನೆ ಇತ್ತ? ಸಾವಿತ್ರಮ್ಮರೇ, ಈತಾನೇ ಕೊಲೆಗಾರ ಅನ್ನೋದು ನಿಮ್ಮ ಭ್ರಮೆ ಅಂತ ನಾನು ಹೇಳ್ತಾ ಇದ್ದೆ. ನೀವಿನ್ ಹೋಗ್ಬೋದು. ದಟ್ಸ್ ಆಲ್ ಮಿಸ್ಟರ್ ಜಸ್ಟಿಸ್. ನಿಮ್ಮ ಹೆಸರು? ಶ್ಯಾಮಣ್ಣ. ಏನ್ ಕೆಲಸ ಮಾಡ್ತಿದ್ದೀರಾ? ಇದೇನ್ ಬುದ್ಧಿ ಏನ್ ಕೇಳ್ತೀರಾ? ಸಣ್ಣ ಮಗುವಿನಿಂದಲೂ ಎತ್ತಿ ಆಡಿಸಿದ್ದೇನೆ, ನನ್ನನ್ನೇ ಮರೆತು ಬಿಟ್ರ ಬುದ್ಧಿ? ಇದು ಕೋರ್ಟು, ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಜವಾಬ್ ಹೇಳಬೇಕು. ಜಡ್ಜ್ ಸಾಹೇಬ್ರ ಮನೆಯಲ್ಲಿ ಆಳು ಕೊಲೆಗಾರ ಜಗನ್ನಾಥ ರಾಯರ ಮೇಲೂ ಅವ್ರ ಮಕ್ಕಳ ಮೇಲೂ ಗುಂಡು ಹಾರಿಸಿದ್ದೀನ ನೀವು ನೋಡಿದ್ರ? ನೋಡಿದೆ ಬುದ್ಧಿ, ಕಣ್ಣಾರೆ ನೋಡಿದೆ. ಹೇಗೆ ನೋಡಿದ್ರಿ? ಅಂದ್ರೆ ಹೇಗೆ ನೋಡಿದ್ರಿ? ಆಗ ನೀವೇನ್ ಮಾಡ್ತಿದ್ರಿ ಅಂತ? ಮಾಡಿ ಮೇಲೆ ಕೆಲಸ ಮಾಡ್ತಿದ್ದೆ, ಧಮಾರ್ ಅಂತ ಸದ್ದು ಕೇಳಿಸ್ತು. ಅಲ್ಲಿಂದಲೇ ಬಗ್ಗೆ ನೋಡಿದೆ, ದೊಡ್ಡ ಸಾಹೇಬರು ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರು. ಈ ಹಲ್ಕ ನನ್ನ ಮಗ ಯಮಣನ್ ಕೈಯಲ್ಲಿ ತುಪಾಕಿ ಹಿಡ್ಕೊಂಡು ನಿಂತಿದ್ದ, ಮಕ್ಕಳು ಓಡಿ ಬಂದು ಅವಕ್ಕೂ ಗುಂಡು ಹಾರಿಸ್ಬಿಟ್ಟ ಬುದ್ಧಿ. ಅಮ್ಮವ್ರು ಓಡಿ ಬಂದ್ರು, ಅವರಿಗೂ ಗುಂಡು ಹಾರಿಸಿದ. ಏನೋ ದೇವ್ರ ದಯೆ, ಅಮ್ಮವರಿಗೆ ಕೈಗೆ ಗುಂಡು ಬಡಿತು, ಅವರು ಉಳ್ಕೊಂಡ್ರು. ಬುದ್ಧಿ, ಈ ನನ್ನ ಮಗ ಓಡಿ ಹೋಗಿ ಮೋಟರ್ ಸೈಕಲ್ ಹತ್ಕೊಂಡು ಹೊಂಟೋದ ಬುದ್ಧಿ. ಆ ಸಮಯದಲ್ಲಿ ನೀವ ಕೆಳಗಿಳಿದ್ ಬರ್ಲಿಲ್ಲ ಬುದ್ಧಿ? ಅದನ್ನ ನೋಡಿ ಅಲ್ಲೇ ಹೆದರಿ ಕುಸ್ತು ಕೂತ್ಕೊಂಡು ಬಿಟ್ಟೆ ಬುದ್ಧಿ. ಆಯ್ಸಿ ಶಮಣವ್ರೆ, ಕೊಲೆಗಾರ ಹೇಗ್ ಓಡಿ ಬಂದು ಮೋಟರ್ ಸೈಕಲ್ ಮೇಲೆ ಹತ್ ಕೂತ್ಕೊಂಡ ಅನ್ನೋದ್ರ ತೋರಿಸ್ತೀರಾ? ಆಯ್ತು, ತೋರಿಸ್ತೇನೆ ಬುದ್ಧಿ. ಮಿಸ್ಟರ್ ಜಸ್ಟಿಸ್, ನನಗೆ ಅನುಮತಿ ಬೇಕು. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್, ಬನ್ನಿ. ಶಮಣವ್ರೆ, ಇದನ್ನೇ ಮೋಟರ್ ಸೈಕಲ್ ಅಂತ ತಿಳ್ಕೊಂಡು ಅವನು ಯಾವ ರೀತಿ ಓಡಿ ಬಂದು ಮೋಟರ್ ಸೈಕಲ್ನ ಹತ್ತ ಅನ್ನೋದನ್ನ ತೋರಿಸಿ, ಅಲ್ಲಿಂದ ಬನ್ನಿ. ಆಯ್ತು ಬುದ್ಧಿ. ಅವನ ಕೈನಲ್ಲಿ ಗಣ್ಣಿತ್ತು, ಓಡಿ ಬಂದವನೇ ಗಣ್ಣನ್ನ ಕತ್ತಿಗೆ ಹಾಕೊಂಡ್ಬಿಟ್ಟು ಈ ತರ ಹೊಂಟೋದ ಬುದ್ಧಿ. ಮಿಸ್ಟರ್ ಜಸ್ಟಿಸ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್. ನಿಮ್ಮ ಹೆಸರು? ರಾಧಾ. ಏನ್ ಕೆಲಸ ಮಾಡ್ತಿದ್ದೀರಿ? ಡಾಕ್ಟರ್. ಆಪಾದಿತನ ಎಲ್ಲಿ ನೋಡಿದ್ರಿ, ಯಾವಾಗ ನೋಡಿದ್ರಿ? ಈ ವಿಷಯನ ನಾನಾಗ್ಲೇ ಪೊಲೀಸ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಇದು ಕೋರ್ಟು, ನೀವು ಹೇಳಲೇಬೇಕು. ನಾನು ಹಾಸ್ಪಿಟಲ್ ರೂಮ್ನಲ್ಲಿ ಸಾವಿತ್ರಮ್ಮನ ಟ್ರೀಟ್ ಮಾಡ್ತಾ ಇದ್ದೆ, ಆಗ ಈತ ಬಂದು ಕಿಟಕಿನಲ್ಲಿ ಬಗ್ ನೋಡ್ದ. ನನ್ಗೇನು ಸಂದೇಹ ಬಂದು ಯಾರು ಅಂತ ಕೂಗಿದೆ, ಓಡ್ ಹೋದ. ಅದೇ ಸಮಯಕ್ಕೆ ನಮ್ಮಣ್ಣ ಬಂದ್ರು, ಅವ್ರ ಹತ್ರ ಹೇಳಿದೆ. ನಿಮ್ಮಣ್ಣ ಯಾರು? ಇನ್ಸ್ಪೆಕ್ಟರ್ ರಮೇಶ್. ಓಹೋ, ಅಂದ್ರೆ ನೀವು ಅವ್ರ ತಂಗಿನ? ಹೌದು. ಮಿಸ್ಟರ್ ಜಸ್ಟಿಸ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್. ಮಿಸ್ ರಾಧಾ, ಯಾರಾದ್ರೂ ಕಿಟಕಿಯಲ್ಲಿ ಬಗ್ ನೋಡೋದೇ ತಪ್ಪು ಅಂತೀರಾ? ಐ ಅಬ್ಜೆಕ್ಟ್ ದಿಸ್ ಮಿಸ್ಟರ್ ಜಸ್ಟಿಸ್. ಅಬ್ಜೆಕ್ಷನ್ ಇಸ್ ಓವರ್ ರೂಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಮಿಸ್ ರಾಧಾ, ಈ ವ್ಯಕ್ತಿ ನೀವು ಆಸ್ಪತ್ರೆಯಲ್ಲಿ ನೋಡೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ತಿರೋದೆಲ್ಲ ಸುಳ್ಳು. ಇಲ್ಲ, ನಾನು ಹೇಳಿದ್ದೆಲ್ಲ ನಿಜ. ನೋ, ಇದು ಪೊಲೀಸ್ನವರು ಕಟ್ಟಿರೋ ಕಟ್ಕತೆ. ಥ್ಯಾಂಕ್ಸ್, ಯು ಕ್ಯಾನ್ ಗೋ ನೌ. ನಿಮ್ಮ ಹೆಸರು? ರಮೇಶ್. ಏನು ಉದ್ಯೋಗ? ಪೊಲೀಸ್ ಇನ್ಸ್ಪೆಕ್ಟರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 8 ವರ್ಷದಿಂದ. ಹೌದು, ಈ ಆಪಾದಿತನ ಹೇಗೆ ಪತ್ತೆ ಹಚ್ಚಿದ್ರಿ? ಜಗನ್ನಾಥ ರಾಯರ ಹೆಂಡತಿ ಕೈ ಗುಂಡೆ ಇಟ್ಟು ಬಿದ್ದು ಆಸ್ಪತ್ರೆಯಲ್ಲಿದ್ದರು, ಅವ್ರು ನೋಡೋದಕ್ಕೆ ಅಂತ ಹೋದೆ. ಆಗ ನನ್ನ ತಂಗಿ ರಾಧಾ ಈ ವ್ಯಕ್ತಿ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ರು. ನಾನು ಈತನ್ನ ಹಿಂಬಾಲಿಸ್ಕೊಂಡು ಹೋದೆ. ನನ್ನನ್ನು ನೋಡಿ ಆತ ಹೆದರ್ಕೊಂಡು ಓಡ್ ಹೋದ. ಚೇಸ್ ಮಾಡ್ಕೊಂಡು ಹೋಗಿ ಆತ ಇಳ್ಕೊಂಡಿದ್ದ ಹೋಟ್ಲಲ್ಲಿ ಅವನನ್ನು ಅರೆಸ್ಟ್ ಮಾಡಿದೆ. ಮಿಸ್ಟರ್ ಜಸ್ಟಿಸ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್.
ಒಬ್ಬ ಪೊಲೀಸ್ ಆಫೀಸರ್ ಅಣ್ಣನೋ ತಮ್ಮನೋ ತಂಗಿನೋ ಯಾರ ಮೇಲಾದ್ರೂ ಅನುಮಾನ ಪಟ್ರೆ ಅವನ್ನ ಅಟ್ಟಿಸ್ಕೊಂಡು ಹೋಗಿ ಹಿಡಿದು ಅಪರಾಧಿಯನ್ನಾಗಿ ಮಾಡಿ ಕೋರ್ಟ್ ನಲ್ಲಿ ತಗೊಂಡ್ ಬಂದು ನಿಲ್ಸೋದೇ ಇವ್ರ ಕೆಲಸನ? ಈ ಕೊಲೆನೆಲ್ಲ ನಾನೇ ಮಾಡಿದ್ದು ಅಂತ ಆತನ ಒಪ್ಕೊಂಡಿದ್ದಾನಲ್ಲ. ಅದೇ ವ್ಯಕ್ತಿ ಈಗ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾನೆ ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ, ಪೊಲೀಸ್ ನನ್ನ ಹೆದರಿಸಿ ಬೆದರಿಸಿ ಒಪ್ಕೊಳ್ಳೋ ಹಾಗೆ ಮಾಡಿದ್ರು ಅಂತ. ಅವನು ತಪ್ಪಿಸ್ಕೊಳಕ್ ಹೀಗೆಲ್ಲ ಹೇಳ್ತಿದ್ದಾನೆ. ನೋ ನೋ ಮಿಸ್ಟರ್ ರಮೇಶ್, ಆಸ್ ಎ ಪೊಲೀಸ್ ಆಫೀಸರ್ ಈ ಕೇಸ್ ನೀವು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಗೋ. ಮಿಸ್ಟರ್ ಜಸ್ಟಿಸ್, ಜಗನ್ನಾಥ ರಾಯರ ಧರ್ಮಪತ್ನಿ ಅವರಿಗೆ ಕೊಲೆ ನಡೆದ ಘಟನೆ ನೋಡಿ ಆ ಶಾಕ್ನಲ್ಲಿ ಮಾತೇ ನಿಂತು ಹೋಗಿದೆ. ಅಂದಮೇಲೆ ಅವರಿರೋ ಪರಿಸ್ಥಿತಿನಲ್ಲಿ ಇವನೇ ಕೊಲೆಗಾರ ಅಂತ ಭ್ರಮೆ ಪಡೋದು ಸಹಜವಾಗೇ ಇದೆ. ಇಟ್ಸ್ ಕ್ವೈಟ್ ಬಟ್ ನ್ಯಾಚುರಲ್. ಇನ್ನು ಮನೆ ಆಳು ಶಾಮಣ್ಣ ಮಹಡಿ ಮೇಲಿಂದ ನೋಡಿದೆ ಅಂತಾನೆ, ಕೆಳಗಡೆ ಬರಲಿಲ್ಲ ಅಂತಾನೆ, ಹೆದರ್ಕೊಂಡೆ ಅಂತಾನೆ. ಅಂಥ ಜೀವಭಯ ಒಬ್ಬ ವ್ಯಕ್ತಿ ಕೊಲೆಗಾರ ಹೇಗಿದ್ದಾನೆ ಅಂತ ನೋಡೋಕೆ ಸಾಧ್ಯನಾ? ಇಲ್ಲ ಅವನು ಹೀಗೆ ಇದ್ದಾನೆ ಅಂತ ಗುರುತಿಟ್ಕೊಳ್ಳೋಕೆ ಸಾಧ್ಯನಾ? ಮಿಸ್ಟರ್ ಜಸ್ಟಿಸ್, ಗಾಬರಿಲಿರೋ ಒಬ್ಬ ವ್ಯಕ್ತಿ ತನಗೆ ಅನ್ನ ಹಾಕಿ ಸಾಕಿದ ದಣಿ ಸಾಯೋದನ್ನ ಮೊದಲು ನೋಡ್ತಾನ, ಇಲ್ಲ ಓಡೋದೊಂದು ಮುಖ ನೋಡ್ತಾನ? ನೀವೇ ಹೇಳಿ. ಮೂರನೇ ಸಾಕ್ಷಿ ರಾಧಾ, ನಾಲ್ಕನೇ ಸಾಕ್ಷಿ ಇನ್ಸ್ಪೆಕ್ಟರ್ ರಮೇಶ್. ಇವ್ರ ಹೇಳಿಕೆ ಕೇಳಿ ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಆಸ್ಪತ್ರೆ ಮೇಲೆ ದಿನಕ್ಕೆ ನೂರಾರು ಜನ ಬರ್ತಾರೆ ಹೋಗ್ತಾರೆ. ಈತ ನೋಡಿದಾಕ್ಷಣ ಪೊಲೀಸ್ನವ್ರಿಗೆ ಇವನ ಮೇಲೆ ಯಾಕೆ ಅನುಮಾನ ಬರಬೇಕು? ಈತ ಓಡೋದ ಅಂತಾರೆ, ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಹೋದೆ ಅಂತಾರೆ. ಮಿಸ್ಟರ್ ಜಸ್ಟಿಸ್, ಪೊಲೀಸ್ನವ್ರು ಅಟ್ಟಿಸ್ಕೊಂಡು ಹೋದ್ರೆ ಯಾರಾದರೂ ಓಡೋಗ್ದೆ ಅಲ್ಲೇ ಇರ್ತಾರ? ಎಲ್ಲಕ್ಕಿಂತ ಹೆಚ್ಚಾಗಿ ಐ ವಿಟ್ನೆಸ್ ಅನಿಸ್ಕೊಂಡ ಶಾಮಣ್ಣ ಕೊಲೆಗಾರ ಹೇಗೆ ಓಡ್ ಹೋಗಿ ಮೋಟರ್ ಸೈಕಲ್ನ ಹತ್ತ ಅನ್ನೋದನ್ನ ತೋರಿಸಿದ. ಮಿಸ್ಟರ್ ಜಸ್ಟಿಸ್, ಆಪಾದಿತ ನರಹರಿ ಮಿಲಿಟ್ರಿನಲ್ಲಿ ಸೈನಿಕನಾಗಿದ್ದವನು, ಯುದ್ಧದಲ್ಲಿ ಕಾಲಿಗೆ ಗುಂಡೇಟ್ ತಗಲಿ ಕುಂಟನಾದ ಮೇಲೆ ನಿವೃತ್ತಿಯಾದವನು. ಶಾಮಣ್ಣನ ಹೇಳಿಕೆ ಪ್ರಕಾರ ಕೊಲೆಗಾರ ಓಡ್ ಹೋಗಿ ಮೋಟರ್ ಸೈಕಲ್ನ ಹತ್ತಿದ್ದಾನೆ. ಈ ಆಪಾದಿತ ನರಹರಿನೇ ಕೊಲೆಗಾರ ಆಗಿದ್ದಿದ್ರೆ ಕುಂಟ್ಕೊಂಡು ಹೋಗಬೇಕಾಯ್ತು. ಹೇಗೆ ಓಡೋದ? ಕುಂಟಾಲಾದ್ರೂ ಓಡೋಕ್ ಸಾಧ್ಯನಾ? ಮಿಸ್ಟರ್ ಜಸ್ಟಿಸ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕೇಸ್. ಮಿಸ್ಟರ್ ಜಸ್ಟಿಸ್, ಇದರಿಂದ ಏನ್ ತಿಳಿಯುತ್ತೆ ಅಂದ್ರೆ ಈ ಕೊಲೆಗೂ ನರಹರಿಗೂ ಯಾವ ರೀತಿಯಾದ ಸಂಬಂಧನೂ ಇಲ್ಲ. ಇವನೇ ಬೇರೆ, ಅವನೇ ಬೇರೆ. ಕೊಲೆಯಾದ ವ್ಯಕ್ತಿ ನ್ಯಾಯಾಧೀಶರು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ಕೇಸ್ ನಿಧಾನ ಆದಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಕಳ್ಕೋತಾರೆ ಅನ್ನೋ ದೃಷ್ಟಿಯಿಂದ ಪೊಲೀಸ್ನವರು ಈತನ್ನೇ ಹಿಡಿದು ಅಪರಾಧಿಯನ್ನಾಗಿ ಮಾಡಿ ಕೋರ್ಟ್ನಲ್ಲಿ ತಗೊಂಡ್ಬಂದು ನಿಲ್ಲಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಿಸ್ಟರ್ ಜಸ್ಟಿಸ್, ಹತ್ತಾರು ಜನ ಅಪರಾಧಿಗಳು ತಪ್ಪಿಸ್ಕೋಬಹುದು, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಅದನ್ನು ನೆನಪಿನಲ್ಲಿಟ್ಕೊಂಡು ವಿಮರ್ಶೆ ಮಾಡಿ ನಿರಪರಾಧಿಯಾದ ನನ್ನ ಕಕ್ಷಿಗಾರನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ತಾ ನಾನು ಈ ವಾದವನ್ನು ಮುಗಿಸ್ತಾ ಇದ್ದೀನಿ. ದಟ್ಸ್ ಆಲ್ ಮಿಸ್ಟರ್ ಜಸ್ಟಿಸ್. ಜಡ್ಜ್ಮೆಂಟ್ ಈಸ್ ರಿಸರ್ವ್ ಟಿಲ್ ದನ್ ದಿಸ್ ಕೋರ್ಟ್ ಈಸ್ ಅರ್ಜೆಂಟ್. ಈ ಮೊಕದ್ದಮೆಯಲ್ಲಿ ವಾದಿ ಪ್ರತಿವಾದಿಗಳ ಚರ್ಚೆಗಳನ್ನು ನ್ಯಾಯಾಲಯ ತೀವ್ರವಾಗಿ ಪರಿಶೀಲಿಸಿದಾಗ ಸಾಕ್ಷಿಗಳು ನೀಡಿದ ಹೇಳಿಕೆಯಲ್ಲಿ ವ್ಯತ್ಯಾಸವಿದ್ದು ಈ ಆಪಾದಿತನೇ ಕೊಲೆಗಾರನೆಂದು ದೃಢಪಡಿಸಲು ಬಲವಾದ ಆಧಾರಗಳು ಇಲ್ಲದಿದ್ದ ಕಾರಣ ನ್ಯಾಯಾಲಯವು ಸದರಿ ಆಪಾದಿತನನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಮಿಸ್ಟರ್ ಶ್ರೀಕಾಂತ್, ನಿನ್ನ ಚಾಣಕ್ಯತನದಿಂದ ಈ ಕೇಸಲ್ಲಿ ನೀನು ಗೆದ್ದಿರಬಹುದು, ಆದರೆ ಸತ್ತು ಸ್ವರ್ಗದಲ್ಲಿರೋ ನಿನ್ನ ತಂದೆ ಆತ್ಮಕ್ಕೆ ಛೇ. ಸರ್, ನಿಮ್ಮ ತಂದೆಯವರು ನಿಮ್ಮನ್ನು ಲಾಯರ್ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ತಗೊಳ್ಳಿ ನಿಮ್ಮ ಫೈಲ್. ನಿಮ್ಮ ನೌಕರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ. ನಾ ಬರ್ತೀನಿ ಸರ್. ಮುಂಜಾನೆ ಜನ್ಮಕ್ಕೆ ಸರ್, ನನ್ನ ಜೀವ ಉಳಿಸಿದ ಪುಣ್ಯಾತ್ಮರು, ನ್ಯಾಯಕ್ಕೋಸ್ಕರ ನಿಮ್ಮವ್ರನ್ನೆಲ್ಲ ಎದುರು ಹಾಕೊಂಡು ನನಗೆ ದೊಡ್ಡ ಉಪಕಾರ ಮಾಡಿದ್ರಿ.
ನ್ಯಾಯಾಲಯ ನಮಗ್ ದೇವಾಲಯ. ಈಗ ನೀನು ಹೋಗ್ಬಿಡ್ ಬಾ. ಈ ರೀತಿ ವಾದ ಮಾಡಕ್ ಶುರು ಮಾಡಿದ ಮೇಲೆ ನ್ಯಾಯ ನೀತಿ ಎಲ್ಲ ಹಾಳಾಗಿ ಹೋದಾಗಿರಿ. ಇವತ್ತಿನ ವಾದ ನಡೆದಿತ್ತು, ನ್ಯಾಯ ಇದೆಯಾ ನೀತಿ ಇದೆಯಾ? ಸ್ವಂತ ತಂದೆನ ಕೊಲೆ ಮಾಡಿದವನಿಗೆ ಮನುಷ್ಯತ್ವನೇ ಇಲ್ಲ, ಹೆಸರೇ ಮುಖ್ಯ. ತಂದೆನ ಕೊಲೆ ಮಾಡಿದವನೇ ಬಿಡುಗಡೆ ಮಾಡ್ತಾನ. ನಿನಗೇನು ತಲೆಗೆಲೆ ಕಟ್ಟಿದ್ದೇನು? ನೀನು ಮನುಷ್ಯನ? ದೇವರಂತ ಚಿಕ್ಕಪ್ಪನ, ರೇವತಿನ, ಗೋಪಿನ ನಿಷ್ಕರಣೆ ನಡ್ಕೊಂಡು ಕೊಲೆಗಾರನ ಗಲ್ಲಿಗೆಸಿಬಿಟ್ಟು ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಿಡುಗಡೆ ಮಾಡಿಸ್ಬಿಟ್ಟಿಲ್ಲೋ, ನೀನ್ ನಾಚಿಕೆ ಆಗಲ್ಲ? ನಾಳೆ ಪೇಪರ್ನಲ್ಲಿ ನಿನ್ನ ಹೆಸರು ದೊಡ್ಡ ದೊಡ್ಡ ಅಕ್ಷರದ ಬರೀತಾರೆ, ಅದು ನೋಡಿ ಸಂತೋಷ ಪಡು. ಛೇ, ನೀನ್ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ, ನಿನ್ನ ಮುಖ ನೋಡಕ್ಕೆ ಅಸಹ್ಯ ಆಗತ್ತೆ. ಶ್ರೀಕಾಂತ್, ಆ ಕೊಲೆಗಾರ ತಪ್ಪು ಮಾಡ್ಬಿಟ್ಟ, ತಪ್ಪು ಮಾಡ್ಬಿಟ್ಟ. ಚಿಕ್ಕಪ್ಪನ ಜೊತೆಗೆ ನಿನ್ನೂ ಸೇರಿಸ್ಕೊಂಡಿದ್ದೆ ನಾನೆಷ್ಟೋ ಸಂತೋಷ ಪಡ್ತೇನೆ. ಕಾಣದೆ ಮರೆಯಲ್ಲಿ ಎಲ್ಲೋ ದೇವರು ಅಡಗಿಲ್ಲ, ಬೆಟ್ಟದ ಮೇಲಿನ ಗುಡಿಯಲ್ಲಿ ಅವನು ಕಂಡಾಗೂ ಇಲ್ಲ. ಕಣ್ಣೆದುರೇ ನಿಂತಿದರು ಹೆತ್ತವರೇ ನನ್ನ ದೇವರು. ಯಾರಿಗೂ ಕಾಣದೆ ಮರೆಯಲ್ಲಿ ಎಲ್ಲೋ ದೇವರು ಅಡಗಿಲ್ಲ, ಬೆಟ್ಟದ ಮೇಲಿನ ಗುಡಿಯಲ್ಲಿ ಅವನು ಕಂಡಾಗೂ ಇಲ್ಲ. ಕಣ್ಣೆದುರೇ ಹೆತ್ತವರೇ ನನ್ನ ದೇವರು. ಜನ್ಮವನಗೆ ನೀಡಿದರು, ಪ್ರೇಮದಿ ನನ್ನ ಬೆಳೆಸಿದರು, ವಿದ್ಯೆಯ ಬುದ್ಧಿಯ ಕಲಿಸಿದರು, ಬದುಕಿನ ಅರ್ಥವ ತಿಳಿಸಿದರು. Thank you.
ಕಣ್ಣೀರ್ ಹಾಕಿದ್ರೆ ಏನ್ರಿ ಪ್ರಯೋಜನ? ನೀವು ಮಾಡಿರೋ ದ್ರೋಹಕ್ಕೆ ಸತ್ತ ಸ್ವರ್ಗದಲ್ಲಿರೋ ನಿಮ್ ತಂದೆ ತಮ್ಮ ತಂಗಿ ಎಲ್ಲರೂ ಶಾಪ ಹಾಕ್ತಿರ್ತಾರೆ. ಕುಲಕ್ಕೆ ಮೃತ್ಯು ಕೊಡಲಿಕ್ಕಾವೋ ಅನ್ನೋ ಹಾಗೆ ನಿಮ್ ಸಂಸಾರಕ್ಕೆ ನೀವೇ ಶತ್ರು ಆಗ್ಬಿಟ್ಟಲ್ರಿ. ಅರ್ಥ ಮಾಡ್ಕೊಂಡಿಲ್ಲ. ಸಾಕು ನೀರಿ, ಇಷ್ಟೆಲ್ಲ ಅನಾಹುತ ಆದ್ಮೇಲೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇರೋರು ಮನುಷ್ಯರೇ ಅಲ್ಲ, ನಿಮ್ಮನ್ನ ದೇವ್ರ ಕೂಡ ಚಿಂತಲ್ಲ. ಹಾಗಲ್ಲ ರಥ, ಇದೇಗ್ರಿ ಯಾವಳೊಬ್ಬ ಹೆಣ್ಣು ಕಾಲ್ ಜಾರಿ ಮಗು ನೆಚ್ಕೊಂಡು ಬಂದಿದ್ರಿ, ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ವಾದ ಮಾಡಿದ ನೀವು, ನಿಮ್ಗೆ ಜನ್ಮ ಕೊಟ್ಟ ತಾಯಿ ತಾಡಿಕಿತ್ತ ಕಟ್ಕನ್ನ ಕಾನೂನು ಮುಷ್ಟಿಂದ ಬಿಡಿಸಿದ್ರಲ್ಲ, ಇದಕ್ಕೇನ ನಿಮ್ ತಂದೆ ನಿಮ್ಗೆ ಲಾ ಓದಿಸಿದ್ದು? ಇದಕ್ಕೇನ ದೇವ್ರು ನಿಮ್ಗೆ ಇಷ್ಟೊಂದು ಬುದ್ಧಿ ಕೊಟ್ಟಿದ್ದು? ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಗೆ ಹೃದಯನೇ ಇಲ್ಲ. ಶ್ರೀಕಾಂತ್, ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಹಿಡಿದು ಕೊಲೆಗಾರನ್ನ ನಿನ್ನ ಜಾಣತನದ ವಾದದಿಂದ ಬಿಡುಗಡೆ ಮಾಡಿಸಿದೆಯಲ್ಲ, ಅದು ಕಣ್ಣಾರೆ ಕಂಡ ನಿನ್ನ ತಾಯಿ ಸಾಕ್ಷಿ ಇದ್ರು. ಯಾಕೆ, ನಿಮ್ಮ ತಾಯಿ ಮೇಲೆ ನಂಬಿಕೆ ಇರಲಿಲ್ವೋ? ಇಲ್ಲ ನಿನ್ನ ಮಾತಿನ ಚಾತುರ್ಯದಿಂದ ಎಂಥ ಅದ್ಭುತ ಪವಾಡನಾದರೂ ಮಾಡೋಕ್ಕಾಗುತ್ತೆ ಅಂತ ಜನಕ್ಕೆ ತೋರಿಸುವ ಚಪಲನು? ಛೇ, ನಿನ್ನಂಥವನ ಸ್ನೇಹಿತ ಅಂತ ಹೇಳ್ಕೊಳ್ಳೋಕು ನಾಲಿಗೆ ನಾಚಿಕೊಳ್ಳುತ್ತೆ. ಇಷ್ಟು ದಿನ ನನ್ನ ತಂಗಿ ನಿನ್ನನ್ನು ಮದುವೆ ಆಗಲಿ ಅಂತ ಆಸೆ ಪಡ್ತಿದ್ದೆ, ಈಗ ನಿನ್ನಂಥವನು ಕೊಡೋದಕ್ಕಿಂತ ಅವಳು ಯಾವ್ದಾದ್ರೂ ಹಾಡವಾದಿಗೆ ನೂಕೋದೇ ವಾಸಿ. ಗುಡ್ ಬೈ ಮಿಸ್ಟರ್ ಮಾಜಿ ಫ್ರೆಂಡ್. ಮಾಮರ, ನಾವು ಹೋದ್ರೆ ಅಮ್ಮ ಒಬ್ಬರೇ ಆಗ್ತಾರೆ. ಹೌದು, ಆಕೆ ಇಲ್ಲಿದ್ದು ಯಾರಾದರೂ ಆಕೆನ ಕೊಲೆ ಮಾಡಿದ್ರೆ ಅಂಥವ್ರನ್ನು ಬಿಡುಗಡೆ ಮಾಡಿಸುವಂತ ಪುಣ್ಯಾತ್ಮ ಇವನು ರಮೇಶ್. ಅಮ್ಮ ನೀವು ಇಲ್ಲಿರೋದು ಬೇಡಿ, ದಯವಿಟ್ಟು ನಮ್ಮ ಜೊತೆ ಬನ್ನಿ. ಅಣ್ಣ ಸ್ವಲ್ಪ ಹೊತ್ತು ನಾನು ಇಲ್ಲೇ ಬರ್ತೀನಿ, ನೀವು ಹೋಗಿ. ಸರಿ. ಅಮ್ಮ ಬನ್ನಿ ಹೋಗೋಣ. ಇಲ್ಲಿ ಒಳಗಡೆ ನೋಡಿದ್ರ ಶಾಮಣ್ಣವ್ರೇ, ಎಲ್ರು ನನ್ನ ಎಂಥ ಮಾತನ್ಬಿಟ್ಟು ಹೋಗ್ತಿದ್ದಾರೆ ನೋಡಿದ್ರ? ಈ ಮನೆಯ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಬುದ್ಧಿ, ಎಂಥವ್ರ ಹೊಟ್ಟೆಯಲ್ಲಿ ಎಂಥವ್ರು ಹುಟ್ಟಿಬಿಟ್ರಿ ಬುದ್ಧಿ. ಶಾಮಣ್ಣವ್ರೇ, ದೇವರಂತಹ ಮನುಷ್ಯರನ್ನು ಕೊಲೆ ಮಾಡಿದ ಆ ಚಂಡಾಲನ್ನ ಉಳಿಸ್ಬಿಟ್ರಲ್ಲ ಬುದ್ಧಿ, ಇದು ನ್ಯಾಯನ? ನೀನೇ ಹೇಳಿ. ಸಾಕು ಬುದ್ಧಿ, ಇನ್ನು ನಿಮ್ಮ ಸೇವೆಯಲ್ಲಿ ಇರೋದು ಸಾಕು, ಎಲ್ಲಾದರೂ ಕೂನೇ ನಾನು ಮಾಡಿ ಬದುಕೋತೀನಿ. ಬರ್ತೇನೆ ಬುದ್ಧಿ, ಬರ್ತೇನೆ. ಬೇಡಿ ಶಾಮಣ್ಣವ್ರೇ, ಬೇಡಿ ಶಾಮಣ್ಣವ್ರೇ, ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೀನಿ, ದಯವಿಟ್ಟು ನೀವು ನನ್ನ ನೋಯಿಸ್ಬೇಡಿ. ಎಲ್ಲರೂ ನನ್ನಿಂದ ದೂರ ಆಗೋದ್ರು, ನೀವು ನನ್ನಿಂದ ದೂರ ಆಗಿ ಬುದ್ಧಿ, ಈ ಸಮಯದಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ ಶಾಮಣ್ಣವ್ರೇ. ನೋಡಿ, ಇದು ನಿಮ್ ಕೈಯನ್ನ ಕಾಲು ಅಂತ ತಿಳ್ಕೊಳ್ಳಲ್ಲ ಬುದ್ಧಿ, ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ ಶಾಮಣ್ಣವ್ರೇ, ದಯವಿಟ್ಟು ನನ್ನ. ಅಪ್ಪ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ನಾನು ಖಂಡಿತ ಅನ್ಯಾಯ ಮಾಡಿಲ್ಲಪ್ಪ, ನಾನು ಖಂಡಿತ ಅನ್ಯಾಯ ಮಾಡಿಲ್ಲ, ನನ್ನ ಮನಸ್ಸಿನಲ್ಲಿದೆ ಅಂತ ನಿಮಗೆ ಗೊತ್ತು. ಇವತ್ತಲ್ಲ ನಾಳೆ ನ್ಯಾಯ ಏನು ಅಂತ ನಿರೂಪಿಸಿ ನ್ಯಾಯಮೂರ್ತಿ ಜಗನ್ನಾಥ ರಾಯರಿಗೆ ತಕ್ಕ ಮಗ ಅನ್ನೋದನ್ನ ತೋರಿಸೋದಕ್ಕೆ ನನಗೆ ಶಕ್ತಿ ಕೊಡಿಪ್ಪ, ನನಗೆ ಶಕ್ತಿ ಕೊಡಿ. ಬಿಕೆ ಪಾಂಡೆ, ನಿಮ್ ಹೆಸರು ಕೇಳಿನ್ರಿ, ನಿಮ್ ವ್ಯವಹಾರನು ಕೇಳಿನ್ರಿ, ಅದಕ್ಕೆ ಬಂದಿರೋದ್ರಿ. ಏನು ರಾಜಕೀಯದ ಕೊಲೆನಾ? ಅಲ್ರಿ, ವ್ಯವಹಾರದ ಕೊಲೆ. ಅಂದ್ರೆ ಪಾರ್ಟ್ನರ್ಶಿಪ್ ತಗರಾರು? ಹೌದ್ರಿ. ಹೆಂಗ್ಸ ಗಂಡ್ಸ? ಅಯ್ಯೋ, ಹೆಂಗ್ಸ ಆಗಿದ್ರೆ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಿದ್ದೀನಿ, ಇವನು ಗಂಡು ಶ್ರೀ ನನ್ನೇ ಮುಗಿಸ್ಬಿಡ್ತಾನ್ರಿ. ನಾನೇ ಅವನು ಮುಗಿಸ್ಬಿಡ್ತೀನಲ್ಲ. ಜರೂರ್ ಮುಗಿಸ್ಬಿಡ್ರಿ ಸರ್. ಆಕ್ಸಿಡೆಂಟ್ ಮಾಡಿ ಮುಗಿಸ್ಬಿಡ್ಲ? ಅಂದ್ರೆ ಕಾರು ಲಾರಿ ಬಸ್ಸು ಟ್ರೈನಿಗೆ ಸಿಕ್ಕಿ ಸಾಯಿಸ್ಬಿಡ್ಲ? ಅಥವಾ ನೇಣು ಹಾಕ್ಲ, ಪಾಕು ಹಾಕ್ಲ, ಚಾಕು ಹಾಕ್ಲ, ನೀರ್ಗಾಕ್ಲ, ವಿಷ ಹಾಕ್ಲ, ಅಥವಾ ಅವ್ರ ಉಂಡ ಮುಂಡ ಬೇರೆ ಮಾಡಿ ಮೂಟೆ ಕಟ್ಟಿ ಮುಂದೂರಿ ಪಾರ್ಸಲ್ ಮಾಡ್ಬಿಡ್ಲ? ವಿಚಾರ ಮಾಡಿ ಹೇಳಿ. ನಿಮ್ಮಲ್ಲಿ ಭಾರಿ ಐಟಮ್ ಅವ್ರಿ,
ಯಾವುದೋ ಒಂದು ಐಟಮ್ ಕೊಂದು ಮುಗಿಸಿ ಬಿಡ್ರಿ, ಇಲ್ಲದ್ರೆ ನನಗೆ ಭಾರಿ ಲಾಸ್ ಆಗ್ತದ್ರಿ. ಭಾರಿ ಭಾರಿ ಅಂದ್ರೆ ಎಷ್ಟು? 20 ಲಕ್ಷ. ಒಂದ್ ಮೇಲೆ ಈ ಕೊಲೆಗೆ ಬೆಲೆ 5 ಲಕ್ಷ ಆಗುತ್ತೆ. 5 ಲಕ್ಷ 25% ಟ್ರೂ ಕಾಸ್ಟ್ಲಿ. ಅನ್ಯಾಯ, ತುಂಬಾ ಅನ್ಯಾಯ. ಅವನ್ನ ನಾರು ಕೊಲ್ದೆ ಇದ್ರೆ ನಿಮ್ 20 ಲಕ್ಷಕ್ಕೆ ಅನ್ಯಾಯ ಆಗತ್ತಲ್ಲ ರೀ. ನನಗೆ ಈ ವ್ಯವಹಾರ ಸರಿ ಬರ್ಲಿಲ್ರಿ, ನನ್ನ ಕಳ್ಸ್ಕೊಟ್ಬಿಡ್ರಿ. ಒಂದ್ ಸರ್ತಿ ಇಲ್ಲಿಗೆ ಬಂದವರು ಹಿಂದಕ್ಕೆ ಜೀವಂತ ಹೋಗೋ ಆಗಿಲ್ಲ. ಅಂದ್ರೆ ಹೆಸರೇ ಹೇಳುತ್ತಲ್ಲ, ಯಮನ್ ಏಜೆಂಟ್ ಅಂತ. ಅಯ್ಯೋ, ಈಗ ನಾನೇನ್ ಮಾಡ್ಲಿ? ಆಗ್ಲಿ, 5 ಲಕ್ಷ ಕೊಡ್ತೀನಿ. 5 ಲಕ್ಷ ಆಗೋದಿಲ್ಲ, ಈಗ 6 ಲಕ್ಷ ಆಗತ್ತೆ. 6 ಲಕ್ಷ ಆಗ್ಲೇ 1 ಲಕ್ಷ ಜಾಸ್ತಿ ಆಗ್ಬಿಡ್ತೇನ್ರಿ. ಇನ್ನೂ ಲೇಟ್ ಆದ್ರೆ ಇನ್ನೂ ಏರುತ್ತೆ. ಬೇಡ, 6 ಲಕ್ಷ ಕೊಡ್ತೀನಿ. ಹಲೋ, ನರಹರಿ ಸ್ಪೀಕಿಂಗ್. ನರಹರಿ, ನಾನು ಏಜೆಂಟ್ ಮಾತಾಡ್ತಾ ಇರೋದು. ನಮ್ಮ ಅಗ್ರಿಮೆಂಟ್ ಪ್ರಕಾರ ನೀನು ಆ ಇಡೀ ಜಡ್ಜ್ ಕುಟುಂಬಾನೇ ಮುಗಿಸ್ಬೇಕಾಗಿತ್ತು. ಆದ್ರೆ ನೀನ್ ಮಾಡಿದ್ದೇನು? ಅವನ ಹೆಂಡತಿನ ಮಗನ್ನ ಉಳಿಸ್ಬಿಟ್ಟೆ. ನೋಡು, ಈಗ ನೀನ್ ಮೊದ್ಲು ಮಾಡ್ಬೇಕಾಗಿರೋ ಕೆಲಸ ಅಶ್ರೀಕಾಂತ್ ಮುಗಿಸ್ಬೇಕು. ಇಲ್ಲ, ನಿನ್ನ ಬೆನ್ನ ಹಿಂದೆನೆ ಕಾದಿದೆ, ನಿನಗ ಆಪತ್ತು. ಅವನಿಂದ ನನಗ ಆಪತ್ತ? ಗಲ್ಲಿಗೆ ಹೋಗ್ಬೇಕಾಯ್ತು, ನನ್ನ ಅವನ ಕಾಪಾಡಿದಾನೆ. ಅಂಥವನ್ನ ನಾನ್ ಕೊಲ್ಲೋದ? ನಾ ಸಾಧ್ಯ ಇಲ್ಲ. ಇಡಿಯಟ್, ಅವನ್ ನಿನ್ ಯಾಕೆ ಕುಳಿಸ್ತಾ ಅನ್ನೋದು ಯಾರಿಗೆ ಗೊತ್ತು? ಅದೇ ಅವರಿಗೆ ಗೊತ್ತು. ಮತ್ತ ಅವನ್ ನಿನ್ ಕೊಲ್ಲು. ಇಲ್ಲ, ನೀವೇನೇ ಹೇಳಿದ್ರು ಮತ್ತೆ ಶ್ರೀಕಾಂತ್ ನ ಅವರ ತಾಯಿನ ನಾನು ಕೊಲ್ಲಲ್ಲ. ಸರಿ ನರಹರಿ, ಅದಕ್ಕೆ ನಾನು ಬೇರೆ ಅರೇಂಜ್ ಮಾಡ್ಕೊತೀನಿ. ಆಮೇಲೆ ನಿನಗೆ ಬಾಕಿ ಬರ್ಬೇಕಾಗಿತ್ತಲ್ಲ, ನಿನ್ ಕ್ಲಬ್ ಹತ್ರ ಬಂದ್ಬಿಟ್ರೆ ಅದು ನಿನಗೆ ಸೇರುತ್ತೆ. ನಮ್ಮತ್ರ ಬಾಕಿ ಇರೋದು ಬೇಡ ಅದು. ಬೇಗ ಬಂದ್ಬಿಡು. ಆಲ್ ರೈಟ್, ಈಗಲೇ ಬರ್ತೀನಿ. ಚಾರ್ಲಿ, ಕುಟುಂಬದವ್ರನ್ನ ಯಾಕೆ ಕೊಲೆ ಮಾಡಿದೆ? ನಾನೆಲ್ ಕೊಲೆ ಮಾಡಿದೆ? ನೀವೇ ನನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಸಿದ್ದೀರಾ? ನನಗ್ ಗೊತ್ತು ನೀನೇ ಆ ಕೊಲೆಗಳನ್ನ ಮಾಡಿರೋದು. ಯಾರು ನಿನ್ ಕಳಿಸಿದ್ದ? ನಾನು ಯಾರಿಗೋಸ್ಕರ ಮಾಡಲಿಲ್ಲ. ಯಾರವನು ಹೇಳ್ತೀವೋ ಇಲ್ವೋ? ನನಗೆ ಯಾರು ಹೇಳಲಿಲ್ಲ, ನಾನು ಮಾಡಲಿಲ್ಲ. ಇದನ್ನ ಹೇಳೋದಕ್ಕೆ ಇಲ್ಲಿವರೆಗೂ ಬಂತ್ರ? ಸ್ಟೂಪಿಡ್ಸ್, ರಾಸ್ಕಲ್ಸ್, ಈಡಿಯಟ್ಸ್, ಕೆಲಸಕ್ಕೆ ಬಾರದೇ ಇರೋದು. ನಿಮ್ಮನ್ನ ಕಟ್ಕೊಂಡು ಶ್ರೀಕಾಂತ್ ಏನೋ ಸಂಚು ಮಾಡ್ತಾ ಇದ್ದ ನಮ್ಮ ಮೇಲೆ. ಅವನು ಒಳಗುಟ್ಟೇನು ಅಂತಲೇ ಅರ್ಥವಾಗ್ತಿಲ್ವಲ್ಲ ಚಾರ್ಲಿ. ಎಸ್ ಮಾಸ್ಟರ್. ಕ್ಲಬ್ನಲ್ಲೇ ವಾಚ್ ಮಾಡ್ತಿರು, ನಮ್ ಸುಳು ಒಂಚೂರು ಅವನಿಗೆ ಗೊತ್ತಾಕ್ಬಿಡ್ತು. ಒಂದ್ ವೇಳೆ ಅವನ ಅಲ್ಲಿಗೆ ಬಂದ್ರೆ ಅವನ ಮುಗಿಸ್. ಎಲ್ಲಿಗೆ ಕರ್ಕೊಂಬಂದ್ರಿ? ನಿನ್ನ ಬಾಯ್ ಬಿಡಿಸಕ್ಕೆ ಕಣೋ ಮಗನೇ. ನಾನು ಎಂಥ ಕೆಲಸ ಮಾಡ್ಬಿಟ್ರಿ? ನನ್ನ ಮನೆಗೆ ಯಾಕೆ ಕರ್ಕೊಂಬಂದ್ರಿ? ಯಾಕೆ ಕರ್ಕೊಂಬಂದ್ರಿ? ಯಾರು
ಯಾರು ಹೇಳ್ತಾ ಇರೋದು? ನಿಮ್ ಮಗ ನರಹರಿ. ಯಾಕಪ್ಪ ಯಾಕೆ ಹೇಳ್ತಾ ಇದೀಯ? ಮನಸ್ಸಾಕ್ಷಿ ಅಂತ ಒಂದಿದೆಯಲ್ಲ ಅದಕ್ಕೆ, ಹೃದಯ ಅಂತ ಒಂದಿದೆಯಲ್ಲ ಅದಕ್ಕೆ, ರಾಕ್ಷಸನಾಗಿ ಮಾಡಬಾರದ ಕೆಲಸ ಮಾಡಿದಾನಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ ನಿಮ್ ಮಗ. ಏನು ಏನೇನು ಮಾಡಿದೆ? ಮಾತಾಡೋ. ಯಾವ ಅನ್ಯಾಯನೂ ಮಾಡಿಲ್ದಿರೋ ನನ್ನ ತಂದೆ ತಂಗಿ ತಮ್ಮನ ಮೇಲೆ ಗುಂಡಾರಿಸಿ ಕೊಲೆ ಮಾಡಿದ್ಯಲ್ಲ, ಆ ಕಲ್ಮನಸ್ ಈಗೇನಾಯ್ತು? ಕೋರ್ಟ್ ನನ್ನ ಹೆತ್ತ ತಾಯಿ, ಮಾತಾಡಕ್ಕಾಗತ್ತೆ? ನೀನೇ ಆ ಕೊಲೆಗಾರ ಅಂತ ಕೈ ತೋರಿಸಿ ಸನ್ನೆ ಮಾಡಿ ಕಣ್ಣೀರು ಸುರಿಸಿದಾಗ ನನಗೆ ಗೊತ್ತಾಯ್ತು ಆ ಕೊಲೆಗಾರ ನೀನೇ ಅಂತ. ಆದ್ರೂ ನಾನು ನಿನ್ ಪರವಾಗಿ ವಾದ ಮಾಡಿದೆ. ನನ್ನ ತಾಯಿ ನನ್ನ ಮುಖ ನೋಡಿ ಅಸಹ್ಯ ಪಟ್ಕೊಂಡ್ಳು. ನನ್ನ ಸ್ನೇಹಿತರು ನನಗೆ ಚೀಮಾರಿ ಹಾಕಿದ್ರು. ನನ್ನ ಬಂಧುಗಳು ನನ್ನ ಮತಿಹೀನ ಅಂದ್ರು. ನನ್ನ ಜೊತೆ ಕೆಲಸ ಮಾಡೋ ವಕೀಲರು ನನ್ನ ಅವಿವೇಕಿ ಅಂದ್ರು. ನನ್ನ ಪ್ರೀತಿಸ್ತಾ ಇದ್ದ ಹುಡುಗಿ ನನ್ನ ಮುಖ ನೋಡಕ್ಕೂ ಅಸಹ್ಯ ಪಟ್ಕೊಂಡು ದೂರ ಹೋದ್ಲು. ಇಷ್ಟೆಲ್ಲ ಆದ್ರೂ ನಾನು ನಿನ್ನ ನಿರ್ಬಾಧದಿಂದ ಪ್ರೂವ್ ಮಾಡಿ ಬಿಡುಗಡೆ ಮಾಡಿಸ್ತೀನಿ. ಯಾಕೆ? ನನಗೆ ಗೊತ್ತು ಈ ಕೊಲೆಯಲ್ಲಿ ನೀ ಬರೀ ಆಯುಧ ಅಂತ. ಶಿಕ್ಷೆ ಆಗ್ಬೇಕಾಗಿರೋದು ಆಯುಧ ಬಿಸಾಕ್ದವನ್ಗೆ. ಯಾರದು? ಯಾರು ನಿನ್ ಕಳಿಸಿದ್ದು? ಯಾರಿಗೋಸ್ಕರ ಈ ಕೊಲೆಗಳನ್ನ ಮಾಡಿದೆ ಹೇಳು. ನನಗೆ ಯಾರು ಹೇಳಿಲ್ಲ, ನಾನೇ ಕೊಲೆ ಮಾಡಿದ್ದು. ನಮ್ಮ ಸಂಸಾರನ ಸರ್ವನಾಶ ಮಾಡುವಂತ ದ್ವೇಷ ಯಾಕೆ ಬಂತು ನಿನಗೆ? ಆ ಸ್ಮಗ್ಲರ್ ಪರಶುರಾಮನ್ ಫೋಟೋನ ಪೆಟ್ಟಿಗೆಲಿ ಇಟ್ಕೊಂಡು ಪೊಲೀಸ್ನವ್ರಿಗೆ ದಾರಿ ತಪ್ಪಿಸ್ದೆ, ನಿಜವಾದ ಹಂತಕನ ಬಚ್ಚಿಟ್ಟೆ. ಇಲ್ಲ ಇಲ್ಲ ಹರಿ, ನಾನೊಬ್ಬ ಕ್ರಿಮಿನಲ್ ಲಾಯರ್. ಕ್ರಿಮಿನಲ್ ಮೈಂಡ್ ಹ್ಯಾ ಕೆಲಸ ಮಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯುದ್ಧದಲ್ಲಿ ಕಾಲು ಗುಂಡೇಟ್ ಬಿದ್ದು ಕುಂಟನಾದ ನೀನು ಕೊಲೆ ಮಾಡಿದ್ಮೇಲೆ ಸಲೀಸಾಗಿ ಓಡ್ ಹೋಗಿ ಮೋಟರ್ ಸೈಕಲ್ನ ಹತ್ತೆ ಅಂದ್ಮೇಲೆ ಅದಕ್ಕೋಸ್ಕರ ನೀ ಎಷ್ಟೊಂದು ಅಭ್ಯಾಸ ಮಾಡಿರ್ಬೇಕು, ಅಷ್ಟೊಂದು ಟ್ರೈನಿಂದ ನಿನಗೆ ಕೊಟ್ಟು ನಿನ್ನಿಂದ ಈ ಕೆಲಸ ಮಾಡಿಸಿರ್ಬೇಕಾದ್ರೆ ಇದರ ಹಿಂದೆ ಯಾವುದೋ ದುಷ್ಟಶಕ್ತಿಯ ದೊಡ್ಡ ಯೋಜನೆ ಇದೆ. ಯಾರು? ಯಾರ ಚಂಡಾಲ್ರು? ಯಾರೂ ಇಲ್ಲ, ಯಾರೂ ಇಲ್ಲ. ಯಾರು ಅಲ್ಲ? ಇಲ್ಲ. ನೀನು ನನ್ನ ಕುಟುಂಬನ ಸರ್ವನಾಶ ಮಾಡಿದಾಗೆ ಈಗ ನಾನು ನಿನ್ನ ಕಣ್ಣು ಮುಂದೆನೆ ನಿನ್ನ ತಂದೆ ತಾಯಿ ತಂಗಿ ಎಲ್ಲರ ಕಥೆನೂ ಮುಗಿಸ್ತೇನೆ. ದಯವಿಟ್ಟು ಯಾರನ್ನೂ ಕೊಲ್ಲಬೇಡಿ. ಯಾಕೆ? ನಿನಗೆ ಮಾತ್ರ ಅಪ್ಪ ಅಮ್ಮ ಬೇಕು, ನನಗೆ ಬೇಡವಾ? ಅವನೇನಪ್ಪ ಕೇಳ್ತೀಯ? ಕೊಂದ್ಬಿಡಪ್ಪ ನಮ್ಮನ್ನ, ಕೊಂದ್ಬಿಡು. ನಮ್ಮಣ್ಣ ಇಂಥ ಅನ್ಯಾಯ ಮಾಡಿದ್ಮೇಲೆ ಅವನ್ ಪಾಠ ಕಲೀಲೇಬೇಕು. ಸಾಯಿಸ್ಬಿಡಿ ಸರ್, ನಮ್ಮನ್ನ ಸಾಯಿಸ್ಬಿಡಿ. ಅಯ್ಯೋ ಪಾಪಿ, ನಮ್ಮನ್ನು ಸುಖವಾಗಿಡೋದಕ್ಕೋಸ್ಕರ ನೀನ್ ಸಂಪಾದನೆ ಮಾಡ್ಕೊಂಡ್ ಬಂದೆ ಅನ್ಕೊಂಡಿದ್ದೆ. ಇಲ್ಲ, ಇದು ಪಾಪದ ಹಣ, ಕೊಲೆ ಮಾಡಿ ಸಂಪಾದನೆ ಮಾಡಿದ್ದು. ಈ ಹಣ ಕೈನಲ್ಲಿ ಮುಟ್ಟಾದ ಪಾಪ. ಅಮ್ಮ ಮುಚ್ಚು ಬಾಯಿ, ಇನ್ನೊಂದ್ಸಾರಿ ಅಮ್ಮ ಅಂತ ಕರೆದಿನಿ. ನೀನ್ ಹೇಳೋದು ನಿಜ ಕಣಪ್ಪ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಇಂತ ದುಷ್ಟ ಮಗನ ಮುಖ ನೋಡೋದಕ್ಕಿಂತ ಸಾಯೋದು ಮೇಲು. ನಾವು ಸಿದ್ಧವಾಗಿದ್ದೀವಪ್ಪ. ಏನು ಅಂದ್ರೆ ಬನ್ನಿ ಬನ್ನಿಪ್ಪ, ನಮ್ಮನ್ನು ಸಾಯಿಸ್ಬಿಡಪ್ಪ, ನಮ್ಮನ್ನು ಸಾಯಿಸ್ಬಿಡು. ಹೌದಪ್ಪ, ನಮ್ಮನ್ನು ಸಾಯಿಸ್ಬಿಡಿ. ಅಮ್ಮ, ನಾನಂತ ಮನುಷ್ಯ ಅಲ್ಲ, ಅವನ್ ಮಾಡ್ದಂತ ನಾನಂತ ಕೆಲಸ ಮಾಡೋನಲ್ಲ. ನಿಮ್ ಮಗನ ಬಾಯಿಂದ ನಿಜ ಬರಲಿ ಅಂತ ಹೆದರಿಸ್ತೇ ಅಷ್ಟೇ. ನರಹರಿ, ಈಗ್ಲಾದ್ರೂ ಹೇಳ್ಬಿಡು, ಯಾರಿಗೋಸ್ಕರ ಆ ಕೊಲೆಗಳನ್ನ ಮಾಡ್ದು? ಸರ್, ಇವರು ನಮ್ಮ ತಂದೆ. ನನ್ನ ಹಾಗೆ ದೇಶ ಸೇವೆ ಮಾಡಿ ಯುದ್ಧದಲ್ಲಿ ಎರಡು ಕಣ್ಣನ್ನು ಕಳ್ಕೊಂಡಿದ್ದಾರೆ. ಇವಳು ನನ್ನ ತಂಗಿ, ಮದುವೆ ವಯಸ್ಸಿಗೆ ಬಂದಿದ್ದಾಳೆ. 1,00,000 ರೂಪಾಯಿ ವರದಕ್ಷಿಣೆ ಕೊಟ್ರೇನೆ ಇವಳು ಮದುವೆ ಆಗೋದು. ಇವರು ನನ್ನ ತಾಯಿ. ಆಸ್ತಮಾ ಕಂಪ್ಲೇಂಟ್, ಯಾವಾಗಲೂ ನರಳ್ತಾ ಇರ್ತಾರೆ. ಇನ್ನು ನಾನು ಯುದ್ಧದಲ್ಲಿ ಕಾಲ ಕಳ್ಕೊಂಡಿದ್ದಕ್ಕೆ ಸರ್ಕಾರದವರು 4 ಎಕರೆ ಬರಡು ಭೂಮಿ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಡಾಕ್ಟರ್ ಹೇಳಿದ್ರು ನನಗೆ ಬ್ಲಡ್ ಕ್ಯಾನ್ಸರ್. ಇನ್ನು 6 ತಿಂಗಳು ನಾನು ಬದುಕಿರೋದು. ಸರ್, ನಾನು ಸತ್ತು ಹೋದ್ರೆ ಇವರ ಗತಿ ಏನು? ಇವರು ಹೇಗೆ ಬದುಕ್ತಾರೆ ಅಂತ ಯೋಚನೆ ಮಾಡಿ ಮಾಡಿ ಕಂಗಾಲಾಗಿ ಹೋಗಿದ್ದೆ. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದ, ನೀನು ಈ ಕೊಲೆಗಳನ್ನು ಮಾಡಿದ್ರೆ ನಿನಗೆ 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ.
ದೇಶಕ್ಕೋಸ್ಕರ ಯುದ್ಧದಲ್ಲಿ ಎಷ್ಟೋ ಶತ್ರುಗಳನ್ನು ಕೊಂದಿದ್ದೀನಿ. ನನ್ನ ಮನೆಗೋಸ್ಕರ ಈ ಕೊಲೆಗಳನ್ನು ಯಾಕೆ ಮಾಡಬಾರದು ಅಂತ ಈ ಹಣಕ್ಕೋಸ್ಕರ ಒಪ್ಕೊಂಡ್ಬಿಟ್ಟೆ. ಅಯ್ಯೋ ಕಟ್ಟಕ, ಕೊಲೆ ಮಾಡಿ ಅಪ್ಪ ಅಮ್ಮನಿಗೆ ಅನ್ನ ಹಾಕಿ ಸಾಕೋದಕ್ಕಿಂತ ಒಂದಿಷ್ಟು ವಿಷ ಕೊಟ್ಟು ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಿದ್ರೆ ಎಷ್ಟೋ ನಮ್ದೇಗಿತ್ತು. ನಾನ್ ತಪ್ಪು ಮಾಡ್ಬಿಟ್ಟೆ, ಬಾ ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ದೇವರು ಕೂಡ ಕ್ಷಮಿಸಲ್ಲ ನಿನ್ನ. ಅರಹರಿ, ನಿನ್ಗೆ ಆ 3 ಲಕ್ಷ ರೂಪಾಯಿ ಕೊಟ್ಟಿದ್ಯಾರು? ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಪ್ಯಾರಡೈಸ್ ಕ್ಲಬ್ನಲ್ಲಿ ಮೀಟ್ ಮಾಡಿದೆ. ಅವನಿಗೂ ಅಲ್ಲಿರೋ ಕ್ಯಾಬ್ರೆ ಡ್ಯಾನ್ಸರ್ಗೂ ಚೆನ್ನಾಗಿ ಪರಿಚಯ ಇದೆ. ಚಾರ್ಲಿ ತಗೊಳ್ಳಿದ್ದ ಸೀದಾ ಶ್ರೀಕಾಂತ್ ಮನೆಗೆ ಹೋಗಿ ಅವನ ತಾಯಿ ಕತೆ ಮುಗಿಸ್ಬೇಕು, ಅವನಿದ್ರೆ ಅವನ ಕತೆನ ಮುಗಿಸ್ಬೇಕು. ಓಕೆ ಮಾಸ್ಟರ್. ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ? ಮಿಸ್, ಈ ಕ್ಲಬ್ನ ಪ್ರೊಪ್ರೈಟರ್ ಯಾರು? ಅವನ ಹೆಸರೇನು? ಅವನ ಅಡ್ರೆಸ್ ಏನು? ಅದೆಲ್ಲ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ತಾ ಇದೀಯಾ? ನಿನಗೆಲ್ಲ ಗೊತ್ತಿದೆ, ಒಳ್ಳೆ ಮಾತಲ್ಲಿ ಹೇಳ್ತೀಯೋ ಇಲ್ವೋ? ನೀವಿಲ್ಲಿಂದ ಹೋಗ್ತಿರೋ, ಪೊಲೀಸ್ಗೆ ಫೋನ್ ಮಾಡ. ಪೊಲೀಸ್ಗೆ ಫೋನ್ ಮಾಡ್ತೀಯ? ಪೊಲೀಸ್ಗೆ? ಪೊಲೀಸ್ ನನಗೂ ಗೊತ್ತೋ ಕಾಣೆ, ಮರ್ಯಾದೆ ಬಗಳು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಬರೀ ಮಾತಿಗೆ ಬಾಯಿ ಬಿಡೋ ಪ್ರಾಣಿ ಅಲ್ಲ ಇದು. ಬಾಯಿ ಬಿಡ್ತೀಯ ಇಲ್ಲ ಒಂದೇ ಸಾರಿ ಬಂದ್ ಮಾಡ್ಬಿಡ್ಲಾ? ಹೇಳ್ತೀನಿ ಹೇಳು. ಬಿ ಕೆ ಪಾಂಡೆ. ಬಿ ಕೆ ಪಾಂಡೆ, ಎಕ್ಸ್ಕ್ಯೂಸ್ ಮೀ. ಕಮ್ ಆನ್ ಸ್ಪೀಕ್. ಹಲೋ ಮಾಲಿನಿ ಸ್ಪೀಕಿಂಗ್. ಮಾಲಿನಿ ಪರ್ಸನ್ ಶ್ರೀಕಾಂತ್ ಅಲ್ಲಿ ಖಂಡಿತ ಬಂದೇ ಬರ್ತಾನೆ. ಏನ್ ಕೇಳಿದ್ರು ಗೊತ್ತಿಲ್ಲ, ನಾನು ಯಾವ ಕಾರಣಕ್ಕೂ ನನ್ನ ವಿಷಯ ಬಾಯಿ ಬಿಡ್ಬೇಡ. ನೋಡು ಅನ್ಸಾರ ಕಳಿಸ್ತಾ ಇದ್ದೀನಿ, ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಕೊಂಡು ಬಂದ್ಬಿಡು. ಯಾಕೆಂದ್ರೆ ಅವನು ಕ್ರಿಮಿನಲ್ ಲಾಯರ್, ಇಲ್ಲರನ್ನ ಕೈಲಿ ಹಾಕೊಂಡು ನನ್ನ ಮೇಲೆ ಚೂಬಿಡ್ತಾ ಇದ್ದಾನೆ. ಆದಷ್ಟು ಬೇಗ ಅವನನ್ನು ಮುಗಿಸ್ಬಿಡ್ತೀನಿ. ನನ್ನ ತಾಯಿನ ಮುಗಿಸಕ್ಕೆ ನಿನ್ನ ಹಣೆಲೂ ಬರ್ದಿಲ್ವೋ ಯು ಬಾಸ್ಟರ್ಡ್? ಶ್ರೀಕಾಂತ್
ಇನ್ಸ್ಪೆಕ್ಟರ್ ರಮೇಶ್ ಸ್ಪೀಕಿಂಗ್. ಅಣ್ಣ, ನಾನು ರಾಧಾ ಮಾತಾಡ್ತಾ ಇದ್ದೀನಿ. ಯಾಕಮ್ಮ? ನೀವು ಬೇಗ ಶ್ರೀಕಾಂತ್ ಮನೆಗೆ ಬಂದ್ಬಿಡಿ. ಏನಮ್ಮದು? ಇಲ್ಲಿ ಗಲಾಟೆ ನಡೀತಾ ಇದೆ, ಬೇಗ ಬಂದ್ಬಿಡಿ. ಹರಿ, ಎಂತ ಕೆಲಸ ಮಾಡಿದೆ? ಅವನ್ನ ಶೂಟ್ ಮಾಡಿದೆ. ನೀವೆರಡು ಸಾರಿ ನನ್ನ ಪ್ರಾಣ ಉಳಿಸಿದ್ರೆ ಅದಕ್ಕಾಗಿ ಉಪಕಾರ ಮಾಡಿದೆ. ನರಹರಿ, ಅವನ್ ಜೀವ ಸಹಿತ ಹಿಡಿದಿದ್ರೆ ಏನಾದ್ರೂ ಕ್ಲೂ ಸಿಕ್ಕಿರೋದು. ಶ್ರೀಕಾಂತ್, ಏನು ಇದೆಲ್ಲ? ಅಮ್ಮ, 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 ನೀನು ನಿಮ್ ಮಾತು ಬಂದ್ಬಿಡ್ತಮ್ಮ, ನೀನ್ ಮಾತಾಡ್ತಾ ಇದ್ದಮ್ಮ. ಹೌದಪ್ಪ. ಅಮ್ಮ, ಅಯ್ಯೋ, ನನ್ ಮಾತು ಹಾಗಿರ್ಲಿ. ಶ್ರೀಕಾಂತ್, ಯಾಕೋ ಈ ಕೊಲೆಗಳೆಲ್ಲ? ಅಮ್ಮ, ನಿಮ್ ಮಗ ಯಾವತ್ತು ನ್ಯಾಯ ಬಿಟ್ಟು ಹೋಗೋನಲ್ಲ, ಅವತ್ತು ನನ್ನ ಕೋರ್ಟ್ನಿಂದ ಯಾಕೆ ಬಿಡಿಸ್ತೇವೆ ಗೊತ್ತಾ? ಇದರಿಂದ ದೊಡ್ಡ ರಹಸ್ಯನ ಇದೆ. ಈ ವಿಷಯ ನಂಗೆ ಅಮ್ಮನ ಹೇಳ್ತೀನಿ. ಶ್ರೀಕಾಂತ್, ನಾನು ಮನೆಗೆ ಫೋನ್ ಮಾಡಿದೆ, ಬಂದು ಬಿಡ್ತಾರೆ. ಏನ? ನೀನು ಮನೆಗೆ ಫೋನ್ ಮಾಡಿದ್ಯಾ? ರಾಧಾ ಎಂತ ಕೆಲಸ ಮಾಡಿದೆ? ಈ ವಿಷಯ ಪೊಲೀಸ್ನವ್ರು ಗೊತ್ತಾದ್ರೆ ನನ್ನ ಪ್ಯಾನೆಲ್ ಅಪ್ಸೆಟ್ ಆಗ್ಬಿಡುತ್ತೆ. ನೋಡು, ಈ ನರಹರಿ ನೀನು ಟ್ರೀಟ್ ಮಾಡು, ಈ ವಿಷಯ ನಾನು ಹೋಗ್ತೀನಿ. ಈ ರಹಸ್ಯ ಯಾರಿಗೂ ಗೊತ್ತಾಗಬಾರ್ದು. ಕೀಪ್ ಇಟ್ ಸೀಕ್ರೆಟ್. ಓಕೆ, ನೀನು ಮಾತಾಡಬಾರ್ದು, ಮಾತು ಬರ್ದಿರೋ ಹಾಗೆ ಇರಬೇಕು. ಓಕೆ, ಹುಷಾರಮ್ಮ. ಏನಿದು ಡೆಡ್ ಬಾಡಿ? ಈ ಕೊಲೆ ನೀನೆ ಮಾಡಿದ್ಯಾ? ನಾನು ಕೊಲೆ ಮಾಡಿಲ್ಲ, ನಿಮ್ಗೆ ಒಪ್ಸೋಣ ಅಂತಾನೆ ತರ್ತಿದ್ದೀನಿ. ಶ್ರೀಕಾಂತ್, ಅವತ್ತು ಕೋರ್ಟ್ನಲ್ಲಿ ಒಬ್ಬ ಕೊಲೆಗಾರನ ಬಿಡುಗಡೆ ಮಾಡಿಸ್ದೆ, ಇವತ್ತು ಒಂದು ಡೆಡ್ ಬಾಡಿನ ಕಾರನ್ನು ಹಾಕೊಂಡು ಹೋಗ್ತಾ ಇದೆಯಾ? ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾಡ್ತಾ ಇದೆಯಾ? ಶ್ರೀಕಾಂತ್, ಈ ಕೊಲೆನ ನೀನೆ ಮಾಡಿರೋದು. ಇನ್ಸ್ಪೆಕ್ಟರ್, ನಾನೊಬ್ಬ ಲಾಯರ್, ನಾನೇ ಕಾನೂನನ್ನು ಉಲ್ಲಂಘನೆ ಮಾಡ್ತೀನ? ನೀನು ಲಾಯರ್ ಅಲ್ಲ, ಲಾಯರ್. ಇನ್ಸ್ಪೆಕ್ಟರ್, ಪ್ಲೀಸ್ ಬಿಡಿ, ಈ ಕೊಲೆ ನಾನು ಮಾಡಿದೆ. ಹಾಗಾದ್ರೆ ಈ ಕೊಲೆ ಮಾಡಿದ್ದು ಯಾರು? ಅದನ್ನ ನಾನು ಬಿಡಲ್ಲ, ಸಮಯ ಬಂದಾಗ ಹೇಳ್ತೀನಿ. ಶ್ರೀಕಾಂತ್, ನಿನ್ ಹಾಗೆ ನನಗೂ ಸೆಂಟಿಮೆಂಟ್ ಇಲ್ಲ. ಡೋಂಟ್ ಟ್ರೈ ಟು ಎಸ್ಕೇಪ್, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ನಿಜ ಹೇಳು, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಕಾನೂನು ನಾನು ನಿನಗಾಗಿ ತಗೋಬೇಡ. ವಿ ಆರ್ ದ ಲಾ ಪ್ರೊಟೆಕ್ಟರ್ಸ್. ಯು ಆರ್ ದ ಲಾ ಪ್ರೊಟೆಕ್ಟರ್. ಐ ಆಮ್ ದ ಲಾ ಗಾರ್ಡಿಯನ್. ಐ ನೋ ಹೌ ಟು ಗಾರ್ಡ್ ದ ಲಾ. ಶಟ್ ಅಪ್. ಯು ಆರ್ ಅಂಡರ್ ಅರೆಸ್ಟ್. ಕಮ್ ಆನ್, ಗೋ. ಅರೆಸ್ಟ್ ಮಾಡ್ತೀರಾ? ಓಕೆ. ಶಿಖಾಂತ್, ಡೋಂಟ್ ಮೂವ್, ಸ್ಟಾಪ್ ದಿ ಕಾರ್. ಶಿಖಾಂತ್, ಈ ಕಾರ್ನ ಡೆಡ್ ಬಾಡಿ ಇದೆ, ತಿಳಿಸ್ಕೊಳ್ಳಿ, ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡಿ. ಮಿಕ್ಕಿ ವಿಷಯ ಏನಿದ್ರು ನಾನು ಆಮೇಲೆ ಬಂದು ಡೀಟೇಲ್ ಆಗಿ ಮಾತಾಡ್ತೀನಿ. ಇನ್ಸ್ಪೆಕ್ಟರ್ ರಮೇಶ್ಗೆ ಲಾಯರ್ ಶ್ರೀಕಾಂತ್ ಬಂದಿದ್ರು ಅಂತ ಹೇಳಿ. ಓಕೆ. ಇನ್ಸ್ಪೆಕ್ಟರ್ ಭಟ್ಟಾವ್ರಿ. ಶ್ರವಣ ಬುದ್ಧಿ, ನನ್ನ ತಂಗಿ ಇದ್ದಾಳಲ್ಲಿ? ಗೊತ್ತಿಲ್ಲ ಬುದ್ಧಿ, ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿಂದ ಫೋನ್ ಮಾಡಿದ್ಲು. ಎಲ್ಲಾದ್ರೂ ಉಂಟಾ? ಇಲ್ಲಿ ಬಂದಿಲ್ಲ ಬುದ್ಧಿ, ನಾವಿಲ್ಲೇ ಇದ್ದೀವಿ. ಏನ್ರವ, ಡಾಕ್ಟರ್ ರಾಧವ್ ಅವ್ರು ಏನಾದ್ರು ಬಂದಿದ್ರಾ? ಅಮ್ಮ, ನನಗೆ ಕ್ಷಮಿಸ್ಬಿಡಿ, ಶ್ರೀಕಾಂತ್ ಈಗ ಕೊಲೆಗಾರ ಆಗಿದ್ದಾನೆ, ನಾನು ಅವನ್ನ ಅರೆಸ್ಟ್ ಮಾಡಲೇಬೇಕು. ಮೊದಲೇ ಅಮ್ಮವ್ರ ಕಣ್ಣಿಯಲ್ಲಿ ಕೈ ತೊಳಿತಾ ಇದ್ದಾರೆ, ಮತ್ತವ್ರು ಎದುರಿಗೆ ಇದನ್ನು ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡ್ತೀರಲ್ಲ ಬುದ್ಧಿ. ನಾನೇನು ಮಾಡಲಿ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಶ್ರವಣ, ಈ ಮನೇಲಿ ಏನೋ ಒಳಸಂಚು ನಡೀತಾ ಇದೆ, ಎಲ್ಲ ಗುಟ್ಟಾಗಿದೆ, ಅದನ್ನೇ ಮುಚ್ಚಿಡ್ತಾ ಇದೆಯಾ? ಏನಿಲ್ಲ ಬುದ್ಧಿ. ನೋಡು, ಡಾಕ್ಟರ್ ಹತ್ರ, ಲಾಯರ್ ಹತ್ರ, ಪೊಲೀಸ್ ಹತ್ರ ಯಾವುದನ್ನು ಮುಚ್ಚಿಡಬಾರದು. ಬರ್ತೇನೆ, ಬರ್ತೇನಮ್ಮ. ರಾಧಾ ಬಂದ್ಲಾ? ಇಲ್ವಲ್ಲ, ಅವಳು ಇವತ್ತು ಹಾಸ್ಪಿಟ್ಲ್ಗೆ ಹೋಗಿಲ್ಲ. ಮತ್ತೆಲ್ಲ ಹೋದ್ಲು? ಡ್ಯಾಡಿ, ಅವಳು ಆ ಶ್ರೀಕಾಂತ್ ಜೊತೆ ಸೇರಿಕೊಂಡು ನನ್ನ ಫೋನ್ ಮಾಡ್ತಿದ್ದಾಳೆ. ಅವನ ಹೆಸರು ಎತ್ಬೇಡ ನನ್ನ ಮುಂದೆ, ಅವನೊಬ್ಬ ಮನುಷ್ಯತ್ವ ಇಲ್ದಿರ ಕಟಕ. ಅಪ್ಪ ಬೇಡ, ಅಮ್ಮ ಬೇಡ, ಬರೀ ಹೆಸರಿಗೋಸ್ಕರ ಸಾಯ್ತಾನೆ. ಅವನು ಒಬ್ಬ ಲಾಯರ. ರಾಧಾ, ಎಲ್ಲಿಂದ ಬರ್ತಾ ಇದೆಯಾ? ಹಾಸ್ಪಿಟಲ್ನಿಂದ. ಸುಳ್ಳು, ಇವತ್ತೇನು ಇನ್ಸ್ಪೆಕ್ಟರ್ ಸಾಹೇಬ್ರು ಕೈದಿನ ವಿಚಾರ ಮಾಡೋ ತರ ವಿಚಾರಿಸ್ತಿದ್ದೀರಾ? ಡ್ಯಾಡಿ, ಇದೇನು ಮನೇನಾ ಪೊಲೀಸ್ ಸ್ಟೇಷನ್? ಅಲ್ಲಮ್ಮ, ನೀನು ಆಸ್ಪತ್ರೆಗೂ ಹೋಗದೆ ಎಲ್ಲಿ ಹೋಗಿದ್ದೆ? ಡ್ಯಾಡಿ, ಡಾಕ್ಟರ್ ಅಂದ್ಮೇಲೆ ಒಂದೇ ಹಾಸ್ಪಿಟಲ್ ಒಂದೇ ಪೇಷಂಟ್ ವಿಸಿಟಿಂಗ್ ಹೋಗಿದ್ದೆ. ವಿಸಿಟಿಂಗ್? ಏನು, ಇಷ್ಟು ದಿವಸ ಇಲ್ಲದೆ ಇರೋ ವಿಸಿಟಿಂಗ್ ಇವತ್ತು ಹೊಸದಾಗಿ?
ಇಷ್ಟು ದಿವಸ ನೀವು ಕೇಳಿಲ್ಲ, ನಾನು ಹೇಳಿಲ್ಲ. ತಾತ, ಜಸ್ಟಿಸ್ ಜಗನ್ನಾಥ್ ಮನೆಯಿಂದ ಫೋನ್ ಮಾಡಿದ್ಯಲ್ಲ, ಅಲ್ಲಿ ಏನ್ ನಡೀತು? ನಾನು ನಿನಗೆ ಫೋನ್ ಮಾಡಿದ್ನ? ಹೌದು. ಸುಳ್ಳು, ನಾನು ಫೋನ್ ಮಾಡಿಲ್ಲ. ನಿನ್ನ ವಾಯ್ಸ್ ನನಗೆ ಚೆನ್ನಾಗಿ ಗೊತ್ತು. ನೀನೇ ಫೋನ್ ಮಾಡಿದ್ದು? ಬೇರೆ ಯಾರೋ ಹೆಂಗತ್ರ ಫೋನ್ ಮಾಡಿರ್ಬೇಕು. ಇಲ್ಲ, ನೀನೇ ಫೋನ್ ಮಾಡಿದ್ದು. ನಾನು ಫೋನ್ ಮಾಡಿಲ್ಲ. ತಾತ, ಶ್ರೀಕಾಂತ್ ಕಾರ್ನಲ್ಲಿ ಡೆಡ್ ಬಾಡಿ ತಗೊಂಡು ಹೋದ್ನಲ್ಲ, ಯಾರ್ದು, ಯಾರು ಕೊಲೆ ಮಾಡಿದ್ದು? ನನಗೇನು ಗೊತ್ತು? ನಂಗೆಲ್ಲ ಗೊತ್ತು. ನೀನ್ ನಾಟಕ ಆಡ್ತಾ ಇದೀಯ. ನೀನ್ ಹೇಳೋ ಚೆನ್ನಾಗಿದೆಯಲ್ಲ, ನಾನ್ ಯಾಕೆ ನಾಟಕ ಆಡ್ಲಿ? ಓ ರಾಧಾ, ಅವನು ಕಾನೂನನ್ನ ಮೀರಿ ಹೋಗ್ತಾ ಇದ್ದಾನೆ. ಅವನ್ ಲೈಫ್ಗೆ ಡೇಂಜರ್. ಏನ್ ನಡೀತು ಅಂತ ನಿಜ ಹೇಳು, ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ. ಈ ಮಾತನ್ನ ಅವ್ರ ಹತ್ರ ಹೇಳಿ, ನನ್ನ ಹತ್ರ ಹೇಳಿದ್ರೆ? ಹೋಗ್ಲಿ, ಈಗ ಅವನ್ ಎಲ್ಲಿದ್ದಾನೆ ಅಂತ ಹೇಳ್ತೀಯಾ? ಅದನ್ನ ಕಂಡಿಡಿಯೋಕೆ ಸರ್ಕಾರ ನಿನ್ಗೆ ಸಂಬಳ ಕೊಡ್ತಿರೋದು. ಹೋಗ್ ಕಂಡಿಡಿ. ಶಟ್ ಅಪ್. ನಿನ್ನಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ, ಹ್ಯಾಕ್ ಕಂಡಿಡಬೇಕು ಅಂತ ನನಗೆ ಗೊತ್ತು. ನ್ಯಾಯಮೂರ್ತಿ ಜಗನ್ನಾಥರಾಯರ ಮಗ ಖ್ಯಾತ ಲಾಯರ್ ಶ್ರೀಕಾಂತ್ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಂಡು ತಲೆ ತಪ್ಪಿಸಿಕೊಂಡಿದ್ದಾನೆ. ಈತನ ಸುಳಿವು ಸಿಕ್ಕಲ್ಲಿ ತಕ್ಷಣ ಹತ್ತಿರದ ಆರಕ್ಷಕ ಠಾಣೆಗೆ ತಿಳಿಸಬೇಕಾಗಿ ವಿನಂತಿ. ಚಿಕ್ಕಮ್ಮ, ಚಿಕ್ಕಮ್ಮ, ನಿಮ್ಮನ್ನು ನೋಡಿದ್ರೆ ನನ್ನ ನಿಜವಾದ ಸಂಕಟ ಆಗುತ್ತೆ ಚಿಕ್ಕಮ್ಮ. ಹೇಗಿದ್ದ ಮನೆ ಹೇಗಾಗೋಯ್ತು? ಶ್ರೀಕಾಂತ್ ಸ್ವಲ್ಪ ತಿಳುವಳಿಕೆ ಬೇಡ? ಅವನೇನು ಓದಿರ ದಡ್ಡಣ್ಣ? ಕೊಲೆ ಮಾಡಿ ಓಡೋದ್ರೆ ಪೊಲೀಸರು ಸುಮ್ಮನೆ ಬಿಡ್ತಾರೇನು? ಅವನ್ ಯಾರನ್ನು ಕೊಲೆ ಮಾಡ್ದ ಚಿಕ್ಕಮ್ಮ? ಯಾಕೆ ಮಾಡ್ದ? ನಮ್ ಚಿಕ್ಕಪ್ಪ ಎಂಥ ದೊಡ್ಡ ವ್ಯಕ್ತಿ, ಅವ್ರ ಮಗನಾಗಿ ಇವನ್ ಇಂಥ ಕೆಲಸ ಮಾಡುದು? ಚೇಚೆ ಮೂರ್ತಿ, ನನ್ ಮಗ ಅಂಥವನಲ್ಲ. ಚಿಕ್ಕಮ್ಮ, ನೀವು ನೀವು ಮಾತಾಡ್ತೀರಾ? ಹೌದಪ್ಪ, ಯಾವ ಕೊಲೆಗಾರನಿಂದ ನನ್ನ ಮಾತು ನಿಂತು ಹೋಗಿತ್ತು, ಮತ್ತೆ ಅವನಿಂದಲೇ ಮಾತು ಬಂತು. ಹೇಗೋ ನಿಮ್ ಮಾತು ಬಂತಲ್ಲ, ನನಗದೇ ಸಂತೋಷ. ಚಿಕ್ಕಮ್ಮ, ಶ್ರೀಕಾಂತ್ ಇಲ್ಲಿ ನಿಜವಾದ ಅಪರಾಧಿನ ಹಿಡಿಯೋ ಪ್ರಯತ್ನ ಮಾಡ್ತಿದ್ದಾನೆ. ನಿಜವಾದ ಅಪರಾಧಿ ಅಂದ್ರೆ? ಮೂರ್ತಿ, ನಿಜವಾದ ಕೊಲೆಗಾರ ನರಹರಿ ಅಲ್ವಂತೆ. ಅವನಿಗೆ ಯಾರೋ ಹಣ ಕೊಟ್ಟು ಅವನಿಂದ ಕೊಲೆ ಮಾಡಿಸಿದ್ದಾರೆ, ಅದಕ್ಕೆ ಶ್ರೀಕಾಂತ್ ಆವತ್ತವನ್ನ ಬಿಡುಗಡೆ ಮಾಡಿಸಿದ್ದು. ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿದು ಅವನ್ನ ಗಲ್ಲಿಗೇರಿಸಬೇಕು ಅನ್ನೋದೇ ಅವನ ಗುರಿ. ಅರೆ, ನನಗಿದು ಹೊಳಿನೇ ಹೇಳಬಲ್ಲ ಚಿಕ್ಕಮ್ಮ. ನಿಜ ಏನು ಅಂತ ಗೊತ್ತಿಲ್ಲದೆ ಅವತ್ತು ಕೋರ್ಟ್ ಹತ್ರ ನಾನು ಒಂದು ಸಿಕ್ಕಾಪಟ್ಟೆ ದಬಾಯಿಸ್ಬಿಟ್ಟೆ. ನಿಜವಾದ ಕ್ರಿಮಿನಲ್ ಲಾಯರ್ ಅಂದ್ರೆ ನಮ್ಮ ಶ್ರೀಕಾಂತ್ ಅಲ್ಲೇ ಚಿಕ್ಕಮ್ಮ. ಅವನು ಸಾಧಾರಣ ಮನುಷ್ಯ ಅಲ್ಲ, ಚಾಣಕ್ಯ. ಇವನೇನಾ? ಹಾ, ಇವನೇ ನನಗೆ ಹಣ ಕೊಟ್ಟಿದ್ದು. ನನ್ನ ಅಡ್ರೆಸ್ ಏನು ಗೊತ್ತಾ? ಇಲ್ಲ ಸರ್, ಒಂದೇ ಒಂದು ಸಾರಿ ಕ್ಲಬ್ ಅಲ್ಲಿ ಮೀಟ್ ಮಾಡಿದ್ದೆ. ಇವರೇನಾ ಕೊಲೆಗಳನ್ನ ಮಾಡ್ತಿದ್ದು? ಹಾ ಹೌದು. ಇವನ ಈ ಕೊಲೆಗಳನ್ನ ಮಾಡ್ಸಿದ್ದಾನೆ. ಅವನು ನನ್ನ ಮೇಲೆ ದ್ವೇಷ ಇರ್ಬೋದು, ಆದ್ರೆ ನನ್ನ ಫ್ಯಾಮಿಲಿಯವರು ಅವನಿಗೆ ಏನ್ ಮಾಡಿದ್ದಾರೆ? ನೋ, ಈ ಕೊಲೆಗಳನ್ನ ಅವನು ಮಾಡಿಸೋದಕ್ಕೆ ಕಾರಣನೇ ಇಲ್ಲ ಸರ್. ಅವನು ಬಹಳ ಡೇಂಜರ್, ಡೆತ್ ಸೆಲ್ಲರ್ ಅಂತೆ, ಬೇಕಾದಷ್ಟು ಕೊಲೆಗಳು ಮಾಡಿಸಿದ್ದಾನೆ. ನಾನು ನಿಮ್ಮ ಜೊತೆಲಿ ಇರೋದನ್ನ ನೋಡಿ ನಮ್ಮ ಮನೆಯವ್ರನ್ನ ಏನ್ ಮಾಡ್ತಾನೋ. ಬಿಡಿ, ಅವ್ರಿಗೇನು ಮಾಡ್ಬೇಡಿ, ಅವ್ರಿಗೇನು ಮಾಡ್ಬೇಡಿ. ಎಲ್ಲಿ ನಿನ್ ಮಗ ಕುಂಟ? ಎಲ್ಲಿ? ನನಗ್ ಗೊತ್ತಿಲ್ಲಪ್ಪ. ನಿಜ ಹೇಳದಿದ್ರೆ ನಿನ್ ಹೆಂಡತಿ ನಮ್ಮ ಮಗಳನ್ನ ಇಲ್ಲೇ ಸಾಯಿಸಿ ಬಿಡ್ತೀವಿ. ಮಾಡ್ಬೇಡಿ, ನನ್ನ ಹೆಂಡತಿ ಕಾಯಿಲೆ ಹೆಂಗು, ನನ್ನ ಮಗಳು ಇನ್ನೂ ಚಿಕ್ಕವಳು, ನನಗೆ ಎರಡು ಕಣ್ಣು ಕಾಣೋದಿಲ್ಲ. ಅವ್ರಿಗೇನು ಮಾಡ್ಬೇಡಿ, ಕತೆ ನಮ್ಗೆ ಬೇಕಾಗಿಲ್ಲ. ನಾನು ಕೇಳ್ರೋ ಹೇಳ್ತೀನಿ. ಯಾರು ಕಳಿಸಿದ್ದು? ಯಾರು ಹೇಳಿ ಕಳಿಸಿಲ್ಲ. ಯಾರು ಕಳಿಸಿತ್ತು? ಯಾರು ಇಲ್ಲ. ನಿಜ ಹೇಳು. ಇಲ್ಲ.
ಹೇಳು ಹೇಳು. ಹೇಳ್ತೀನಿ. ಯಾರು? ವಸಂತ್. ಅವತ್ತು ಶ್ರೀಕಾಂತ್ ಇವನು ಕೋರ್ಟಲ್ಲಿ ಬಿಡುಗಡೆ ಮಾಡ್ತಾ, ನೀನು ಇವತ್ತು ಉಪಚಾರ ಮಾಡ್ತಾ ಇದೀಯಾ, ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದೀರ. ಎಲ್ಲಿ ಅವನು? ಏನ್ ಮಾಡ್ತಿದ್ದಾನೆ? ನನಗೆ ಗೊತ್ತಿಲ್ಲ. ನಾಥ, ಏನಿದು? ಉಂಡೇಟು. ಉಂಡೇಟ್ ಬಿದ್ದಿರೋ ನಾ ಪೊಲೀಸ್ ಕಂಪ್ಲೇಂಟ್ ಕೊಡದು ಉಪಚಾರ ಮಾಡೋದು ತಪ್ಪು ಅಂತ ಗೊತ್ತಿಲ್ಲ? ಪ್ರಾಣಾಪಾಯದಲ್ಲಿರೋ ಪೇಷಂಟ್ನ ಟ್ರೀಟ್ ಮಾಡೋದು ಡಾಕ್ಟರ್ ಕರ್ತವ್ಯ. ಇರಬಹುದು, ಅದು ಕಾನೂನು ದೃಷ್ಟಿ ತಪ್ಪು. ಇಟ್ಸ್ ಅನ್ ಅಫೆನ್ಸ್. ಐ ಆಮ್ ಗೋಯಿಂಗ್ ಟು ಅರೆಸ್ಟ್ ಯು. ಅವರನ್ನ ಹೇಗೂ ಮಾಡಬೇಡ. ಶ್ರೀಕಾಂತ್ ದೇವರ ಅಂತ ಮನುಷ್ಯ. ಹಲೋ, ಬಸಂತ್ ಸ್ಪೀಕಿಂಗ್. ನೀನ್ ಅನ್ಸಾರಿಗ ಕಾಯ್ತಾ ಇದೀಯಾ? ಅದೇ ಅನ್ಸಾರಿ ಈಗ ನಿನ್ನ ಡೆತ್ ಸೇಲ್ ಮಾಡಕ್ ಬರ್ತಾ ಇದ್ದಾನೆ. ಯಾರು ಮಾತಾಡ್ತಾ ಇರೋದು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಹೇಳೋದು ಮುಖ್ಯ. ಏನ್ ಹೇಳ್ತಾ ಇದ್ದೀರಾ? ಇಷ್ಟು ದಿವಸ ನೀನ್ ಬೇರೆಯವ್ರು ಡೆತ್ ಸೇಲ್ ಮಾಡ್ತಾ ಇದ್ದೆ, ಈಗ ಅನ್ಸಾರಿ ನಿನ್ನ ಡೆತ್ ಸೇಲ್ ಮಾಡೋಕೆ ಒಬ್ಬ ಕಿಲ್ಲರ್ ಜೊತೆ ಬರ್ತಾ ಇದ್ದಾನೆ. ಹಲೋ 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 ಹಲೋ. ನಂತರನೇ ಡಬಲ್ ಕ್ರಾಸ್ ಮಾಡ್ತಾ ಇದ್ದಾರೆ. ಓ ಅನ್ಸಾರಿ ನನ್ನನ್ನು ಕೊಲ್ಲೋದಕ್ಕೆ ಕಿಲ್ಲರ್ ಕರ್ಕೊಂಡು ಬರ್ತಾ ಇದ್ದಾನೆ. ಅವ್ನು ಬಂದ ತಕ್ಷಣ ಪೀಸ್ ಪೀಸ್ ಮಾಡ್ದೆ. ನನ್ನ ಯಾಕೋತೀಯ? ನಾನು ಏನ್ ಮಾಡ್ದೆ ನಿಂಗೆ? ನೀನ್ ಇಷ್ಟೊಂದು ಜನಗಳನ್ನ ಕೊಲ್ಸಿದೀಯಲ್ಲ, ಅವ್ರಿಗೆಲ್ಲ ಕಾರಣ ಹೇಳಿದೀಯ. ಬಟ್ ನಾನ್ ನಿನ್ಗೆ ಹೇಳ್ತೀನಿ, ಜಡ್ಜ್ ಕುಟುಂಬನ ಸರ್ವನಾಶ ಮಾಡುವಂತ ಯಾರು ನಿನ್ನ ಕಳಿಸಿದ್ರೋ ಅವನೇ ಈಗ ನಿನ್ನನ್ನ ಮುಗಿಸು ಅಂತ ನನಗೆ ಅಡ್ವಾನ್ಸ್ ಕೊಟ್ಟು ಕಳಿಸಿದಾನೆ. ಗೆಟ್ ರೆಡಿ ಟು ಡೈ. ಕೆಲಸ ನಾನು ಮಾಡಿದ್ದೀನಲ್ಲ. ಏನ್ ಮಾಡಿದ ನಿನ್ ತಲೆ? ಮರಾನ ಬುಡ ಸಮೇತ ಕಿತ್ತಾಕು ಅಂದ್ರೆ ರಂಬೆಗಳನ್ನ ಕಡಿದು ಕೆಲಸ ಮುಗಿಸಿದೀನಿ ಅಂತ ಹೇಳ್ತಿದೀಯ? ನೀನು ಡೆತ್ ಸೆಲ್ಲರ್? ಯಮನ್ಗೆ ಏಜೆಂಟ್? ನನ್ನ ಮಗನೇ, ಈಗ ನಾನ್ ನಿನಗೆ ಏಜೆಂಟ್. ಅವನು ನನ್ನ ತಲೆಗೆ ಎಷ್ಟು ಆಫರ್ ಮಾಡಿದ್ದಾನೆ? 3 lakhs. ನಾನು 4 lakhs ಕೊಡ್ತೀನಿ. ಯಾಕೆ? ನನ್ನ ತಲೆ ಬಿಟ್ಟು ಅವನ ತಲೆ ತರೋದಕ್ಕೆ. ಓಕೆ, ಐ ಫಾರ್ ಮನಿ ಅಡ್ವಾನ್ಸ್ ತಗೊಂಬರ್ತೀನಿ ತಗೊಂಬರ್ತೀನಿ. ಡೋಂಟ್ ಟ್ರೈ ಟು ಬಿ ಸ್ಮಾರ್ಟ್. ಸತ್ವನೇ ತಗೊಂಬರ್ತೀನಿ. ನೋಡು, ಅವನ್ ತಲೆ ತಂದು ಕೊಟ್ಮೇಲೆ ಇದೇ ತರ ಬಂಗಾರದ ಗಟ್ಟಿಗಳನ್ನೇ ಕೊಟ್ಬಿಡ್ತೀನಿ. ಯಾರು? ಅದೇ ಜಡ್ಜ್ ಕುಟುಂಬ ಕೊಲ್ಲೋದಕ್ಕೆ ನನಗೆ ಹೇಳಿದ್ದಲ್ಲ ಅವನೇ. ಅದೇ ಯಾರವನು? ಅವನ ಅಡ್ರೆಸ್ ಏನು? ಅವನು ಶ್ರೀಕಾಂತ್. ಯಾರು? ಹೇಳಬಾರದು. ಹೇಳಲ್ಲ ಹೇಳಲ್ಲ ಹೇಳಲ್ಲ. ಯಾರವನು?
ಅಡ್ರೆಸ್ ವೆಲ್ಕಮ್ ಮಿಸ್ಟರ್ ಶ್ರೀಕಾಂತ್ ವೆಲ್ಕಮ್ ಮೂರ್ತಿಯಣ್ಣ ನೀನು ಹೌದು ನಾನೇ ನಿನ್ನ ಸಂಬಂಧಿ ರಕ್ತ ಸಂಬಂಧಿ ದಾಯಾದಿ ಯಾಕೆ ಆಶ್ಚರ್ಯ ಆಗ್ತಿದ್ಯಾ ಶ್ರೀಕಾಂತ್ ಇಂಥ ಒಂದು ಸಂದರ್ಭ ನಮ್ಮಿಬ್ಬರ ಮಧ್ಯೆ ಬರಬಾರದು ಅಂತ ನಾನೆಷ್ಟು ಎಚ್ಚರಿಕೆ ವಹಿಸ್ತೇನೆ ಬಟ್ ದಿಸ್ ಸ್ಟೂಪಿಡ್ ಇಡಿಯಟ್ ನಾನು ಕೊಟ್ಟ ಕೆಲಸ ಪೂರ್ತಿ ಮಾಡಿದೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟ ಬುಲೆಟ್ ಪ್ರೂಫ್ ನೀನು ಮನುಷ್ಯ ಅಲ್ಲ ಮನುಷ್ಯ ರೂಪದ ರಾಕ್ಷಸ ಹೌದು ನಾನು ರಾಕ್ಷಸಾನೆ ಈ ಗುರಿ ನಿನಗಲ್ಲ ಅದೆಲ್ಲ ಹೋಗುತ್ತೆ ನೋಡು ನಮ್ಮಮ್ಮ ನಿಮ್ಗೇನು ಅನ್ಯಾಯ ಮಾಡಿದ್ಲು ನಿಮ್ಮಮ್ಮ ಏನು ಮಾಡಲಿಲ್ಲ ಆದ್ರೆ ನೀನು ಸಾಧಾರಣ ವ್ಯಕ್ತಿ ಅಲ್ಲ ಶ್ರೀಕಾಂತ್ ಚಾಣಕ್ಯ ಚಾಣಕ್ಯ ಕಾಲಿಗೆ ತಾಕಿದ ಗರ್ಕೆ ಹುಲ್ಲನ್ನೇ ಬುಡ ಸಮೇತ ಕಿತ್ತು ಹಾಕದಂತೆ ಆ ಚಲಗಾರ ಚಾಣಕ್ಯ ಅದರಂತೆ ನೀನು ಕೊಲೆ ಮಾಡಿದವನು ಬಿಡಿಸಿ ಅವನ ಮೂಲಕನೇ ನನ್ನ ಶೋಧನೆ ಮಾಡಕ್ ಬಂದೆ ಅದಕ್ಕೆ ನಾನು ನನ್ನ ಜೀವ ಭದ್ರ ಮಾಡ್ಕೊಳ್ಳೋಕೋಸ್ಕರ ನನಗೆ ನಿನಗೆ ಅಡ್ಡವಾಗಿ ನಿಮ್ಮಮ್ಮನ ಪ್ರಾಣಾಲಯ ಪಡವಾಗಿಟ್ಟಿದ್ದೀನೋ ಮೂರ್ತಿ ಬೇಡಪ್ಪ ಅವನ್ನೇನು ಮಾಡಬೇಡ ಅವನ್ನ ಉಳಿಸು ನಮ್ ವಂಶಕ್ಕೆ ಉಳಿದಿರೋನು ಅವನೊಬ್ಬನೇ ಆ ವಂಶ ನಿರ್ವಂಶ ಮಾಡಬೇಕು ಅನ್ನೋದೇ ನನ್ನ ಗುರಿ ಮೂರ್ತಿ ನಿನಗೆ ಯಾಕೋ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಾವು ನಿನ್ಗೇನು ಅನ್ಯಾಯ ಮಾಡಿದ್ವು ಅನ್ಯಾಯ ನ್ಯಾಯಾಲಯದ ನೆರಳಲ್ಲಿ ತಂಪ ಕೂತ್ಕೊಂಡು ಕಾನೂನನ್ನು ಸಿಡಿಮದ್ದು ನೆಸಿತ ಯಾರನ್ನ ಗಲ್ಲಿ ಗೆಲ್ಸಿದ್ರು ಸರಿಯೇ ಅದು ನಿಮ್ ಗಂಡನ ಕಣ್ಣಿಗೆ ನ್ಯಾಯವಾಗೇ ಕಣ್ತು ಆದ್ರೆ ಒಂದ್ಸಲ ಒಂದೇ ಒಂದ್ಸಲ ನನ್ನ ತಂದೆ ಜ್ಞಾಪಿಸ್ಕೊಳ್ಳಿ ದೇವರು ದೊಡ್ಡವನ ಕಣೋ ಜಗನ್ನಾಥ ನನ್ನ ಕೇಸು ನಿನ್ನ ಹತ್ರನೇ ಬಂದಿದೆ ಎಂಕ್ವೈರಿ ಆಗೋಕ್ ಮುಂಚೆ ಡಿಸ್ಮಿಸ್ ಮಾಡಿಸಿ ಪುಣ್ಯ ಕಟ್ಕೊಳ್ಳೋ ಕೋರ್ಟಿನ ವಿಷಯ ಕೋರ್ಟ್ನಲ್ಲೇ ಇತ್ಯರ್ಥ ಆಗ್ಬೇಕು ನೀನ್ ಇಲ್ಲಿಗೆ ಬಂದದ್ದೇ ತಪ್ಪು ಮರ್ಯಾದೆಯಿಂದ ಹೊರಟೋಗು ಲೋ ನಾನ್ ಯಾರು ನಿನ್ ರಕ್ತ ಸಂಬಂಧಿ ಕಣೋ ದೊಡ್ಡ ಚಿಕ್ಕಪ್ಪನ ಮಕ್ಕಳು ಅನ್ನೋದನ್ನು ಮರಿಬೇಡ ಕಣೋ ಜಗನ್ನಾಥ ಸಂಬಂಧಕ್ಕಿಂತ ನನಗೆ ನೀತಿ ಮುಖ್ಯ ನ್ಯಾಯ ಮುಖ್ಯ ಈಗಿನಿಂದ ಹೋಗ್ತೀಯ ಇಲ್ಲೋ ಸಾವಿತ್ರಮ್ಮ ಸಾವಿತ್ರಮ್ಮ ಏನೋ ತಪ್ಪು ಮಾಡಿಬಿಟ್ಟೆ ನೀವಾದ್ರೂ ಸ್ವಲ್ಪ ಜಗನ್ನಾಥನಿಗೆ ಹೇಳಿ ನನಗಾಗೋ ಗಲ್ ಶಿಕ್ಷಣ ತಪ್ಪಿಸಿ ನನ್ನ ಮಗ ಮೂರ್ತಿ ತಾಯಿಯಲ್ಲೂ ತಬ್ಲಿ ಈಗ ನನ್ನೂ ಕಳ್ಕೊಂಡು ಅನಾಥ ಆಗೋದು ಬೇಡ ನೀವಾದ್ರೂ ಹೇಳಿ ಏನಂದ್ರೆ ಸಾವಿತ್ರಿ ಅಯ್ಯೋ ಅವರಿಗೆ ಹೇಳೋ ಸಾಮರ್ಥ್ಯ ನನಗಿಲ್ಲ ನನ್ನ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ರಾಮನಾಥ ಲಕ್ಷಗಟ್ಟಲೆ ಹಣ ಇದ್ರು ನೀವು ನಿಮ್ಮ ದುರಾಸೆಯನ್ನ ಬಿಡ್ಲಿಲ್ಲ ನಿಮ್ಮ ತಾತ ನಿಮ್ಮಪ್ಪ ನಿಮ್ಮುತ್ತಾತ ಎಲ್ಲ ಸ್ಮಗ್ಲರ್ಸ್ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದವು ಸಮಾಜಘಾತಕರ ಪರಂಪರೆ ನಿಮ್ದು ಅಲ್ಲಿ ನೋಡೋ ನಮ್ಮಪ್ಪ ನಮ್ಮ ತಾತ ಜಡ್ಜ್ಗಳು ನೀತಿ ನ್ಯಾಯಗಳನ್ನ ಎತ್ತಿ ಹಿಡಿದ ಧ್ವಜಗಳು ಇಂಥವರ ಮಾರ್ಗದರ್ಶನದಲ್ಲಿ ಬೆಳೆದ ನಾನು ನೀತಿಯನ್ನು ಮುರಿದು ನಿನ್ನಂಥವನಿಗೆ ಸಹಾಯ ಮಾಡೋದ ಇಂಪಾಸಿಬಲ್ ಆ ದೇವರೇ ಬಂದು ಸಾಧ್ಯ ಇಲ್ಲ ಲೋ ಜಗನ್ನಾಥ ನೀನೇನು ಬೇಕಾದ್ರೂ ಬಯ್ಯೋ ಇದೊಂದ್ಸಲ ಕ್ಷಮಿಸಿ ನನ್ನ ಉಳಿಸು ಮತ್ತೆ ಇಂಥ ಕೆಲಸ ಕೈ ಹಾಕೋಲ್ಲ ತಪ್ಪು ಮಾಡೋಲ್ಲ ಪ್ಲೀಸ್ ಇದೇ ಮಾತನ್ನ ನಿಮ್ಮಪ್ಪ ನಮ್ಮಪ್ಪನಿಗೆ ಹೇಳ್ತಾ ಇದ್ದ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ನಾಯಿ ಬಾಲ ಎಂದಿದ್ರು ಡೊಂಕಿ ನಿನ್ನಂಥವನು ಸತ್ಯ ದೇಶಕ್ಕೆ ನಷ್ಟ ಇಲ್ಲ
ಅದನ್ನು ನೋಡಿ ಆದ್ರೂ ನಿನ್ನ ಮಗ ಬುದ್ಧಿ ಕಲಿತಾನೆ, ಸತ್ಪ್ರಜೆ ಆಗ್ತಾನೆ. ಯು ಕ್ಯಾನ್ ಗೋ ನೌ. ಅಪಾದಿತ ರಾಮನಾಥನು ಕುಖ್ಯಾತ ಕಳ್ಳಸಾಗಾಣಿಕೆದಾರನಾಗಿದ್ದು ಅಕ್ರಮವಾಗಿ ಸಂಪಾದಿಸಿದ್ದ ಆಸ್ತಿಯ ವಿಲೇವಾರಿಯಲ್ಲಿ ತನ್ನ ಪಾಲುದಾರ ಶಂಕರನಾರಾಯಣನಿಗೆ ಅನ್ಯಾಯವೆಸಗಿದ್ದೆ ಅಲ್ಲದೆ ಅದೇ ವೈಮನಸ್ಯದ ನೆಪದಿಂದ ಅವನನ್ನು ಕೊಲೆ ಮಾಡಿದ್ದು ಆಧಾರ ಸಮೇತ ಈ ನ್ಯಾಯಾಲಯಕ್ಕೆ ಮನವರಿಕೆಯಾಗಿದೆ. ಆದ್ದರಿಂದ ಅಪಾದಿತ ರಾಮನಾಥನಿಗೆ ಇಂಡಿಯನ್ ಪೀನಲ್ ಕೋಡ್ 302 ವಿಧಿಯ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಮೂರ್ತಿ, ನಿಮ್ಮಪ್ಪನ ಸಾವಿಗೆ ಕಣ್ಣೀರು ಹಾಕ್ಬೇಡ, ಕೊರಗಲು ಬೇಡ. ನಿನ್ನ ಮನಸ್ಸಿನ ಕಲ್ ಮಾಡಿಕೊಂಡು ನನಗೊಂದು ಮಾತು ಕೊಡು. ಏನಪ್ಪ ಅದು? ಎಷ್ಟೇ ಲಕ್ಷ ಖರ್ಚಾದ್ರೂ ಸರಿಯೇ, ನನ್ನ ಆಸ್ತಿ ಎಲ್ಲ ಹಾಳಾದ್ರೂ ಸರಿಯೇ, ನೀನು ಭಿಕಾರಿ ಆದ್ರೂ ಸರಿಯೇ, ಸೇಟ್ ತೀರಿಸ್ಕೋಬೇಕು. ಯಾರ ಮೇಲಪ್ಪ? ಜೈ ಜಗನ್ನಾಥನ ಮೇಲೆ. ಚಿಕ್ಕಪ್ಪನ ಮೇಲ? ಅವನ್ ಚಿಕ್ಕಪ್ಪ ಅನ್ಬೇಡ. ದಯಾದಿಯನ್ನ ಕರುಣೆ ಇಲ್ಲದೆ ನನ್ನನ್ನ ಕಲ್ಗೆ ಹಾಕೋದಕ್ಕೆ ಅಪ್ಪಣೆ ಕೊಟ್ಟಂತ ಕಟ್ಕ. ನಿಮ್ಮಪ್ಪ ಒಬ್ಬ ಕೊಲೆಗಾರ, ನಮ್ಮಪ್ಪ ನ್ಯಾಯಮೂರ್ತಿ. ನ್ಯಾಯ ನಿಲ್ಸಕ್ಕೋಸ್ಕರ ಅವ್ರು ಶಿಕ್ಷೆ ಕೊಟ್ಟಿದ್ದು, ಆ ತಪ್ಪ? ಅವನಿಗೆ ಅದು ನ್ಯಾಯ, ನನಗೆ ಇದು ನ್ಯಾಯ. ಆ ನ್ಯಾಯಾಲಯದಲ್ಲಿ ಅವನು ನ್ಯಾಯಮೂರ್ತಿ, ಈ ನ್ಯಾಯಾಲಯದಲ್ಲಿ ನಾನು ನ್ಯಾಯಮೂರ್ತಿ. ಅಲ್ಲಿ ನಿನ್ನಂತಹ ಚಾಣಕ್ಯನಿಗೆ ಮಾತಾಡಕ್ಕೆ ಅವಕಾಶ ಇರುತ್ತೆ, ಸಾವು ತಪ್ಪಿಸಕ್ಕೆ ಜಾಗ ಇರುತ್ತೆ. ಆದ್ರೆ ಇಲ್ಲಿ ಅದೇ ಚಾಣಕ್ಯನಿಗೆ ಸಾವು ಕಾದಿರುತ್ತೆ ಕಣೋ. ಈ ಕೇಳೋ ನನ್ನ ಜಡ್ಜ್ಮೆಂಟ್. ಸಾಕ್ಷಿಗಳ ಸಹಾಯದಿಂದ, ಲಾಯರ್ಗಳ ವಾದದಿಂದ ಆಪಾದನೆ ಹೇರಿ ನಿಷ್ಕರಣೆಯಿಂದ ಎಷ್ಟೋ ಜನ ವ್ಯಕ್ತಿಗಳನ್ನು ಬಂಧಿಸಿ ಇಂಡಿಯನ್ ಪೀನಲ್ ಕೋಡ್ ಎಂಬ ಅಸ್ತ್ರದಿಂದ ಅವರನ್ನು ಕೊಂದರು, ಕೊಲೆಗಾಲ ಅಂತ ಅನ್ನಿಸ್ಕೊಳ್ಳದೆ ನ್ಯಾಯಮೂರ್ತಿ ಅಂತ ಹೊಗಳಿಸ್ಕೊಂಡ ಆ ಜಸ್ಟಿಸ್ ಜಗನ್ನಾಥ ರಾಯರನ್ನ ನನ್ನ ಮನಸ್ಸಾಕ್ಷಿಯ ಸಹಾಯದಿಂದ, ಬುದ್ಧಿಶಕ್ತಿ ವಿವೇಕದಿಂದ ಕೊಲೆಗಾರ ಅಪರಾಧಿ ಅಂತ ತೀರ್ಮಾನ ಮಾಡಿ ಮೇಲಿನ ಲೋಕಕ್ಕೆ ಪಾರ್ಸಲ್ ಮಾಡಿದೆ. ಈಗ ನಿನ್ನ ನಿಮ್ಮಮ್ಮನ್ನ ಇಬ್ಬರನ್ನು ಅದೇ ಜಾಗಕ್ಕೆ ಪಾರ್ಸಲ್ ಮಾಡಬೇಕು ಅನ್ನೋದೇ ನನ್ನ ತೀರ್ಪು. ಅದಕ್ಕೆ ಇದೇ ದಾರಿ. ಸರ್, ನಿಮ್ ಜಡ್ಜ್ಮೆಂಟ್ ಬಹಳ ಕರೆಕ್ಟ್. ಒಂದೇ ಏಟ್ಗೆ ಗುಂಡ ಬೇರೆ, ಮುಂಡ ಬೇರೆ. ಗುಡ್ ಪನಿಶ್ಮೆಂಟ್. ದ್ರೋಹಿ ಸರ್, ಕೊಟ್ಟ ಕೆಲಸ ಪೂರ್ತಿ ಮಾಡದೆ ನನ್ನ ವಿರೋಧಿನ ನನ್ನ ಜಾಗಕ್ಕೆ ಕರ್ಕೊಂಡ್ ಬರ್ತೀಯ, ಎಷ್ಟು ಧೈರ್ಯ ನಿಂಗೆ? ನೀನು ಡೆತ್ ಸೆಲ್ಲರ? ಹೌದು ಸರ್. ಶಟ್ಅಪ್. ನಿನ್ ಡೆತ್ನ ನಾನ್ ಸೇಲ್ ಮಾಡ್ತೀನಿ ಕಣೋ ಫೂಲ್. ಗುಂಡ ಬೇರೆ, ಮುಂಡ ಬೇರೆ ಅಲ್ಲ. ಈ ಯಂತ್ರಕ್ಕೆ ಮೊದಲೇ ಬಲಿ ಪಶು ನೀನು. ಸರ್, ನನ್ನ ಜೀವಕ್ಕೆ ತುಂಬಾ ಬೆಲೆ ಇದೆ ಸರ್. ನನ್ನ ಡೆತ್ನ ಸೇಲ್ ಮಾಡಬೇಡಿ ಸರ್, ಪ್ಲೀಸ್, ದಯವಿಟ್ಟು. ನಾನು ಬರ್ತೀನಿ ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು. ನೆನ್ಬಿಟ್ಬಿಡಿ ಸರ್, ನೆನ್ಬಿಟ್ಬಿಡಿ. ನನ್ ಪ್ರಾಣ, ನನಗೆ ತುಂಬಾ ಪ್ರಾಣ ಸರ್. ನೆನ್ಬಿಟ್ಬಿಡಿ ಸರ್, ನನ್ನ ಸಾಯಿಸ್ಬೇಡಿ. ಏಯ್, ಈ ಶವಾನಿಲ್ದ ಸಾಕ್ಷಿ, ಆಕೆನ್ ಕರ್ಕೊ ಬನ್ನಿ. ಬಿಡು, ಅಯ್ಯೋ ಬಿಡು.
ಹಲೋ ಹಲೋ, ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ನೆಹರು ನಗರ ಜೆಟ್ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. TNJ 1010 ವೈಟ್ ಅಂಬಾಸಿಡರ್ ಕಾರ್ ಇಂದಿರಾನಗರ ಕಡೆ ಹೊರಟಿದೆ. ಸ್ಟಾಪ್ ಮಾಡಿ, ಓವರ್. Mr. Justice, sorry for the interference. Mr. Shrikant, ಏನಿದು? Mr. Justice, ಇದುವರೆಗೂ ಕೊಲೆ ಮಾಡಿದ ಕೊಲೆಗಾರನಿಗೆ ಶಿಕ್ಷೆ ಆಗಿದೆ ಹೊರತು ಕೊಲೆ ಮಾಡಕ್ಕೆ ಉಪಯೋಗಿಸಿದ ಆಯುಧಕ್ಕೆ ಯಾವತ್ತೂ ಶಿಕ್ಷೆ ಆಗಿಲ್ಲ. ಜಸ್ಟಿಸ್ ಜಗನ್ನಾಥರಾಯರ ಕುಟುಂಬನ ಕೊಲೆ ಮಾಡಿದ ನರಹರಿ ಕೇವಲ ಒಂದು ಆಯುಧ ಅಷ್ಟೇ. ಅದನ್ನೇ ನಾನು ನಿರೀಕ್ಷೆ ಮಾಡಿ ಅವನೇ ನಿರಪರಾಧಿಯಿಂದ ಪ್ರೂವ್ ಮಾಡಿ ಇದೇ ನ್ಯಾಯಾಲಯದಲ್ಲಿ ಬಿಡುಗಡೆ ಮಾಡಿಸ್ತೆ. ಯಾಕೆ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತಾರಲ್ಲ, ಅದೇ ರೀತಿ ಅವನ ಮೂಲಕನೇ ನಿಜವಾದ ಕೊಲೆಗಾರನ ಪತ್ತೆ ಹಚ್ಚಿ ಕರ್ಕೊಂಬಂದಿದ್ದೀನಿ. ಮಿಸ್ಟರ್ ಜಸ್ಟಿಸ್, ಆ ಕೊಲೆಗಳನ್ನ ಮಾಡಿಸೋನ್ ಬೇರೆ ಯಾರು ಅಲ್ಲ, ಈ ಗೋಮುಖ ವಾಗ್ರ, ನನ್ನ ದಾಯಾದಿ ಮೂರ್ತಿ. ಮಿಸ್ಟರ್ ಜಸ್ಟಿಸ್, ಇವನ ಪತ್ತೆ ಹಚ್ಚೋಕೆ ನಾನು ಕಾನೂನನ್ನ ಕೈಗೆ ತಗೋಬೇಕಾಯ್ತು. ಅದಕ್ಕೆ ಈ ನ್ಯಾಯಾಲಯ ಏನ್ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ಮಿಸ್ಟರ್ ಜಸ್ಟಿಸ್, ನಮ್ಮ ದೇಶದಲ್ಲಿ ಇಂತಹ ಗೋಮುಖ ವ್ಯಾಗ್ರಗಳು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಕೊಲೆ ದರೋಡೆ ಸುಲಿಗೆ ಮಾಡಿಸಿ ನ್ಯಾಯ ದೇವತೆ ಕಣ್ಗೆ ಮಣ್ಣೆರೆಸ್ತಿದ್ದಾರೆ. ಅಂತಹವ್ರನ್ನ ಪತ್ತೆ ಹಚ್ಚಿ ದಯಾ ದಾಕ್ಷಿಣ್ಯ ತೋರಿಸ್ತೇ ಕಾನೂನು ಕಠಿಣವಾಗಿ ಶಿಕ್ಷಿಸಬೇಕು ಅನ್ನೋದೇ ನನ್ನ ಗುರಿ.